अम्मा पूर्णिम चंद्रवदने पादाब्ज संपूजिते नित्यानंदकरी शुभकरी कापाडु शिवशंकरी। Be fast. Ivattina favorite Badri. 500. You what? He watch nan bets. Okay guys, start. ನನ್ ಫ್ರೆಂಡ್ ಹತ್ರ ಗೆದ್ದಿದ್ದಲ್ಲ ನಿಂದು, ಇದು ನಂದು, ಕರೆಕ್ಟ್ ಆಗಿದೆ ಕಣ ನೀ ನನಗೆ. Hey, come on.
Come on, hit him. Hey! ಯಾರಿಗೆ ಬೇಕು ಆರಾಧಂತ ನಮ್ದೆಲ್ಲ ಏನಿದ್ರು ಸುಖಂತ ತಾರ ಇದ್ರೆ ಈ ಪಟ ಗಾಳಿಲಿ ಹರಿತಷ್ಟೇ ಮಜಾ Jolly go, jolly jolly go, happy go, happy go, happy happy go. Tandi go, dali go, sneha priti go, achcha de, ginja de, easy easy go. Talayalli namge ke sansara rofisu, tochittu madutta ichanma udaisu. ದೋಚಿದ್ದು ಮಾಡೋದು ಮುಗಿನ ನೇರಕ್ಕೆ ನಡೆಯೋದು ಹೈ 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 ಹೈ
ಜ್ಞಾನವೇ ಒಂದು ಹೊಡೆದಾಟ ಅನ್ನೋದೇ ಆದ್ರೆ ಹೊಡೆದಾಡೋದು ನುಗ್ಗೋದೊಂದೇ ಈ ವಯಸ್ಸಿನ ಗುರಿ ನಾವು ಮಾಡಿದ್ದೆ ಸರಿ Jolly go, jolly go, jolly jolly go. Happy go, happy go, happy happy go. Dandi go, dali go, sneha priti go. Anjade, ginjade, easy easy go. Talayalli namge ke sensor office. Tochittu madutta ee janma udaisu. Jolly go, jolly go, jolly 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 go. Happy go, happy go, happy happy go go. ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನ್ ವ್ರತಸ್ಥಂ ಕೇಶಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ಅಪ್ಪ ಗಣಪತಿ, ಲಕ್ಷ್ಮೀ ನರಸಿಂಹ, ನಮೋ ನಮಃ. ನಂದೊಂದು ಬೇಡಿಕೆ ಇದೆ ತಂದೆ. ಆ ಬೇಡಿಕೆ ಏನು ಅಂತ ನಿಮಗೆ ಗೊತ್ತೇ ಇದೆ. ಹಳೆ ಗ್ರಾಮಫೋನ್ ಥರ ಹೇಳಿದ್ದೇ ಹೇಳ್ತಾ ಇರ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ದಿನಕ್ಕೆ ಒಂದ್ಸಲನಾದರೂ ಅದನ್ನು ನಿಮಗೆ ನೆನಪು ಮಾಡ್ಕೊಡ್ತಾ ಇದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಇರಲ್ಲ. ನನ್ನ ಬೇಡಿಕೆಯನ್ನ ದಯವಿಟ್ಟು ಈಡೇರಿಸ್ಕೊಡ್ಬೇಕು ತಂದೆ, ದಯವಿಟ್ಟು ಈಡೇರಿಸ್ಕೊಡ್ಬೇಕು. ಅಮ್ಮ ಪದ್ದು, ತಟ್ಟೆ ತಗೊಂಡ್ ಬಾರೆ. ಅಯ್ಯಯ್ಯೋ, ದೋಸೆ ಬೇಗ ತಗೊಂಡೋಗ್ ಕೊಡು. ಇರು, ಚಟ್ನಿ ಹಾಕ್ತೀನಿ. ಜಗದಂಬೆ ನಮೋ ನಮಃ. ಅಪ್ಪ, ಹಾ ಕೊಡಮ್ಮ. ಅಣ್ಣ, ಬಿಸಿ ಬಿಸಿ ದೋಸೆ. ಹೇ ಪದ್ಮ, ಉಪ್ಪಿನಕಾಯಿ ತುಪ್ಪ ಬೇಗ, ಹಾಗೆ ಸ್ವಲ್ಪ ಜೇನುತುಪ್ಪನ ತಗೊಂಬಮ್ಮ. ಅಣ್ಣ, ಒಂದ್ ಕಡೆ ಕೂತ್ಕೊಂಡು ತಿನ್ಬಾರ್ದ? ಹೀಗೆ ಓಡಾಡ್ಕೊಂಡು ತಿಂದ್ರೆ ತಿಂದಿದ್ ಮೈಗ್ ಹತ್ತಲ್ಲ. ಅದ್ಯಾಕಪ್ಪ ನಾನು ಹಾಗೆ ನೋಡ್ತೀನಿ, ನನಗೆ ದೃಷ್ಟಿ ತಗಲಲ್ವಾ? ನನ್ ದೃಷ್ಟಿ ನಿನಗೆ ತಗಲಲ್ವೋ? ಯಾಕೆ ಗೊತ್ತಾ, ನಿನಗೆ ನಾನು ಜನ್ಮ ಕೊಟ್ಟಿದ್ದೀನಿ ಅದಕ್ಕೆ. ನಿಮ್ಗೆ ಹೊಟ್ಟೆ ಹಸಿದ್ರೆ ನೀವೊಂದು ಪ್ಲೇಟ್ ತಗೊಂಬಂದು ತಿನ್ನಿಯಪ್ಪ. ಇದಕ್ಕೇನು ಕಮ್ಮಿ ಇಲ್ಲ. ನೀನು ತಿನ್ನೋದಕ್ಕೂ ನಿನ್ನ ಓದಿಗೂ ಏನಾದರೂ ಸಂಬಂಧ ಇದೆಯೇನೋ? ಓದಿಷ್ಟು, ತಿನ್ನೋದು ಅಷ್ಟು, ನಾಚಿಕೆ ಆಗಲ್ಲ ನಿಂಗೆ? ಅವನು ಯಾಕ್ರಿ ನಾಚಿಕೆ ಪಡಬೇಕು? ಅವನು ನಮ್ಮಗ, ಅವನು ತಿಂದೆ ಬೇರೆ ಯಾರೇ ತಿಂತಾರೆ. ಲೇಯ್, ಓದಿನ ಮೇಲೆ ಜ್ಞಾನ ಇರೋನಿಗೆ ಹೊಟ್ಟೆ ಹಸಿವಿರಲ್ಲ ಕಣೆ, ಜ್ಞಾನದ ಹಸಿವಿರುತ್ತೆ. ಆದ್ರೆ ಇವನಾಗಲ್ವೇ, ಮನೆಯಲ್ಲಿರುವಾಗ ಬಂಡಿ ತಿಂತಾನೆ, ಹೊಸಲು ದಾಟಿದ್ರೆ ನಾಯಿ ತರ ತಿರುಗಿತಿರ್ತಾನೆ. ಇವರು ದಡ್ಡನೋ ಬುದ್ಧಿವಂತನೋ ಒಂದು ಅರ್ಥ ಆಗಲ್ವೇ. ಒಂದೊಂದ್ಸಲ ಮಾರ್ಕ್ಸ್ ಚೆನ್ನಾಗಿ ತೆಗಿತಾನೆ, ಆದ್ರೆ ಇನ್ನೊಂದ್ಸಲ ದೊಡ್ಡ ಕುಂಬಳಕಾಯಿ ಸೊನ್ನೆ. ನೀವು SLC ತೆಗೆದಿದ್ದು ಅದನ್ನ ತಾನೆ? ಅವನು ತಾಯಿಗೆ ತಕ್ಕ ಮಗರಿ, ಏನ್ ಬೇಕಾದ್ರೂ ಮಾಡ್ತಾನೆ. ಇವನು ತಾಯಿಗೆ ತಕ್ಕ ಮಗನೋ, ದಾರಿ ತಪ್ಪಿದ ಮಗನೋ, ಇಲ್ಲ ತಾಯಿಗೊಬ್ಬ ತರಲೆ ಮಗನೋ, ಯಾರಿಗ ಗೊತ್ತು ರೀ? ಅವನ್ ಮನ್ಸ್ ಮಾಡಿದ್ರೆ ನಾಳೆನೆ ಕಮಿಷನರ್ ಆಗ್ತಾನೆ ಕಣ್ರಿ. ಇವನ್ ಅವತಾರ ನೋಡಿದ್ರೆ ಕಮಿಷನರ್ ಅಲ್ಲ ಕಣೆ, ಕಮಿಷನ್ ಏಜೆಂಟು ಆಗಲ್ಲ. ಇನ್ನೊಂದ್ ದೋಸೆ ಹಾಕಮ್ಮ, ಹಾಕು ಹಾಕು. ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಒಳ್ಳೆ ಗೂಳಿ ಗೂಳಿನ ಸಾಕ್ದಂಗೆ ಸಾಕ್ತಾ ಇದ್ದೀರಿ. ಅಯ್ಯೋ, ನಿನ್ನ ಸಾಕೋ ಬದಲು ಯಾವ್ದಾದ್ರು ಎರಡು ಎಮ್ಮೆನ ಕಟ್ಟಿದ್ರೆ ಹಿಂಡಿ ಹುಲ್ ತಿಂದ ನೀಯತ್ತಿಗೆ 4-5 ಲೀಟರ್ ಜಾಸ್ತಿ ಹಾಲು ಕೊಡ್ತಾ ಇತ್ತು. ಅದಕ್ಕಿರೋ ಜವಾಬ್ದಾರಿನೂ ನಿನಗಿಲ್ವಲ್ಲೋ? ಓದಿಲ್ಲ, ಬರ ಇಲ್ಲ, 3 ಹೊತ್ತು ಸಿನಿಮಾ ನೋಡೋದು, ಜಗಳ ಆಡೋದು, 3 ಹೊತ್ತು ಸಿನಿಮಾ ನೋಡೋದು, ಜಗಳ ಆಡೋದು, ಅರ್ಧ ರಾತ್ರಿವರೆಗೂ ಕೇರಂ ಮಾಡೋದು. ಅಪ್ಪ ಅಮ್ಮ ಒಂದ್ 4 ಮಾತು ಬೈತಾರೆ, ಅದನ್ನೆಲ್ಲ ನಾವು ತಲೆಗೆ ಹಚ್ಕೋಬಾರ್ದು. ಬೈಯೋದು ಅವ್ರ ಹಕ್ಕು, ಬಯಸ್ಕೊಳ್ಳೋದು ನಮ್ ಕರ್ತವ್ಯ. ಅವ್ರು ಬೈದೆ ಏನ್ ಯಾರೋ ಬೈತಾರೆ ನಮ್ಮನ್ನ, ಕೆಲ್ಸಕ್ ಬಾರ್ದ ಇರೋರು ಅಂತಾರೆ, ನಿಮ್ಗಿಂತ ಎಮ್ಮೆನೆ ಬೆಟರ್ ಅಂತಾರೆ. ಅಂದ್ಮೇಲೆ ಎಮ್ಮೆನೆ ಹೇರ್ಬೋದಾಗಿತ್ತಲ್ಲ, ನಮ್ಮನ್ನೇ ಕುಡ್ಸಿದ್ರು. ಯಾಕೆಂದ್ರೆ ಹಿಂಗೆಲ್ಲ ಬೈದ್ರೆ ಎಮ್ಮೆಗೆ ಏನೂ ಅರ್ಥ ಆಗಲ್ವಲ್ಲ. ಅದಕ್ಕೆ ಅಷ್ಟೇ ಅಲ್ವೋ, ಎಮ್ಮೆ ರೇಷನ್ ತರಲ್ಲ, ಟೆಲಿಫೋನ್ ಬಿಲ್ ಕರೆಂಟ್ ಬಿಲ್ ಕಟ್ಟಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಮದುವೆ ವಯಸ್ಸಿಗೆ ಬಂದ್ಮೇಲೆ ವರದಕ್ಷಿಣೆ ಸಿಗಲ್ಲ, ಅದಕ್ಕೆ ನಮ್ಮನ್ನ ಎತ್ತಿದ್ದು. ಅರ್ಥ ಆಯ್ತಾ? ಹಾಗ್ ಬೈದ್ರೆ ಪರವಾಗಿಲ್ವೋ, ನನ್ನ ಅದಕ್ಕಿಂತ ಕೆಟ್ಟಾಗಿ ಬೈತಾರೆ. ಟೈಮ್ ಎಷ್ಟು? 1 ಗಂಟೆ. ಏಯ್ ಬಿಟ್ಟ ಅಂದ್ರೆ ನೋಡು, ರಾತ್ರಿ 1 ಗಂಟೆ ಆದ್ರೂ ಮನೆಗೆ ಹೋಗ್ದಿರೋ ಪೋಲಿ ನೀನು ಬೈದ ಸುಮ್ನಿರ್ತಾರ? ಅಲ್ಲ, ನಿನ್ಗೆ ಅಷ್ಟೊಂದು ಸ್ವಾಭಿಮಾನ ಇದ್ರೆ ಕತ್ಲಾಗ್ತಿದಂಗೆ ಮನೆಗೆ ಹೋಗಿ ಸೇರ್ಕೊಳ. ಅಯ್ಯೋ, ನಿಮ್ ಮನೇಲಿ ಬೈಯೋದ್ನೆಲ್ಲ ಇಲ್ಲಿ ಹೇಳಿ ನಾವೆಲ್ಲ ವೇಸ್ಟ್ ಬಾಡಿಗಳು ಅಂತ ಫೀಲಿಂಗ್ ತಂದು ನಮ್ಮ ಊರೇನಾದ್ರೂ ಹಾಳು ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಊಟ ಆಯ್ತಾ? ಇಲ್ಲ. ನಡಿ ಮನೆಗೋಣ, ನಿಮ್ಮ ಅಪ್ಪ ಕಾಯ್ತಾ ಇರ್ತಾರೆ. ಆಡಿ ಹೋಗಿ ಬರಲಪ್ಪ. ಬೈ ಬೈ, ಸಿ ಯು. ಓಕೆ ಬೈ, ಗುಡ್ ನೈಟ್. ಬೈ. ಟೈಮ್ ಟೈಮ್ ಸರಿಯಾಗಿ ಊಟ ಮಾಡ, ಇಲ್ದರೆ ಸಣ್ಣ ಹೋಗ್ತೀಯ. ಸ್ವಾಮಿಗಳೇ, ಬೇಗ ನಿಮ್ಮ ಮಾಟ ಮುಗಿಸಿ,
ಪೊಲೀಸ್ ಸ್ವಾಮಿಗಳು ಬಂದ್ರೆ ನಮಗ್ ಟ್ಯಾಕ್ಸ್ ಹಾಕ್ತಾರೆ. ಸ್ವಾಮಿ ಮನೆಗೆ ಹೋಗಿ ಏನ್ ಮಾಡೋದು? ಒಳ್ಳೆ ನಾಯಿಗೆ ಬೈದಂಗ್ ಬೈತಾರೆ, ನಾಯಿಗೆ ಹೋಗಿ ಬೈಯಲ್ಲಪ್ಪ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಅಲ್ಲ ಅಪ್ಪ, ಅದಕ್ಕೆ ಒಟ್ಟೆ ಊಟನೂ ಮಾಡ್ದಿರ ಹಂಗೆ ಬಂದ್ಬಿಟ್ಟೆ. ಓಪನ್ ಅಲ್ಲ ಬಿಟ್ಟು ಅಡ್ಜಸ್ಟ್ ಮಾಡ್ಕೋ. ಆಯ್ತು ಬಿಡಪ್ಪ, ಏನ್ ಕೋಪ ಮಾಡ್ಕೊಳಲ್ಲ. ಏನಾಯ್ತು ಮೇಡಮ್? ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ತುಂಬಾ ರಕ್ತ ಸುರಿತಿದೆ ಮೇಡಮ್, ಅವನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕು. ಒಂಚೂರು ಹೆಲ್ಪ್ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್. ಬನ್ನಿ ಮೇಡಮ್. ಎಲ್ಲಿದ್ದಾರೆ ನಿಮ್ಮ ಫ್ರೆಂಡ್? ಅಲ್ಲಿ ಮೇಡಮ್. ಏನಾಯ್ತು ಇವ್ರಿಗೆ? ಏನೋ ಆಯ್ತು ಮೇಡಮ್, ಮೊದಲು ಬನ್ನಿ ಮೇಡಮ್, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಣ. ಇಲ್ಲ, ಹೊಡೆದಾಟ ಆಯ್ತು. ಯಾರು ಹೊಡೆದ್ರು? ನಮ್ ಕಾಲೇಜ್ ಆಪೋಸಿಟ್ ಗ್ಯಾಂಗ್ ನವ್ರು ಹೊಡೆದ್ರು. ಪಾಪ ದೇವ್ರಂತ ಮನುಷ್ಯ ನಮ್ಮ ಅಪ್ಪು. ಓ, ಅದಕ್ಕೆ ಹೊಡೆದ್ರ? ಓ, ಮೊದಲು ಹಾಸ್ಪಿಟಲ್ಗೆ ಹೋಗೋಣ ನಡ್ರಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಏನು? ಕೌಂಟರ್ ಅಲ್ಲಿದೆ, ದುಡ್ಡು ಕಟ್ಟಿ ರೆಸಿಪ್ಟ್ ತಗೊಳ್ಳಿ. ಸರಿ, ರೆಸಿಪ್ಟ್ ಕೊಡ್ತೀನಿ ರೀ. ಓಕೆ ನೋಡಿ, ನಮ್ಮಲ್ಲಿ ಬಿ ಪಾಸಿಟಿವ್ ಬ್ಲಡ್ ಸ್ಟಾಕ್ ಇಲ್ಲ. ಬ್ಲಡ್ ಬ್ಯಾಂಕ್ ಹೋಗಿ ಒಂದೆರಡು ಬಾಟಲ್ ತಗೊಂಡು ಬನ್ನಿ. ಸರ್, ಇಫ್ ಯು ಡೋಂಟ್ ಮೈಂಡ್, ನನ್ನ ಬ್ಲಡ್ ಗ್ರೂಪು ಅದೇ. ದೆನ್ ಇಟ್ಸ್ ಓಕೆ. ಸರಿ, ನಾನಿನ್ ಬರ್ತೀನಿ. ಥ್ಯಾಂಕ್ ಯು ಮೇಡಮ್, ನಿಮ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇದು ಉಪಕಾರ ಅಲ್ಲ, ನನ್ ಪುಣ್ಯ. ದೇವ್ರು ಯಾವಾಗ್ಲೂ ಮನುಷ್ಯನ್ ಕಾಪಾಡ್ತಾನೆ, ಆದ್ರೆ ಇವತ್ತು ನಿಮ್ ದೇವ್ರನ್ ಕಾಪಾಡೋ ಅವಕಾಶ ನನ್ಗೆ ಸಿಕ್ತು. ಓಕೆ, ಬಾಯ್. ಬಾಯ್ ಮೇಡಮ್. ಅವಳಷ್ಟೊಂದು ಸಹಾಯ ಮಾಡಲ್ಲ. ಅವಳನ್ನೇ ನಿಂಗೆ ಸಹಾಯ ಮಾಡದೆ ಹೋಗಿದ್ರೆ ಇಷ್ಟೊತ್ತಾಗ್ಲೇ ನಿನ್ ಗತಿ ಹರೋಹರ. ಇಲ್ಲಿ ಅಪ್ಪು ಅನ್ನೋ ಪೇಷಂಟ್ ಯಾವ ಮಾಡಿದ್ದಾರೆ? ಅಪ್ಪು, ಅಪ್ಪು, ಅಯ್ಯೋ ಅಪ್ಪು, ಅಪ್ಪು, ಏನಾಯ್ತು ರೀ? ನಮ್ಮ ಅಪ್ಪಗೆ ಏನಾಯ್ತು ರೀ? ಏನ್ ಹೋಯ್ದಲ್ಲ, ಏನಾಯ್ತು ಅವನಿಗೆ? ಯಾರು ಹೊಡೆದಿದ್ದು? ಅಂಕಲ್, ಅದು ನಮಗ್ ಗೊತ್ತಿಲ್ಲ. ಅವ್ನು ರಾತ್ರಿ ಮನೆಗ್ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತಂತೆ. ಆಕ್ಸಿಡೆಂಟ್ ಆಯ್ತಂತೆ? ಹಾಕ್ತೇನೆ ನೋಡು, ನಿಮ್ಮೆಲ್ಲರನ್ನು ಬಿಟ್ಟು ಅವನಿಗೊಬ್ಬರಿಗೆ ಆಕ್ಸಿಡೆಂಟ್ ಆಯ್ತೇನೋ? ಲೋ ಲೋ, ಯಾಕ್ರು ಹೀಗೆಲ್ಲ ಗಲಾಟೆ ಮಾಡ್ಕೋತೀರಾ? ಲೋ, ಇನ್ಮೇಲಾದ್ರೂ ಒಳ್ಳೆಯವರಾಗ್ರು, ಬುದ್ಧಿವಂತರಾಗ್ರು. ಎಕ್ಸ್ಕ್ಯೂಸ್ ಮೀ ಸರ್, ಈ ಮೆಡಿಸಿನ್ಸ್ ತಗೊಂಡ್ ಬನ್ನಿ. ಎಲ್ಲಿ ಸಿಗುತ್ತಮ್ಮ? ಇಲ್ಲೇ ಇದೆ, ಬನ್ನಿ. ಸರಿ. ಅಪ್ಪು, ಅಪ್ಪ ಹೊರಟೋದ್ರು. ಲೋ ಅಪ್ಪು, ಏನು ಇದೆಲ್ಲ? ಏನಿಲ್ಲಮ್ಮ, ನನ್ನ ಕ್ಲಾಸ್ಮೇಟ್ ಒಬ್ಬ ಮೋನಿಕನ್ ಜಡೆ ಎಳೆದ್ಬಿಟ್ಟ. ಆ ಕೋಪದಲ್ಲಿ ಅವ್ನಿಗೆ ಅವಳ ಕೈಲಿ ಚಪ್ಪಲಿ ಹೊಡಿಸ್ಬಿಟ್ಟೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಹುಡುಗರು ಕರ್ಕೊಂಡು ನಾನು ಹೊಡಿಸ್ದೆ ಅಷ್ಟೇ, ಏನಿಲ್ಲ. ಅವನ ಮುಖ ನಾಯಿ ಕಿತ್ಕೊಂಡು ತಿನ್ನ. ನೆಕ್ಸ್ಟ್ ಅವ್ನು ಸಿಕ್ಕಿದಾಗ ಅವನ ಕೈಯ ಕಾಲು ಮುರಿದಾಕ್ಬಿಡು. ನೆಕ್ಸ್ಟ್ ಯಾಕಮ್ಮ? ನೀವು ಅನ್ನು, ನೆಕ್ಸ್ಟ್ ಮಿನಿಟ್ ಅವ್ನ ಕೈ ಕಾಲು ಮುರಿದು ಪಕ್ಕದ ಬೆಳೆಯಲ್ಲಿ ಮಲಗಿಸ್ಬಿಡ್ತೀನಿ. ತಾಯಿಗೆ ತಕ್ಕ ಮಗ ಕಣ ನೀನು. ಕರೆಕ್ಟ್.
ಯಾಕ್ರೋ ಏನಾಯ್ತ್ರೋ? ಇವತ್ತು ನಮ್ ಕಾಲೇಜ್ಗೆ ಅದ್ರಲ್ಲೂ ನಮ್ ಕ್ಲಾಸ್ಗೆ ಬ್ಯೂಟಿ ಕ್ವೀನ್ ಬರ್ತಿದ್ದಾಳೋ? ನೋಡಕ್ ಹೇಗಿದ್ದಾಳೋ? ಸುಷ್ಮಿತಾ ಹೈಟಾ ಐಶ್ವರ್ಯ ಐಶಾ? ಅದೆಲ್ಲ ಗೊತ್ತಿಲ್ಲ ಅಮ್ಮ, ನಮ್ಗೆ ಅಡ್ಜಸ್ಟ್ ಆಗೋ ವಯಸ್ಸು. ಆಹಾ, ಒಂದು ಹುಡುಗಿ ಕಾಲೇಜ್ಗೆ ಹೊಸದಾಗ ಅಡ್ಮಿಟ್ ಆಗ್ತಿದ್ದಾಳೆ ಅಂದ್ರೆ ಸಾಕು, ಹಾಡು ಡ್ಯಾನ್ಸು. ಅವಳು ಯಾರು ಏನು, ಅವಳ ಹೆಸರೇನು ಏನೂ ಗೊತ್ತಿಲ್ಲ. ಅವಳು ನೋಡಿದ್ರೆ ಏನಯ್ಯ ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಶುರು ಆಯ್ತು ಭೋಜನೆ. ನಿಮಗೆಲ್ಲ ಈಗ ಗೊತ್ತಾಗಲ್ರಯ್ಯ, ಮುಂದೆ ಓದ್ದೆ ವಿದ್ಯಾವಂತರಾಗದೆ ಮದುವೆ ಮಾಡಿಕೊಂಡು ಹೆಂಡತಿ ಮನೆಗೆ ಬಂದಾಗ ರೀ ಮನೆಯಲ್ಲಿ ಬೇಳೆ ಇಲ್ಲ, ಕಾಫಿಗೆ ಸಕ್ಕರೆ ಇಲ್ಲ ಅಂತಲೋ, ತಿಂಗಳಾದ ಕೂಡಲೇ ಹಾಲ್ನವನಿಗೆ ಕಾಸು ಕೊಡಬೇಕು ಅಂತಲೋ, ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು, ಆಮೇಲೆ ಆ ಪೇಪರ್ನವನಿಗೆ ದುಡ್ಡು ಕೊಡಬೇಕು ಅಂದಾಗ ಗೊತ್ತಾಗುತ್ತೆ. ದುಡಿದು ಸುಸ್ತಾಗಿ ಸಾಯಂಕಾಲ ಮನೆಗೆ ಬಂದು ರಾತ್ರಿ ಊಟ ಮಾಡಿ ಮಲಕೊಂಡಾಗ ಹೆಂಡತಿ ವಯ್ಯಾರದಿಂದ ಬಂದು ಮುಂದೆ ನಿಂತಾಗ ಈಗ ಕುಣಿದಾಡೋ ನಿಮ್ಮ ವೀರತ್ವ, ನಿಮ್ಮ ಪೌರುಷ ಎಲ್ಲ ಬೆವರಿ ನಿಮ್ಮ ಬೆನ್ನು ಬೆಂಡಾಗಿ ನೀವೆಲ್ಲ ಮೂಲೆ ಸೇರದೇ ಇದ್ರೆ ನನ್ನ ಹೆಸರು ಬದಲಾಯಿಸ್ಕೋತೀನಿ. ನೀನೇನ ಹೊಸ ಹುಡುಗಿ? ನ್ಯೂ ಅಡ್ಮಿಷನ್? ಎಸ್ ಸರ್, ಐ ಆಮ್ ಸುಚಿತ್ರ. ಬಾ ಮಾ ಬಾ, ಇಷ್ಟ ಹೊತ್ತು ನಿನ್ನ ವಿಷಯನೇ ಮಾತಾಡ್ತಾ ಇದ್ವಿ, ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಈ ನಿನ್ ಬ್ರದರ್ಸ್. ಸರ್, ಇದುವರೆಗೂ ಒಬ್ಬ 50 ಕೊಲೆಗಳನ್ನ ಮಾಡಿದ್ದನ್ನ ಕೇಳಿದ್ದೀರಾ? ಆದರೆ 50 ಜನ ಸೇರಿ ಒಬ್ಬನ ಕೊಲೆ ಮಾಡಿದ್ದನ್ನ ಕೇಳಿದ್ದೀರಾ? ಇಲ್ಲ. ಅದು ಈಗ ನಡೆಯುತ್ತೆ, ಅದು ನೀವೇ. ಹಾಯ್ ಹಾಯ್, ಐ ಮೋನಿಕಾ. ಹಾಯ್, ಐ ಮಧುಬಾಲ. ಹಲೋ. ಓ ಹಾಯ್, ನಿಮ್ ಫ್ರೆಂಡ್ ಹೇಗಿದ್ದಾರೆ? ಚೆನ್ನಾಗಿದ್ದಾನೆ. ಡಾಕ್ಟರ್ ಬಂದು ನೋಡ್ತಾರೆ, ಡೋಂಟ್ ವರಿ. ಸಿಸ್ಟರ್, ಅಪ್ಪನ ಯಾವಾಗ ಡಿಸೈಡ್ ಮಾಡ್ತೀರಾ? ಆಫ್ಟರ್ ಟುಮಾರೋ. ಥ್ಯಾಂಕ್ಸ್. ಏ, ಹುಡುಗರು ಬಂದಿದ್ರೇನಾ? ಯಾರಾ? ಅದೇ ನನ್ನ ಹೊಡೆದವರು. ಬಂದಿದ್ರೆ ಸುಮ್ಮನೆ ಬಿಡ್ತಿದ್ನ? ಏನ್ ಮಾಡ್ತಿದ್ದಪ್ಪ? ಇವ್ನು ಕೇಳಕ್ ಮುಂಚೆನೆ ಒಂದು ಹೇಳ್ಬಿಡ್ತಿದ್ದೆ. ನಿನ್ನೆ ನನ್ ಕಣ್ ಬಿದ್ದಿದ್ರೆ ಫುಲ್ ಮೀಲ್ಸ್ ಕೊಟ್ಬಿಡ್ತಾ ಇದ್ದೆ. ಯಾವ ಹೋಟ್ಲಲ್ಲಿ? ಆಯ್ತಣ್ಣ. ಏ ಅಪ್ಪು, ಆ ಹುಡುಗಿ ಬಂದಿದ್ಲು ಕಣ. ಯಾವ ಹುಡುಗಿ? ಅದೇ ನಿನ್ ಕರ್ಕೊಂಬಂದು ಹಾಸ್ಪಿಟಲ್ಗೆ ಸೇರಿಸಿದ್ಲಲ್ಲ ಅವಳು. ಅದು ಅಲ್ದೆ ಅವಳ ನಮ್ ಕಾಲೇಜ್ ಅಲ್ಲಿ ನಮ್ ಕ್ಲಾಸ್ಗೆ ಬಂದು ಜಾಯಿನ್ ಆಗಿದ್ದಾಳೆ. ಸರಿ ಕಣ, ಟೈಮ್ ಆಯ್ತು. ಅಚ್ಚ ಹಮ್ ಚಲ್ತೆ. ಬಾಯ್. ಹೇ ಟಿಂಕು. ಏನೋ? ಅವಳ ಹೆಸರೇನ? ಸುಚಿತ್ರ. ಅವಳ ಮನೆ ಎಲ್ಲಿದೆ ಅಂತ ತಿಳ್ಕೊ. ಯಾಕೆ? ಮದುವೆ ಮಾಡ್ಕೊಳ್ಳಕ್ಕೆ. ಆರ್ ಕೆಕೆ ಒಳ್ಳೆ ಕಾಗೆ ತರ ಕೂಗ್ತಿರ್ತಾನೆ, ಅದಕ್ಕೆ ರಾತ್ರಿ ಕೂಗೋಕಾಗೆ ಅಂತ ಹೆಸರಿಟ್ಬಿಡ್ತೀನಿ. ಏ ಅಪ್ಪು, ಅಲ್ಲಿ ನೋಡು, ಅವಳು ಬರ್ತೀಯಲ್ ಕಣ. ಹಾಯ್, ನನ್ ಫ್ರೆಂಡ್ ಬಂದಿದ್ದಾನೆ. ಯಾವ ಫ್ರೆಂಡ್? ಅದೇ ನೀವು ಅವ್ರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಲ್ಲ. ಓಹೋ, ನಿಮ್ ದೇವ್ರಾ? ಎಲ್ಲಿ? ಅಲ್ಲಿ. ಹಾಯ್, ಈಗ ಹೇಗಿದ್ದೀರಾ? ಐ ಲವ್ ಯು. ವಾಟ್? ನಾನು ನಿನ್ ಪ್ರೀತಿಸ್ತಾ ಇದ್ದೀನಿ, ಐ ಮೀನ್ ಅಪ್ಪ ಅವ್ರನ್ನ ಲವ್ ಮಾಡ್ತಿದ್ದಾರೆ. ನೀನ್ ಏನ್ ತಮಾಷೆ ಮಾಡ್ತಿದ್ಯಾ? ನೋ ನೋ, ಐ ಆಮ್ ಸೀರಿಯಸ್. ನಿನ್ಗೇನ್ ಹುಚ್ಚಿ ಚಿಡ್ದಿದ್ಯಾ? ನೀನ್ ಅನ್ನ ಇದೇ ಮೊದಲನೇ ಸರಿ ನೋಡ್ತಿರೋದು. ಆಗ್ಲೇ ಅಷ್ಟೇ, ಇಲ್ಲೇನ್ ಬರುತ್ತೋ ಅದನ್ನ ಇಲ್ಲಿಂದ ಡೈರೆಕ್ಟ್ ಆಗಿ ಹೇಳ್ತಾ ಇರ್ತೀನಿ. ಆದ್ರೆ ಇಷ್ಟ ಬೇಗ? ಓಕೆ, ಒಂದ್ ಗಂಟೆ ಬಿಟ್ಟು ಹೇಳ, ಇಲ್ಲ ಒಂದ್ ಎರಡು ದಿನ ಬಿಟ್ಟು ಹೇಳ. ಬಟ್ ನಾನು ಯಾವಾಗ ಹೇಳಿದ್ರು ನನ್ನ ಬಾಯಿಂದ ಬರೋದು ಒಂದೇ ಮಾತು, ಐ ಲವ್ ಯು. ಇಡಿಯಟ್, ಅದಕ್ಕೆ ಇರ್ಬೇಕು ಅವತ್ ನೀವು ಹೊಡೆದಿದ್ದು. ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಬಿಫಾ ಸುಚಿ. ಸುಚಿನ? ಯಾರ ಅವಳು? ನಾನು ಅವಳು ಪ್ರೀತಿಯಿಂದ ಇಟ್ಟರು ಹೆಸರು, ಮದುವೆ ಆದ್ಮೇಲೆ ಅವಳನ್ನ ಹಾಗೆ ಕರೆಯೋದು. ಸುಚಿ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ದೆ ಐ ಲವ್ ಯು ಅಂತ ಹೇಳೋದಲ್ದೆ ನಾನ್ ನಿನ್ನೇ ಮದ್ವೆ ಆಗ್ತೀನಿ ಅಂತ ಬೇರೆ ಹೇಳ್ಬಿಟ. ಅಪ್ಪು, ಇವರೆಲ್ಲ ಹೇಳ್ತಿರೋದು ನಿಜ ಏನೋ? ಹೌದು. ಆ ಹುಡುಗಿನ ಮದ್ವೆ ಆಗ್ತೀಯಾ? ಹೌದು. ಅವಳ ಗುಣ ಸ್ವಭಾವ ಮನೆತನ ಇದೆಲ್ಲ ಎಂತದ್ದು ಏನೋ. ಅಮ್ಮ, ನೀವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬ ರಕ್ತ ಕಾರ್ಕೊಂಡು ಬಿದ್ದಿರ್ತಾನೆ ಅನ್ಕೊಳ್ಳಿ, ಅವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೇರಿಸಿ ನೀವು ರಕ್ತ ಕೊಡ್ತೀರಾ? ಇಲ್ಲಪ್ಪ. ಹಾಗಾದ್ರೆ ಅವಳು ನಿಮ್ಗಿಂತ ಬೆಟ್ರ ಅಲ್ವಾ? ಒಂದು 90%. 100%. ಯಾಕೆ ಗೊತ್ತಾ? ಅವಳಿಗೆ ಒಳ್ಳೆ ಹೃದಯ ಇದೆ, ಕಷ್ಟದಲ್ಲಿರೋಕ್ಕೆ ಸಹಾಯ ಮಾಡೋ ಮನಸ್ಸಿದೆ. ಅಲ್ಲಮ್ಮ, ಇಂದು ಮುಂದೆ ಗೊತ್ತಿಲ್ಲದಿರೋ ನನ್ನೇ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಂಡಿರ್ಬೇಕಾದ್ರೆ ನಾಳೆ ಅವಳು ಗಂಡ ಆದ್ಮೇಲೆ ನಾನು ಇನ್ನೇ ಚೆನ್ನಾಗಿ ನೋಡ್ಕೋಬಹುದು. ಜಸ್ಟ್ ಥಿಂಕ್ ಆಫ್ ಇಟ್. ಯು ಕರೆಕ್ಟ್ ಮೈ ಸನ್.
ಅಪ್ಪು ಅವರು ಅವಳ ಅಂದ ಚಂದನ ನೋಡಿ ಪ್ರೀತಿ ಮಾಡಿಲ್ಲ, ಅವಳ ಒಳ್ಳೆ ಮನಸ್ಸನ್ನ ನೋಡಿ ಪ್ರೀತಿ ಮಾಡಿದಾರಮ್ಮ. ರಾಜ ನನ್ನ ರಾಜ, ನಿನ್ನಿಷ್ಟನೇ ನನ್ನ ಇಷ್ಟ, ಲವ್ ಕಂಟಿನ್ಯೂ ಕಂಟಿನ್ಯೂ. ಅಮ್ಮ ಒಂದ್ 500 ರೂಪಾಯಿ ಚಿಲ್ಲರೆ ಕೊಡು. 500 ರೂಪಾಯಿ 500 ಯಾಕೋ ಗುರು ಪಿಕ್ಚರ್ ರಿಲೀಸ್ ಅಮ್ಮ. ಸಿನಿಮಾ ನೋಡ್ತಿದ್ರು ಪರವಾಗಿಲ್ಲ, ಅವನತ್ರ ಮಾತ್ರ ಟಿಕೆಟ್ ಕೇಳೋದ್ ಬೇಡ. ಏ ಸುಮ್ನೆ ಇರ, ಅವ್ನ್ ತುಂಬಾ ಒಳ್ಳೆ ಅನ್ಕಣೆ. ಏ ಅಪ್ಪು ಏನ್ ಬೇಕು ಅಪ್ಪು, ಅವ್ನ 4 ಟಿಕೆಟ್ ಅರೇಂಜ್ ಮಾಡ್ತೀಯಾ? ಗಣೇಶ್ ಬೆಲೆ 2, 4, 6 ಒಂದ್ 10 ಟಿಕೆಟ್ ಬೇಕು. ನಾನು ಹೇಳಿದೆ ಅಂತ ಹೇಳು. ಹೇಯ್ ಕಾಫಿ ಕುಡಿದ್ಯಾ? ಕೂಲ್ ಡ್ರಿಂಕ್ಸು? ಹೇಯ್ ಒಂದ್ 4 ಕೂಲ್ ಡ್ರಿಂಕ್ಸ್ ಹೇಳಪ್ಪ. ಅಪ್ಪು ಟಿಕೆಟ್ ಇಲ್ಲ ಅಂದ ಕಣೋ. ನನ್ನ ಹೆಸರು ಹೇಳ್ದಾ? ನಿನ್ನ ಹೆಸರು ಹೇಳಿದ್ಮೇಲೆ ಕೊಡಲ್ಲ ಅಂದ. ಒನ್ ಮಿನಿಟ್ ನಡೀರ. ಟಿಕೆಟ್ ಇಲ್ಲ ಇಡ್ರಿ ಫೋನು. ಹಲೋ 10 ಟಿಕೆಟ್ ಬೇಕು. ಎಷ್ಟು ಅಂತ ನಿಮಗೆ ಟಿಕೆಟ್ ಕೊಡೋದು? ಪ್ರತಿ ಶೋಗ 50 ಟಿಕೆಟ್ ನಿಮಗೆ ಕೊಟ್ಟರೆ ಕೌಂಟರ್ ನಾವೇ ರೇ ಸೇಲ್ ಮಾಡ್ಬೇಕು. ಎಲ್ಲಿ ಮಾಡಿದ್ರು ಸಿಗೋದು ಅದೇ ಕಾಸ್ತಾನೆ. ನಿಂದೇನ್ ಮಧ್ಯ ನೋಡು, ನನ್ನ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟು. ಏನೀಗ ಏನೀಗ ಗೀನೀಗ ಅಂತ ಪೋಸ್ ಗೀಸಲ್ಲ ಬೇಡ. ಒಂದ್ 10 ಟಿಕೆಟ್ ಕೊಡಿ ಈಗ. ಗೊತ್ತಾಯ್ತಾ ಏನ್ ಮಾಡ್ತೀಯ ಈಗ? ನೋಡು ಅಪ್ಪು ಕೆಲವು ಮಾತಿನಲ್ಲಿ ಹೇಳ್ತಾನೆ, ಕೆಲವು ಮಾಡಿ ತೋರಿಸ್ತಾನೆ. ಓಕೆ ಏನ್ ಮಾಡ್ತೀಯ ಮಾಡ್ಕೋ ಹೋಗ. ಮಾಡ್ಲ ಮಾಡು ಮಾಡು. ಆಯ್ತು ಕಣ ಸರಿ, ಇವತ್ತು ನಿನಗಿದೆ. ಏಯ್ ನಡೀರ ಯಾರು ನೀವೆಲ್ಲ? ಥಿಯೇಟರ್ ಕಲ್ಲೋಡ್ದು ಓಡೋಗಿದ್ದವ್ರು ಇವರೇ ಸರ್. ಓಹೋ, ಇಲ್ಲಿಗೆ ಯಾಕೆ ಬಂದ್ರಿ? ಬರಬಾರ್ದು ಅಂತಾನೆ ಅನ್ಕೊಂಡಿದ್ವಿ, ಸಿಕ್ಕಾಕಣಲ್ಲ ಮುಟ್ಟಾಳ, ಅದಕ್ಕೆ ಬರಬೇಕಾಯ್ತು. ಗ್ಲಾಸ್ ಯಾಕೆ ಹೊಡೆದ್ರಿ? ಟಿಕೆಟ್ ಕೊಡಲ್ಲ ಅಂದ್ರೆ ಅದಕ್ಕೆ ಹೊಡೆದ್ವಿ. ಅದಕ್ಕೆ ಹೊಡೆದು ಬಿಡೋದಾ? ಮತ್ತೆ ನಮ್ಮ ಗುರು ಸಿನಿಮಾ ರಿಲೀಸ್ ಆದರೆ ಥಿಯೇಟರ್ನ ಮದುವೆ ಆಗೋ ಹೆಣ್ಣಿಗಿಂತ ಚೆನ್ನಾಗಿ ಅಲಂಕಾರ ಮಾಡ್ತೀವಿ. ನಾವು ಇಲ್ದಿದ್ರೆ ಆ ಥಿಯೇಟರ್ ಕಾಲಿಡೋಕ್ಕಾಗೋದಿಲ್ಲ, ಅಷ್ಟು ಗಬ್ಬಾಗಿಟ್ಟಿರ್ತಾರೆ ಜನ. ಟಿ ವಿ ಬಿಟ್ಟು ಥಿಯೇಟರ್ಗೆ ಬರೋದಿಲ್ಲ ಅಂತ ಹೇಳಿ ಸಿನಿಮಾದವರು ಬಡ್ಕೋತಾರೆ. ಥಿಯೇಟರ್ ನೋಡೋಕೆ ಚೆನ್ನಾಗಿದ್ರೆ ಅಲ್ವಾ ಸರ್, ಫ್ಯಾಮಿಲೀಸ್ ಬರೋದು. ಅಲ್ಲಿ ಯಾವುದೇ ಗಲಾಟೆ ಆಗದಂಗೆ ನಾವೇ ನೋಡ್ಕೊಳ್ಳೋದು ಸರ್. ಟಿಕೆಟ್ ಕಲೆಕ್ಷನ್ ಇಂದ ಹಿಡಿದು ಸಿನಿಮಾ ಪ್ರಿಂಟ್ ವರ್ಗು ನೋಡ್ಕೊಳ್ಳೋದು ನಾವಲ್ಲಿ. ನಮಗ್ ಕೊಡದೆ ಯಾರಕ್ಕೆ ಸರ್ ಕೊಡ್ತಾರೆ? ಒಂದ್ ಟೀ ಹೇಳೋ. ಹಾಗೆ ನಂಗೊಂದು ಬೂಸ್ಟು. ಏನ್ ಮಾಡ್ಕೊಂಡಿದ್ರಿ ನೀವೆಲ್ಲ? ಏನ್ ನಿನ್ನ ಹೆಸರು? ವೆಂಕಟೇಶ್. ಅಪ್ಪ ಏನಾಗಿದ್ದಾರೆ? ಮುದುಕರಾಗಿದ್ದಾರೆ. ಸ್ಕೂಲ್ ಟೀಚರ್. ನೀನು? ಯೋಗಿ ಅಂತ. ನಮ್ಮಪ್ಪ ಇಂಜಿನಿಯರ್. ನೀನು? ನಿತಿನ್. ಫಾದರ್ ಡಾಕ್ಟರ್. ನಿನ್ನ ಹೆಸರು? ಅಪ್ಪು ಅವರು ಅಂತ. ಅಪ್ಪು ಅವರು ಅಂತ ಇವರೆಲ್ಲ ನನ್ನ ಹಾಗೆ ಕರೆಯೋದು. ನಿಮ್ಮಪ್ಪ ಏನ್ ಮಾಡ್ತಾರೆ? ಏನ್ ಅಪ್ಪನ್ ಕೇಳಿದ್ರೆ ಅಲ್ಲಿ ನೋಡ್ತಾ ಇದೀಯಾ? ಯಾವ್ದಾದ್ರು ಕೇಸಲ್ಲಿ ಹೊರಡೆ ಬಂದಿದಾರ? ಅವರು ಇದೇ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೇ ಸ್ಟೇಷನ್ ಅಲ್ಲ? ಏನ್ ಕೆಲಸ? ಹೆಡ್ ಕಾನ್ಸ್ಟೇಬಲ್. ಹೆಸರೇನು? ವೆಂಕಟ್ ಸ್ವಾಮಿ ಅಂತ. ಹೆಡ್ ಕಾನ್ಸ್ಟೇಬಲ್ ಮಗನಾಗಿ ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ? ನಿಮ್ಮ ಅಪ್ಪನ ಹೇಳು, ಮಕ್ಕಳನ್ನ ಸರಿಯಾಗಿ ಬೆಳೆಸಕ್ ಆಗದೆ ಹೋದ್ರೆ ಯೂನಿಫಾರ್ಮ್ ಬಿಚ್ಚಾಕಿ ಮನೆಗೆ ಹೋಗ್ಬೇಕಂತೆ ಅಂತ. ಈ ವಿಷಯ ನಾನು ಹೇಳಿದ್ರೆ ನಿಮ್ಮ ಅಪ್ಪನ ಹೇಳು. ಹೇಳ್ತೀಯಾ? ಹೇಳ್ತೀನಿ ಸರ್. ಇದೇ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್.
ಇನ್ನೊಂದ್ ಸಾರಿ ಹೀಗೆ ಮಾಡಿದ್ರೆ ಎಲ್ಲಾರನ್ನು ಏರೋಪ್ಲೇನ್ ಎತ್ಬಿಡ್ತೀನಿ. ವೆಂಕಟಸ್ವಾಮಿ, ಈ ಲೋಫರ್ಸ್ ಹತ್ರ ಸಿಗ್ನೇಚರ್ ತಗೊಂಡು ಕಳಿಸ್ಕೊಡಿ. ಓಕೆ. ಏನಯ್ಯ ಪಿಕ್ಚರ್ ಕಲೆಕ್ಷನ್ ಹೇಗಿದೆ? ಪರವಾಗಿಲ್ಲ ಹೇಳು, ನಾನು ಅಣ್ಣವ್ರ ಫ್ಯಾನೇ. ಸೂಪರ್ ಆಗಿದೆ. ಸೈನ್ ಮಾಡಲೆ? ಇನ್ಮೇಲಾದ್ರೂ ಸರಿಯಾಗಿ ನಡ್ಕೋ, ಅಪ್ಪನ ಮರ್ಯಾದೆ ಕಳಿಬಿಡ. ಇವನು ನಿಮ್ ಮಗನಾ? ಅವ್ರ ಮಗನ್ ತರ. ಮಗನ್ ತರ? ಇನ್ನೊಂದ್ ಸರ್ತಿ ಸ್ಟೇಷನ್ ಮೆಟ್ಲು ಹತ್ತಿದ್ರೆ ನಿನ್ನ ಚರ್ಮ ಎಲ್ಲ ಸುಲ್ದು ಟೈರ್ ಅಂಗಡಿ ಕಳಿಸ್ಬಿಡ್ತೀನಿ. ಸೈನ್ ಮಾಡು. ಬೂಸ್ಟ್ ಬೇಕಾ? ಬೂಸ್ಟ್ ಸರ್, ಒಂದು ಗಂಟೆ ಪರ್ಮಿಷನ್ ಬೇಕು ಸರ್. ಆಗಲ್ಲ, ಆ ರಿಪೋರ್ಟ್ಸ್ ಎಲ್ಲ ಕಂಪ್ಲೀಟ್ ಮಾಡು ಸರ್. ಅರ್ಜೆಂಟ್ ಕೆಲಸ ಇದೆ ಸರ್, ದಯವಿಟ್ಟು. ಆಗಲ್ಲ ಅನ್ನಲ್ಲ ಸರ್. ಸರ್ ಸರ್, ನಿಮ್ ದಮ್ಮ ಅಂತೀನಿ ಪ್ಲೀಸ್. ಓಕೆ, ಥ್ಯಾಂಕ್ ಯು ಸರ್. ಅಲ್ಲ ಕೊರ್ ನನ್ನ ಮಗನೇ. ಅಲ್ಲ ಪಾಪ ಇನ್ಸ್ಪೆಕ್ಟರ್, ಅವ್ನು ಕಪ್ ಟೀ ಬೇಕು ಅಂತ ಕೇಳಿದ್ರೆ ಇವನ್ ಪಕ್ಕದಲ್ಲಿ ನನ್ಗೊಂದು ಬೂಸ್ಟ್ ಬೇಕು ಅಂತ ಕೇಳ್ತಾನೆ. ಏನ್ ನನ್ ಮಗ ನಮ್ ಕಾಲೇಜ್ ಕ್ಯಾಂಟೀನ್ ಅನ್ಕೊಬಿಟ್ಟವನದನ? ಅಯ್ಯ, ಅವ್ನ್ ಮಾಮೂಲಾಗೆ ಮಾತಾಡ್ದ, ಅದಕ್ಕೆ ಕೇಳ್ದೆ, ತಪ್ಪೇನು? ಪೊಲೀಸ್ನವ್ರು ಹೇಳೋದಲ್ಲ ಮಾಮೂಲಾಗೆ ಇರತ್ತೆ ಕಣ, ಮಾಡೋ ಕೆಲಸ ಮಾತ್ರ ಭಯಂಕರವಾಗಿರುತ್ತೆ ಮಗ. ಏನೋ ಇವ್ರ ಅಪ್ಪನ ಮುಖ ನೋಡ್ಬಿಟ್ರು, ಇಲ್ಲಾಂದ್ರೆ ನೀನ್ ಹಾಸ್ಪಿಟಲ್ ನೋಡ್ಬೇಕಾಗಿತ್ತು. ನನ್ನ ಮಗ ಡಿಗ್ರಿ ಮಾಡ್ತಾ ಇದ್ದಾನೆ, ಅವನ ಸಬ್ ಇನ್ಸ್ಪೆಕ್ಟರ್ ಮಾಡಬೇಕು ಅಂತ ನಮ್ಮ ಸಾಹೇಬರ ಹತ್ರ ದಿನ ಬೆಳಗಾದ್ರೆ ಹೋಗಿ ಕೇಳ್ಕೊತಿದ್ದೆ. ಇನ್ನು ಯಾವ ಮುಖ ಹೊತ್ಕೊಂಡು ಹೋಗಿ ಕೇಳಲಿ? ಹತ್ತು ಕರೆದು ಮಾಡೋ ಅವತಣ, ನನಗೇನು ಬೇಕಾಗಿಲ್ಲ. ಹೆಚ್ಚಿಗೆ ಮಾತಾಡಿದ್ರೆ ಹಲ್ಲುದ್ರಸ್ ಕೈ ಕೊಟ್ಬಿಡ್ತೀನಿ. ಅಯ್ಯೋಗ್ಯ, ಇಷ್ಟು ವರ್ಷ ನಾನು ಡಿಪಾರ್ಟ್ಮೆಂಟಲ್ಲಿ ಗಳಿಸಿದ ಹೆಸರನ್ನೆಲ್ಲ ಒಂದೇ ಒಂದು ಕ್ಷಣದಲ್ಲಿ ಹರಾಜು ಹಾಕ್ಬಿಟ್ಟಿಯಲ್ಲೋ. ನೀನು ಹೀಗೆ ಗಲಾಟೆ ಹೊಡೆದಾಟ ಅಂತ ಹೋದರೆ ನಿನಗೆ ಇನ್ಸ್ಪೆಕ್ಟರ್ ಅಲ್ಲ ಕಣೋ, ಕಾರ್ಪೊರೇಷನ್ ಕಸ ಗುಡಿಸೋ ಕೆಲಸನೂ ಸಿಗೋದಿಲ್ಲ. ತಿಳ್ಕೊ, ನಿನ್ನೇನೋ ಪ್ರಯೋಜನ. ಇವಳು ಇದಾಳಲ್ಲ ಬಿಡು, ಇವಳು ನನ್ನ ಬೇಕು. ಮಗ ಏನೇ ಮಾಡಿದ್ರು ಜೈಕಾರ ಹಾಕ್ಬಿಡ್ತಾಳೆ, ಈಗ ನೋಡು. ಯಾಕಮ್ಮ ನಿನ್ನ ಕಣ್ಣಲ್ಲಿ ಗಂಗಾ ಕಾವೇರಿ ಹರಿತಾ ಇದೆ? ಓಹೋ, ಬ್ರದರ್ ಸೆಂಟಿಮೆಂಟ್. ನಿನಗೀಗ ಗೊತ್ತಾಗಲ್ಲ, ನಿನಗೂ ಮದುವೆ ಆಗಿ ಇಂಥವನೇ ಒಬ್ಬ ಮಗ ನಿನಗೂ ಹುಟ್ಟಿ, ಅವನಿಂಥ ಅಪ್ಪಪ್ಪಲ್ಲಿ ಕೆಲಸ ಮಾಡಿದಾಗ, ಅಕ್ಕಪಕ್ಕದ ಜನ ಎಲ್ಲ ಕ್ಯಾಕರ್ಸ್ ಮಕ್ಕತ್ತಮ್ಮ ತುಮಕ್ಕಂತ ಉಗಿದಾಗ ಆಗ ನಿನಗೆ ಗೊತ್ತಾಗತ್ತೆ. ಎಷ್ಟು ಹೇಳಿದ್ರು ಅಷ್ಟೇ. ಲೋ ಅಪ್ಪು, ನನಗಿರೋದು ಒಂದೇ ಒಂದು ಆಸೆ ಕಣೋ. ನೀನು ಹಣ ಸಂಪಾದನೆ ಮಾಡದೇ ಇದ್ರೂ ಚಿಂತೆ ಇಲ್ಲ, ಗುಣ ಸಂಪಾದನೆ ಮಾಡ್ಕೊಳ್ಳೋ. ಹಣ ಸಂಪಾದನೆ ಮಾಡ್ಕೊಳ್ಳೋಕೆ ಬೇಕಾದಷ್ಟು ದಾರಿಗಳಿವೆ, ಆದರೆ ಗುಣ ಸಂಪಾದನೆ ಮಾಡೋದಕ್ಕೆ ಇರೋದು ಒಂದೇ ಒಂದು ದಾರಿ, ಅದು ಒಳ್ಳೆ ನಡತೆ. ಅಪ್ಪು, ಇದೇ ಕಣ ಸುಚಿತ್ರಾಮನ ಒಳ್ಳೆ ಸೌಂಡ್ ಪಾರ್ಟಿನ ಕಣ್ರು. ಏ, ಎಲ್ಲೋ ಕಾಣಿಸ್ತಾ ಇಲ್ವಲ್ಲ, ಕೂಗಣ. ಸುಮ್ಮನೆ ನಿಂತ್ಕೊಳ್ರ. ಏನು ಬಯಲೆ? ಏನಿದು ಲವ್ ಲೆಟರ್? ಅಯ್ಯೋ, ನಿಮ್ ಜಾತಿ ಬೇರೆ, ನಮ್ ಜಾತಿ ಬೇರೆ, ಅದು ಅಲ್ಲದೆ ನೀವು ಶ್ರೀಮಂತರು, ನಾವು ಬಡವರು. ಓ, ಏ ಕೋತಿ, ಇದು ನಿನಗಲ್ಲ, ತಗೊಂಡೋಗಿ ನಿಮ್ ಸುಚಿತ್ರಮ್ಮನ ಕೊಡು. ಏ, ಹೆಂಗೈತೆ ನಿನ್ ಮೈಗೆ, ನಿನ್ ರೇಂಜ್ಗೆ ನಮ್ಮ ಅಮ್ಮೋರ್ ಬೇಕಾ? ಏ, ಒಳ್ಳೆ ಮಾತನ್ನ ನಾನು ಹೇಳಿದ್ ಕೇಳು. ಏನ್ ಕೆಲಸ ಮಾಡ್ತೀಯ? ನಾನು ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ. ಓ, ಪಾತ್ರೆ ಪಾಲಿಶಾ? ಸುಮ್ಮನ್ ತಗೊಂಡೋಗಿ ನಿಮ್ ಅಮ್ಮವ್ರ ಕೈಲಿ ಕೊಡು, ಇಲ್ದಿದ್ರೆ ಚುಚ್ಚು ಬಿಡ್ತೀನಿ. ಹಾ, ಹೋಗು, ಹೋಗ್ತಾ ಇರೋ, ತಿರುಗಿ ನೋಡ್ಬೇಡ, ಓಡು. ಅಮ್ಮೋರಿ, ಯಾರೋ ಒಬ್ಬ ಬಂದು ಇದು ನಿಮ್ಗೆ ಕೊಡಕ್ ಹೇಳ್ದ, ಕೊಡ್ಲಿಲ್ಲ ಅಂದ್ರೆ ಚಾಕು ಚುಚ್ಚಿ ಸಾಯಿಸ್ತೀನಿ ಅಂದ. ಏನು? ನಾನು ನಿನ್ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಏನ್ ಡಿಸೈಡ್ ಮಾಡಿದ್ಯಾ? ಹಾಯ್ ಸ್ಟುಪಿಡ್. ವೆಂಕಟೇಶ್, ಹೊರಗಡೆ ಯಾರೋ ಬಂದು ಚುಡಾಯಿಸ್ತಾ ಇದ್ದಾರೆ, ಹೋಗಿ ನೋಡಿ. ಅಮ್ಮ, ಹೊರಗಡೆ ಯಾರು ಇಲ್ಲ. ಇಲ್ಲೇ
ಪ್ರೀತ್ ಸರ್ ಹೃದಯಕ್ಕೆ ಮಾತ್ರ ಪ್ರೇಮಿಗಳು ಕಾಣೋದು, ಎಲ್ಲರ ಕಣ್ಗು ಅಲ್ಲ. ಬಾಯ್. ವಾಟ್ಸ್ ಅಪ್ ದರ್ಶನ್, ಹೇಗಿದ್ದೀರಾ? ಫೈನ್ ಸರ್, ಹಾರ್ಟಿ ವೆಲ್ಕಮ್ ಸರ್. ಥ್ಯಾಂಕ್ ಯು. ಏನ್ರಿ ವೀರಣ್ಣ? ಸರ್, ಹೊಟ್ಟೆ ಬರ್ತಿರೋ ಆಗಿದೆ. ತಾವು ಬಂದಿದ್ರಲ್ಲ ಸರ್, ಕರ್ಗಿಸ್ತೀನಿ ಬಿಡಿ. ಮೊದಲ ಕೆಲಸ ಮಾಡಿ. ನೀವು ಬದಲಾಗಿಲ್ಲ, ಸ್ಟೇಷನು ಬದಲಾಗಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. ಪ್ರೆಸ್ ಸರ್. ಎಸ್. ಏನು ಮೊದಲು ನೀವೆಲ್ಲ ಡಿ ಸಿ ಪಿ ಆಗಿದ್ದವರು, ಮತ್ತೆ ಕಮಿಷನರಾಗಿ ಬಂದಿದ್ದೀರಾ, ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಮಗೆಲ್ಲಿದ್ರು ಒಂದೇ. ನೀವು ಬಂದಿರೋದು ಬಹಳ ಜನಕ್ಕೆ, ಅದರಲ್ಲೂ ಪೊಲಿಟಿಷಿಯನ್ಸ್ಗೆ ಇಷ್ಟ ಇಲ್ಲ. ಅದಕ್ಕೆ ನೀವೇನು ಹೇಳ್ತೀರಾ? ಕೆಟ್ಟವ್ರಿಗೆ ನನ್ನ ಕಂಡ್ರೆ ಇಷ್ಟ ಆಗಲ್ಲ. ನೀವು ಕಾನೂನು ಸುವ್ಯವಸ್ಥೆಗೆ ಏನೇನು ಯೋಜನೆಗಳು ಹಾಕೊಂಡಿದ್ದೀರಾ? ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ಮತ್ತೆ ಸರ್, ನೋ ಮೋರ್ ಕ್ವೆಶ್ಚನ್ಸ್, ಗೋ. ವೆಲ್ಕಮ್ ಟು ಬೆಂಗಳೂರು ಸರ್. ನೀನ್ಯಾಕೆ ಒಳಗೆ ಬಂದೆ? ಆ ಥರ್ಡ್ ಕ್ಲಾಸ್ ರೌಡಿ ನೀನು, ನನಗೂ ನಿಮ್ಗೆ ಏನು ಸಂಬಂಧ? ಇನ್ನೊಂದು ಸಾರಿ ನನ್ನ ಕಣ್ಣಿಗೆ ಬಿದ್ರೆ ನಿನಗೂ ನಿನ್ನ ಕಡೆಯವ್ರಿಗೂ ಗ್ರಹಚಾರ ನೆಟ್ಕಿರೋದಿಲ್ಲ. ತಿಳ್ಕೊ, ಯಾರು ಹೋಗ್ಬಿಟ್ಟಿದ್ದೀವನ್ನ? ಹೋದ ಸಾರಿ ಮಿಸ್ ಆದೆ, ಇವತ್ತಿಂದ ನಿನಗೂ ನಿನ್ನ ಕಡೆಯವ್ರಿಗೂ ಕೌಂಟ್ ಡೌನ್ ಶುರುವಾಯ್ತು. ಥ್ರೋ ಹಿಮ್ ಔಟ್. ಏ ನಡ್ರಪ್ಪ, ಥ್ರೋ ಹಿಮ್ ಔಟ್. ಬ್ಯಾಸ್ಟರ್ಡ್. ಏನ್ ವೆಂಕಟ್ ಸ್ವಾಮಿ, ಚೆನ್ನಾಗಿದ್ದೀರಾ? ಸರ್, ನನ್ನ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ ಸರ್. ಚೆನ್ನಾಗಿದ್ದೀನಿ ಸರ್. ಮಾವಿನಕಾಯಿ ಚಿತ್ರಾನ್ನ, ಹೆಸರುಬೇಳೆ ಪಾಯಸ, ಮಿಡಿ ಉಪ್ಪಿನಕಾಯಿ ಯಾವಾಗ ತರ್ತೀರಾ? ನೀವು ಅಂದ್ರೆ ಈಗಲೇ ಮಾಡ್ಕೊಂಬರ್ಬಿಡ್ತೀನಿ ಸರ್. ಏ ವೆಂಕಟ್ ಸ್ವಾಮಿ, ವೆಂಕಟ್ ಸ್ವಾಮಿ, ಏನಯ್ಯ ಮಾಡ್ತಾ ಇದ್ದೆ ಒಳಗಡೆ ಬಾರೆ ಆಚೆ? ಯೋ ಎಲ್ಲಯ್ಯ ನಿಮ್ಮಪ್ಪ? ಅಪ್ಪ ನೀವ? ನಮಸ್ಕಾರ ಸರ್, ಇದು ಬರ್ತಿದ್ದಾರೆ ರೀ, ಬಂದಿದ್ದಾರೆ ನೋಡ್ರಿ. ಸರ್ ನಮಸ್ಕಾರ ಸರ್. ಸರ್ ನೀವು ನಮ್ಮನೆ ಹತ್ರ ಹೇಳಿ ಕಳಿಸಿದ್ರೆ ನಾನೇ ಬರ್ತೀನಲ್ಲ. ಓ ವೆಂಕಟ ಸ್ವಾಮಿ, ಇದೆಲ್ಲ ಇರಲಿ, ನಿನ್ನೆ ಕೇಸ್ ಎನ್ಕ್ವೈರಿ ಕಳಿಸಿದ್ನಲ್ಲ, ಏನಾಯ್ತು ಅಂತ ಬಂದು ಹೇಳ್ದ? ನೀವು ಸ್ಟೇಷನ್ಗೆ ಬರ್ಲಿಲ್ವಲ್ಲ ಸರ್. ಮನೆಗೆ ಬರ್ಬೇಕಯ್ಯ. ನಿಮ್ ಮನೆಗೆ ಬಂದಿದ್ದೆ, ನೀವ್ ಇರ್ಲಿಲ್ಲ. ಎಲ್ಲ ಹೋಗ್ತೀವಿ ಸಾಯಕ್ ಅಲ್ಲೇ ಪಿಕ್ಚರ್ ಗಿಚರ್ ನೋಡಕ್ ಹೋಗಿರ್ತೀವಿ, ಒಂದ್ 5 ನಿಮಿಷ ವೇಟ್ ಮಾಡಕ್ ಆಗಲ್ವಾ? ಕಮಿಷನರು ಚಿತ್ರನ್ನ ಮಿಡಿ ಉಪ್ಪಿನಕಾಯಿ ಕೇಳಿದ ತಕ್ಷಣ ಎರಡು ಕೊಂಬಂದ್ಬಿಡ್ತು. ಅದಲ್ಲ ಸರ್. ಏನದಲ್ಲ, ಏನದು ಕಮಿಷನರ್ ನೋಡಿದ್ರೆ ನಮ್ಮ ಮೇಲೆ ಆಡ್ತಾನೆ, ನೀನ್ ನೋಡಿದ್ರೆ ಇಂಥ ಕೆಲಸ ಮಾಡ್ತೀಯ? ಕಮಿಷನರ್ ಮನೆಗೆ ಹೋಗ್ಬೇಕು, ಬಾ ಬೇಗ. ಸರಿ ಸರಿ ಸರ್. ಎಲ್ಲಿಗೆ ಹೋಗ್ತಾ ಇದೀಯಾ? ಬಂದ್ಬಿಟ್ಟು ಬೇಗ ಬಾ. ಓಕೆ ಸರ್. ಯೋ ಬೇಗ ಬಾರೆ, ಅಯೋಗ್ಯ. ಬಂದ್ಬಿಟ್ಟು ಸರ್. ನಡಿ ಹೋಗಿ ನೋಡು, ಒಳ್ಳೆ ಮುದಿಗೂಬೆ, ಸ್ಟೂಪಿಡ್ ಫೆಲೋ. ಹಾ ಬರ್ತೀನಿ. ಸರಿ ಸರ್, ಬಂದ್ಬಿಟ್ಟಿ ಸರ್. ಈ ಡಕೋಟಾ ಸೈಕಲ್ ತಗೊಂಡು ಹೋಗಿ ಡ್ಯೂಟಿನೇ ಮುಗಿದು ಹೋಗಿರುತ್ತೆ, ಮೈ ಬೆಳೆಸ್ತೇ ಹೊರತು ಬುದ್ಧಿ ಬೆಳೆಸಲಿಲ್ಲ. ಯಾಕಯ್ಯ ಇರ್ತೀರಾ ಡಿಪಾರ್ಟ್ಮೆಂಟ್ ಅಲ್ಲಿ? ರಿಸೈನ್ ಮಾಡ್ತಾನೆ. ಆ ಬೇಗ ಕೂತ್ಕೊ. ಆಯ್ತು ಸರ್, ಬಂದ್ಬಿಡಿ. ಇಡಿಯಟ್. ಏಯ್ ಕೊನೆ ಬೇತೂನ್. ಏನಿಟ್ಟಿದೆ ಹಾಗೆ?
ಅಪ್ಪ ಯಾರನ್ನ ನೋಡಕ್ಕೆ ಇಷ್ಟು ಅರ್ಜೆಂಟಾಗಿ ಕರ್ಕೊಂಡು ಹೋಗ್ತಿದ್ದೀರಾ? ನಮ್ಮ ಎಸ್ ಐ ಸಾಹೇಬ್ರಿಗೆ ಆಕ್ಸಿಡೆಂಟ್ ಆಗಿ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಕಣೋ, ಅದಕ್ಕೆ ನೋಡೋಣ ಅಂತ. ಯಾಕೆ ನೀವು ಹೋಗಿ, ನಾ ಕಾಲೇಜ್ಗೆ ಹೋಗ್ತೀನಿ. ಇಷ್ಟು ದೂರ ಬಂದು ಅವ್ರು ನೋಡದೆ ಹೋದ್ರೆ ಏನ್ ತಿಳ್ಕೊತಾರೆ? ನಡಿ ಸೈಕಲ್ ನಿಲ್ಸು, ಹೋಗಿ ನೋಡ್ಕೊಂಬರೋಣ. ಅಯ್ಯಯ್ಯೋ ಅಮ್ಮ, ಅಯ್ಯಯ್ಯೋ ಸಾರ್, ಹಿಂದೆ ಮುಂದೆ ನೋಡದೆ ಎಲ್ಲಿ ಬೇಕಲ್ಲಿ ಹೊಡೆದು ಬಿಟ್ರು ಸಾರ್. ಅಮ್ಮ ಅಯ್ಯಯ್ಯೋ ಸರ್, ಈಗ ಹೇಗಿದ್ದೀರಾ ಸರ್? ಏ ವೆಂಕಟ ಸ್ವಾಮಿ, ಈಗ ಹೆಂಗಿದ್ದೀರಾ ಅಂತ ನನ್ನ ಆರೋಗ್ಯ ವಿಚಾರಿಸ್ತಾ ಇದೀಯಾ? ಅಮ್ಮ ಏನು ಈಗ ಹೇಗಿದೆ ಅಂತ ನನ್ನ ರೇಗಿಸ್ತಾ ಇದೀಯಾ ಕಡೆಯ? ಇಲ್ಲ ಸರ್, ನಿಮ್ಮ ಆರೋಗ್ಯನೇ ವಿಚಾರಿಸ್ತಾ ಇರೋದು. ನನಗೆ ಆಗ ಅನಿಸ್ತಾ ಇಲ್ವೇ? ನೀನ್ ಟೆನ್ಷನ್ ಮಾಡ್ಕೋಬೇಡ ಕಣಯ್ಯ, ಈ ವಿಷಯ ಎಲ್ಲ ಹೊರಗಡೆ ಹೇಳ್ಬೇಡ. ಕಳ್ಳ್ರೆ ಪೊಲೀಸರು ಹೊಡಿತಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ. ಸರ್, ಅವ್ರು ಕಳ್ಳ್ರಲ್ಲ ಅಂತ ನನಗೆ ಡೌಟು ಸರ್. ಸರ್, ಅವ್ರು ಕಳ್ಳ್ರೆ ಆಗಿದ್ರೆ ಹೊಡೆದು ಬಿಟ್ಟು ಎಲ್ಲ ಕಿತ್ಕೊಂಡು ಹೊರಟು ಹೋಗ್ತಿದ್ರು ಸರ್. ಜಾಪ್ಸ್ಕೊಂಡು ಬಂದು ಓದಿತಿರ್ಲಿಲ್ಲ ಸರ್. ಸರ್, ಇದು ಹಳೆ ದ್ವೇಷನೇ ಸರ್. ಸುಮ್ಮನೆ ಸಿಟಿಲಿ ಏನು ಕಿಸ್ತು ಬಿಟ್ಟಿದ್ಯಾ ಅಂತ ನಿಮ್ಮಲ್ಲಿ ದ್ವೇಷ ಇಟ್ಕೋತಾರೆ? ಕೇಸ್ ಬೇರೆ ರಿಜಿಸ್ಟರ್ ಮಾಡೋಗಿಲ್ಲ, ಹಂಗೆ ಮಾಡ್ಕೊಂಡಿದ್ಯಾ? ಸುಮ್ಮನೆ ಮಲ್ಕೊಂಡು ಎಷ್ಟು ತಗೋ? ಆಯ್ತು ಸರ್. ಅಮ್ಮ, ನಾನು ಕಾಲೇಜ್ ಹೋಗ್ತೀನಿ, ಲೇಟ್ ಆಯ್ತು. ಏ ಹಲೋ, ಯಾರಿವನು? ನನ್ನ ಮಗ ಸರ್. ಮಗನ? ನೋಡಪ್ಪ, ನೀನು ಮಂಕಿ ಕ್ಯಾಪ್ ಹಾಕೊಂಡು ಬಂದು ನಾನು ನೋಡ್ಬೇಕು. ಯಾಕೆ? ನೀನು ಸುಮ್ಮನೆಯ, ನೀನು ಹೋಗಪ್ಪ. ಸರಿ ಸರ್, ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಯಾರ ಮೇಲೆ ಅನುಮಾನ ಪಡ್ತೀಯಲ್ಲ? ಅಲ್ಲ ಸರ್, ಸುಮ್ಮನೆ ಮಲ್ಕೋ ಅನ್ನಲ್ಲ. ಆಯ್ತು ಸರ್. ಅಮ್ಮ, ಎಲ್ಲೆಲ್ಲೋ ಕುಡ್ದು ಬಿದ್ದಿರ್ತೀಯ, ಯಾರ ಮೇಲೆ ಅನುಮಾನ ಪಡ್ತೀಯ? ದಿನ ನಾನ್ ನಿನ್ ಇಷ್ಟೊತ್ತಿಗೆ ನೋಡಕ್ ಬರ್ತೀನಿ ಅಂತ ನಿಂಗೆ ಗೊತ್ತು ತಾನೆ? ಅಲ್ಲಿ ಬಂದು ನಿಂತ್ಕೊಂಡು ನಿಮ್ಮ ಅಪ್ಪನ ಮನೆ ಗಂಟೆ ಹೋಗುತ್ತೆ. ಯಾರೋ ಅದು? ಇಲ್ಲಿ ಯಾರು ಇಲ್ಲ ಸರ್, ಗೊತ್ತಿಲ್ಲ. ಕಮಿಷನ್ ರೂಮ್ನಿಗೆ ಕಲ್ಲು ಹೊಡಿತಾರ? ಏನ್ ಕಟ್ಟ ಮೆಚ್ಚಿದ್ರ ನೀವು? ಬಿ ಅಲರ್ಟ್, ಯೂಸ್ಲೆಸ್ ಫೆಲೋಸ್. ಅಪ್ಪು, ಲೇ ಅಪ್ಪು, ಏನೇ ಶಾರದಾ, ಎಲ್ಲಿ ಹೋದ್ನೆ ಆ ಮುಟ್ಟಾಳ? ಎಲ್ಲಿ ಹೋದ ಆ ಅಯೋಗ್ಯ ಅಂತ ಕೇಳಿದೆ. ಅಬ್ಬಬ್ಬಬ್ಬಬ್ಬ, ಮಗನ ಸ್ವಲ್ಪ ಬೈದಾಕ್ಷಣ ಎಷ್ಟೊಂದು ಕೋಪ ಬಂದ್ಬಿಡ್ತೆ ನಿನಗೆ. ಎಲ್ಲೆಲ್ಲಿ ಏನೇನು ಹಲಾಲ್ ಕೋರ್ ಕೆಲಸ ಮಾಡ್ಕೊಂಬರ್ತಾನೋ ಅಂತ ನನಗೆ ಹೆದರಿಕೆ ಆಗ್ಬಿಟ್ಟಿದೆ. ಕೊಡಿಲಿ. ಓಹೋಹೋ, ಬಾಪ ಕುಮಾರ್ ಕಂಠೀರ್ವ. ಅಪ್ಪ ಒಂದ್ ನಿಮಿಷ. ಅದೇ ಸದಾಶಿವ ನಗರ 5th ಕ್ರಾಸ್ ನಂಬರ್ 219 ಕಮಿಷನರ್ ಮನೆನಾ? ಹೌದು. ಅಪ್ಪ, ಕಮಿಷನರ್ಗೆ ಮಗಳಿದ್ದಳ? ಮಗಳ ಯಾಕೆ, ಮಗ ಇದಾನ ಅಂತ ಕೇಳಬಾರ್ದ? ಸರಿ, ಮಗ ಹೌದು ಇದಾನೆ. ಮಗಳು ಅದೆಲ್ಲ ನಿನಗ್ಯಾಕೋ? ಅಲ್ರಿ, ಮಗನ ಇನ್ಫಾರ್ಮೇಶನ್ ಹೇಳಿದ್ರಿ, ಮಗಳದ್ ಹೇಳಕ್ಕೇನು? ಈಗ ನಾನ್ ಕೇಳ್ತಿದ್ದೀನಿ, ಕಮಿಷನರ್ಗೆ ಮಗಳಿದ್ದಾಳೆ ಇಲ್ವಾ? ಒಬ್ಬ ಮಗಳಿದ್ದಾಳೆ ಕಣೆ, ಆದ್ರೆ ಇವನು ಗೊತ್ತಾದ್ರೆ ಏನ್ ಕಿತಾಪತಿ ಮಾಡ್ತಾನೋ ಅಂತ ಭಯ. ಪದ್ದು, ನಿಮ್ಮ ಅಪ್ಪನ್ಗೆ ಆ ಟೋಪಿ ಲಾಟಿ ತಂದ್ಕೊಡಮ್ಮ, ಡ್ಯೂಟಿಗೆ ಹೊತ್ತಾಗ್ತಾ ಇದೆ. ಏನೇ, ಮೂರ್ ಜನ ಸೇರ್ಕೊಂಡು ನನ್ಗೆ ಟೋಪಿ ಹಾಕ್ತಾ ಇದ್ದೀರಾ? ಹ್ಮ್, ಬಿಡಿ ಗಾಡಿನ. ಆಯ್ತು ಮೇಡಮ್, ಕಾಫಿ ಕುಡಿಯೋಕೂ ಬಿಡಲ್ಲ. ಏನು ಏನು ಸಮಾಚಾರ? ಅಮ್ಮ, ನಾ ಲವ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ ಹುಡುಗಿ, ಅವಳು ಕಮಿಷನರ್ ಮಗಳಮ್ಮ. ಅಯ್ಯೋ ನನ್ನ ರಾಜ, ಎಂತ ಒಳ್ಳೆ ಸಂಬಂಧ ಹುಡುಕಿದ್ಯೋ. ಕಾನ್ಸ್ಟೇಬಲ್ಗೆಲ್ಲ ಹೆಡ್ಡು ನಿಮ್ಮ ಅಪ್ಪ, ಇಡೀ ಪೊಲೀಸ್ನವ್ರಿಗೆ ಹೆಡ್ಡು ನಿಮ್ ಮಾವ. ಲೆವಲು ಕರೆಕ್ಟ್ ಮ್ಯಾಚಿಂಗ್. ಅಚ್ಚರಿ ಅಣ್ಣ, ಅವಳು ನಿನ್ನ ಲವ್ ಮಾಡ್ತಿದ್ದಾಳ? ಇಲ್ಲ ಕಣ. ಯಾಕಂತೆ ಗೊತ್ತಿಲ್ಲ. ಅಯ್ಯಯ್ಯೋ, ಆ ಹುಡುಗಿಗೆ ಏನಾಗಿದೆಯೋ? ಅದನ್ನೇ ಇವತ್ತು ಹೋಗ ಅವಳ ಹತ್ರ ನಾ ಕೇಳ್ತೀನಿ. ಮೊದಲು ಆ ಕೆಲಸ ಮಾಡು, ಯಾಕಂದ್ರೆ ಆದಷ್ಟು ಬೇಗ ಮುಹೂರ್ತ ಇಟ್ಟು ಬಿಡೋಣ. ಹೌದು. ಮೈ ಡಿಯರ್ ಸ್ಟೂಡೆಂಟ್ಸ್, ಸರ್ ಐಸಾಕ್ ನ್ಯೂಟನ್ ಈ ಪ್ರಪಂಚದಲ್ಲಿ ಹುಟ್ಟದೆ ಹೋಗಿದ್ದಿದ್ರೆ ನಮ್ ಪರಿಸ್ಥಿತಿ ಏನಾಗ್ತಾ ಇತ್ತು? ಗ್ರಾಹಂ ಬೆಲ್ ಟೆಲಿಫೋನ್ ಕಂಡುಹಿಡಿದೆ ಇದ್ದಿದ್ರೆ ಇವತ್ತಿನ ದಿವಸ ನಾವು ಮೊಬೈಲ್ ಫೋನ್ ನಲ್ಲಿ ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತ? ಲೈಕ್ ದಟ್.
ಥಾಮಸ್ ಆಲ್ವಾ ಎಡಿಸನ್ ಇಲ್ಲದೆ ಇದ್ದಿದ್ರೆ ನಮ್ ಗತಿ ಏನಾಗ್ತಾ ಇತ್ತು? ಒಟ್ಟಿನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಹುಟ್ಟದೇ ಇದ್ದಿದ್ರೆ ನಮ್ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ನೀವ್ ಯಾರಾದ್ರೂ ಯೋಚನೆ ಮಾಡಿದೀರಾ? ನೀವು ತಲೆ ತಿನ್ನೋ ತಪ್ಪಿತ್ತು. ಯಾರೇ ಅದು ಅನಾವಶ್ಯಕವಾಗಿ ಹುಟ್ಟಿದ್ದು? ಎಕ್ಸ್ಕ್ಯೂಸ್ ಮೀ ಸರ್. ಓ ಅಪ್ಪು ಬಾಪ ಬಾ, ಲೇಟ್ ಆದ್ರೂ ಪರವಾಗಿಲ್ಲ, ಬಾ ಕೂತ್ಕೋ. ನಾನು ಕ್ಲಾಸಿಗೆ ಬರಲಿಲ್ಲ, ಅರ್ಜೆಂಟ್ ಆಗಿ ಸುಚಿತನ ಹತ್ರ ಮಾತಾಡಬೇಕು, ಸ್ವಲ್ಪ ಕಳ್ಸ್ಕೊಡಿ. ಕ್ಲಾಸ್ ಮುಗಿದ ಮೇಲೆ ಮಾತಾಡಬಹುದಲ್ಲ? ಅದು ನನಗೂ ಗೊತ್ತು, ನನಗೂ ಅವಳಿಗೊಂದು ಚಿಕ್ಕ ಸೆಟಲ್ಮೆಂಟ್ ಇದೆ ಅದಕ್ಕೆ. ಹೇಯ್ ಬಾ. ನೋಡಮ್ಮ ಅದೇನು ಚಿಕ್ಕ ಸೆಟಲ್ಮೆಂಟ್ ಅಂತೆ, ಹೋಗಮ್ಮ. ನಾ ಹೋಗಲ್ಲ ಸರ್. ಅವಳು ಬರೋಲ್ವ ಅಂತಪ್ಪ? ಸರಿ ಬಿಡಿ, ಇಲ್ಲೇ ಕೇಳ್ತೀನಿ. ಅದು ಸರಿ, ನಾ ಹೇಳಿದ ಏನ್ ಮಾಡ್ದೆ? ಏನ್ ಹೇಳಿದ್ಯಪ್ಪ? ಐ ಲವ್ ಯು ಅಂತ. ಅಪ್ಪು, ಇಂಥ ಅಫೇರ್ಸ್ನೆಲ್ಲ ಕಾಲೇಜ್ ಕ್ಯಾಂಪಸ್ನಿಂದ ಹೊರಗಡೆ ಇಟ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಯಾಕೆ? ನೀವು ಮಾತ್ರ ಸಾಲೇಜಲ್ಲಿ ಬಿಟ್ಕೋಬೋದಾ ಸರ್? ಆದ್ರೆ ನಾ ಹಾಗಲ್ಲ, ಅವಳು ಎಸ್ ಅಂದ್ರೆ ಇದನ್ನೆಲ್ಲ ಕಾಲೇಜ್ ಆಚೆನೆ ಇಟ್ಕೋತೀನಿ. ಅಪ್ಪು ಅಪ್ಪು, ಅವತ್ ರಾತ್ರಿ ನಿಂಗೆ ಹೊಡೆದಿದ್ರಲ್ಲ, ಅವರೆಲ್ಲ ಇವತ್ತು ಕಾಲೇಜಿಗೆ ಬಂದಿಯಾರು, ಬಾರೋ. ಹ್ಯಾವ್ ಅ ಬ್ರೇಕ್. ಅಲ್ಲಿ ಅಪ್ಪು ನಾವು ಬರ್ತಾ ಇದೀವಿ. ಅಷ್ಟೊಂದು ಕೇಳ್ಕೊತಿದ್ದಾನೆ, ಲವ್ ಮಾಡೆ ಆ ಇಡಿಯಟ್ ನ ನಾ ಲವ್ ಮಾಡ್ಬೇಕಾ? ಪರವಾಗಿಲ್ಲ ಕಣೆ, ಲವ್ ಮಾಡ್ಬೋದು. ನನ್ ಮಾತ್ ಕೇಳಿಯಾ, ಈ ಕಾಲೇಜ್ನಲ್ಲೇ ಬಹಳ ಒಳ್ಳೆ ಹುಡುಗ ನೀನು, ಯು ಆರ್ ಎ ಬ್ರಿಲಿಯಂಟ್ ಬಾಯ್. ನೀನ್ ಯಾಕೆ ಹೀಗ್ ಮಾಡ್ತಾ ಇದೀಯ ಬಿಡೆ ಸರ್ ನಿನ್ ಬಗ್ಗೆ? ಓ ನೋಡು, ಅವನು ನೀನ್ ಹೊಡೆಯೋ ಎಂಟ್ಗೆ ಸತ್ಕಿ ಹೋಗ್ಬಿಟ್ರೆ ಬಿಟ್ಬಿಡಪ್ಪ ಅವನ. ನೋಡಪ್ಪ ನನ್ ಮಾತ್ ಕೇಳು, ಇದೇ ಕೊನೆ. ಇನ್ಮೇಲೆ ಯಾರ ಹತ್ರನೂ ಈ ರೀತಿ ಜಗಳ ಆಡೋದಿಲ್ಲ ಅಂತ ನನ್ ತಲೆ ಮೇಲೆ ಪ್ರಮಾಣ ಮಾಡಿ ಹೇಳು. ನಿನಗ್ ನನ್ನ ಮೇಲೆ ಗೌರವ ಇತ್ತು ಅಂದ್ರೆ ಪ್ರಮಾಣ ಮಾಡು. ಸರಿ ಸರ್, ನೀವು ಬದುಕಿರೋವರೆಗೂ ನಾನು ಯಾರ ಮೇಲೂ ಕೈ ಮಾಡಲ್ಲ. ಹೇಯ್ ಬಾದ್ ಮೇ ದೇಖ್ ಲಿಂಗೆ. ಏನ್ ಬಾದ್ ಮೇ ದೇಖೋದು ನನ್ನ ಮಗನ? ಬಾದ್ ಮೇ, ಬಾದ್ ಮೇ, ಏನ್ ಬಾದ್ ಮೇ ಅಭಿ, ಈಗ ಈಗ ಕಣ. ಹೇ ಸುಚಿ, ನಾನು ಹೇಳಿದ ಏನ್ ಮಾಡ್ದೆ? ನಾನ್ ಯಾರಂತ ಗೊತ್ತಾ ನಿನ್ಗೆ? ಗೊತ್ತು, ಯುವರ್ ಮೈ ಲವ. ನಮ್ಮ ಅಪ್ಪ ಯಾರಂತ ಗೊತ್ತಿದ್ಯಾ? ಓ ಯು ಮೀನ್ ಮೈ ಮಾವ, ಪೊಲೀಸ್ ಕಮಿಷನರ್. ಕಮಿಷನರ್ ಮಗಳಂತ ಗೊತ್ತಿದ್ದು ನಂಗೆ ಹಿಂಗ್ ಕಾಡ್ತೀಯಲ್ಲ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಕಮಿಷನರ್ ಮಗಳನ್ನ ಲವ್ ಮಾಡಬಾರ್ದ? ಹಾಗಂತ ರೂಲ್ಸ್ ಏನಾದ್ರೂ ಇದೆಯಾ?
ಇಲ್ಲ ಕಮಿಷನರ್ ಮಗಳಿಗೆ ಗಂಡನ ಅವಶ್ಯಕತೆನೇ ಇಲ್ವಾ? ಹೋಗ್ಲಿ ಪಾಪ ಅಂತ ಇಷ್ಟು ದಿನ ತಡ್ಕೊಂಡಿದ್ದೆ, ಆದ್ರೆ ಇವತ್ ನಿನ್ ಟೈಮ್ ಹತ್ರ ಬಂದಿದೆ. ಕರೆಕ್ಟ್, ನಮ್ಮಿಬ್ಬರಿಗೂ ಟೈಮ್ ಹತ್ರ ಬಂದಿದೆ. ಆದಷ್ಟು ಬೇಗ ನೀನು ನನ್ನ ಹತ್ರ ಬಂದ್ರೆ ತುಂಬಾ ಒಳ್ಳೇದು. ಬೇಗ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದ್ಬಿಡು, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನಾನ್ ಹೊಡೆದ ಹೃದಯಕ್ಕೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬೇಡ. ತಾಲಿವಲ್ಲ ಅಲ್ಲ ಬಿನ್ಲಾಡಲ್ವೇ ಅಲ್ಲ. ಹೃದಯಕ್ಕೆ ನಮ್ಮದೇ ಅಟ್ಯಾಕ್, ಪ್ರೇಮನ ಹೈಜಾಕ್ ಮಾಡೋಕೆ ಈ ಟ್ರಿಕ್ ಆಗ್ಬೇಡ್ರಿ ನೀ ಶಾಕ್. ನನ್ನ ಹಾರ್ಟ್ ಆಟಮ್ ಬಾಂಬ್, ನಾನೊಬ್ಬ ಹ್ಯೂಮನ್ ಬಾಂಬ್. ಅರುರು ಡೆರಿಸ್ಟು ನಾನಲ್ಲ ಅದೇ ಟ್ವಿಸ್ಟು, ನಾನೊಬ್ಬ ಪ್ರೇಮಿಸ್ಟು. ಅವನ್ ಹೊಡೆದಿದ್ ಬಿಲ್ಡಿಂಗ್ಸ್ ಗೆ, ನಾನ್ ಹೊಡೆದಿದ್ ಹೃದಯಕ್ಕೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬೇಡ. Centers blue and bad, but I never dared to break your heart, eh? The big, big Pentagon came down and not my love for you. Bush by Barkan Rundu Escape to Ladanu Nanma Mission Gunru Nanota Sangannu Bradil Veninannu. Yeah! No, no! Bidalare! ನೀ ನನ್ನ ಕಾಶ್ಮೀರ ಬಿಡ ಮತ್ತು ಬಲು ದೂರ. ಪ್ರಾಬ್ಲಮ್ಸ್ಲಿ ನೂರು ಅತ್ಯಂತ ವಾಸೇರು ಯಾರಾದ್ರೂ ತಾಲಿ ಬಾರಲ್ಲ ಅಲ್ಲ. ಬಿಲ್ಡಿಂಗ್ಸ್ ಗೆ ನಾನ್ ಹೊಡೆದೆ ಹೃದಯಕ್ಕೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬೇಡ. ತಾಲಿ ಬಾರಲ್ಲ ಅಲ್ಲ ಬಿನ್ ಲಾಡಲ್ವೇ ಅಲ್ಲ. ತಾಲಿ ಬಾರಲ್ಲ ಅಲ್ಲ ಬಿನ್ ಲಾಡಲ್ವೇ ಅಲ್ಲ.
ದಿನ ಚುಡಾಯಿಸ್ತಾನೆ. ನಂಗೆ ಕಾಲೇಜ್ ಹೋಗಕ್ಕೆ ಬೇಜಾರಾಗುತ್ತೆ ಡ್ಯಾಡಿ. ನನ್ನ ಹೆಸರು ಹೇಳಬೇಕಿತ್ತು. ನೀವು ಯಾರಂತ ಅವನ್ ಮೊದಲೇ ಗೊತ್ತು. ನಿಮ್ಮನ್ ಕಂಡ್ರೆ ಅವನ್ಗೆ ಏನೂ ಭಯ ಇಲ್ಲ. ಕಮಿಷನರ್ ಮಗಳಿಗೆ ಗಂಡಿನ ಅವಶ್ಯಕತೆನೇ ಇಲ್ವಾ ಅಂದ. ಇನ್ನೂ ನಿಮ್ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ದ. ಅದನ್ನೆಲ್ಲ ನಿಮ್ಗೆ ಹೇಳಕ್ ಆಗ್ತಾ ಇಲ್ಲ ಅಷ್ಟೇ. ಕಮಿಷನರ್ ಮಗಳ ಪರಿಸ್ಥಿತಿ ಹೀಗಾದ್ರೆ ಇನ್ ಸಾಮಾನ್ಯ ಜನರ ಗತಿ ಏನ್ರಿ? ಅವನ್ ಯಾರು ತಿಳ್ಕೊಂಡು ಹೇಳ್ಕೊಂಬಂದು ಲಾಕಪ್ ಹಾಕಿ. ಎಸ್ ಸರ್. ನಾನೇ ಸ್ಟೇಷನ್ಗೆ ಬಂದು ಒದಿತೀನಿ. ಓಕೆ ಸರ್. ಅವನ ಹೆಸರೇನು ಸರ್? ಯಾವನು ಅಪ್ಪು ಅಂತೆ. ಅಪ್ಪುನ? ಹೌದು. ಅವನ್ ನಿಮ್ಗೆ ಗೊತ್ತಾ? ಗೊತ್ತು ಸರ್. ನಮ್ಮ ಹೆಡ್ ಕಾನ್ಸ್ಟೇಬಲ್ ವೆಂಕಟಸ್ವಾಮಿ ಅವ್ರ ಮಗ ಸರ್. ವೆಂಕಟಸ್ವಾಮಿ ಅವ್ರ ಮಗನ? ಹೌದು ಸರ್. ಆಕ್ಚುಲಿ ಅವನು ತುಂಬಾ ಒಳ್ಳೆ ಹುಡುಗ ಸರ್. ಹೀಗೆಲ್ಲ ಮಾಡೋನಲ್ಲ ಸರ್. ಅವನ್ ಕರೆಸಿ ನಾನು ಬುದ್ಧಿ ಹೇಳ್ತೀನಿ. ಅದಲ್ಲದೆ ಅವ್ರ ತಂದೆ ಅವನ್ನ ಇನ್ಸ್ಪೆಕ್ಟರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಅವನ ಭವಿಷ್ಯನೇ ಹಾಳಾಗೋಗ್ಬಿಡುತ್ತೆ. ನಾವೆಲ್ಲ ಒಂದೇ ಡಿಪಾರ್ಟ್ಮೆಂಟ್ ಸೇರಿರೋರು. ಇದೊಂದ್ಸಾರಿ ದಯವಿಟ್ಟು ಅವನ ಕ್ಷಮಿಸ್ಬಿಡಿ ಸರ್. ಚೇಚೆ, ಇಟ್ಸ್ ಓಕೆ. ನೀವು ಹೇಳಿದ್ ಒಳ್ಳೇದೇ ಆಯ್ತು. ಅವನ್ ಕರ್ಸ್ ಮಾತಾಡಿ ಹೀಗೆಲ್ಲ ಮಾಡೋದ್ ತಪ್ಪು ಅಂತ ಹೇಳಿ. ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಟಾಸ್ಕ್ ಫೋರ್ಸ್ ವೆಂಕಟಸ್ವಾಮಿ ಎಲ್ಲಿ? ಒಳಗಡೆ ಇದೆ ಸರ್. ವೆಂಕಟಸ್ವಾಮಿ ಸರ್, ನಿನ್ ಮಗ ಎಲ್ಲಿದ್ದಾನೆ? ಯಾಕೆ ಸರ್, ಸುಮ್ನೆ ಎಲ್ಲಿದ್ದಾನೆ ಹೇಳಯ್ಯ. ಸ್ವಾಮಿ ನಾಲ್ಕು ಟೀ. ಏ ಅಪ್ಪು, ಹಂಗೆ ಒಂದ್ ನಾಲ್ಕು ಸಮೋಸ ಹೇಳ. ಹೇಳ ಅಪ್ಪು, ಇರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀಯ? ನಮ್ಮ ಹತ್ರ ದುಡ್ಡು ಇದೆಯೋ ಇಲ್ವೋ ಅನ್ಕೊಂಡಿಂದ ಅನ್ಭವಿಸ್ಬಿಡ್ಬೇಕು. ಹಾಗಾದ್ರೆ ನಿಮ್ಮ ಹತ್ರ ದುಡ್ಡಿಲ್ವಾ? ಏ ಸ್ವಾಮಿ, ಏ ಒಳ್ಳೆ ಶಾರ್ಟ್ ಕಣ. ಏಯ್ ಅಪ್ಪು, ಯಾರ ಇಲ್ಲಿ? ಸಮಸ್ಯೆ ತಿಂತಾರ ಗೊತ್ತಾಗ್ಬೇಕು. ಕನ್ನಡಕ ತೆಗೆದ್ರೆ ಗಾಂಧೀಜಿನ ಯಾವ್ದೋ ತಾತನ ಕಾಲ ಇದು. ಅಂತದ್ರಲ್ಲಿ ನೀವು ಯೂನಿಫಾರ್ಮ್ ಇಲ್ಲದೆ ಬಂದ್ರೆ ನನಗೆ ಬರ್ಬೇಕಾ? ಇಟ್ಕೊಳ, ನೀವೆಲ್ಲ ಇಲ್ಲೇ ಇರಿ, ಬನ್ನಿ. ಸಾರಿ, ಟಾಸ್ಕ್ ಫೋರ್ಸ್ನವರಿಗೆ ನಮ್ಮ ಅಪ್ಪ ಹತ್ರ ಏನ್ ಕೆಲಸ? ನೀವು ಇಲ್ಲೇ ಇರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್.
ಎಷ್ಟು ದಿವಸ ನಡೆಸ್ತಾ ಇದೆ ವ್ಯವಹಾರನ? ಏನ್ ವ್ಯವಹಾರ? ಕಾಲೇಜ್ ಹುಡುಗರಿಗೆ ಗಾಂಜಾ ಅಫೀಮು ಅಂತ ಡ್ರಗ್ ಸಪ್ಲೈ ಮಾಡ್ತಾ ಇದೆಯಲ್ಲ ಅದು? ಇದೆಲ್ಲ ಬೇಡಮ್ಮ, ಬೇರೇನಾದ್ರೂ ಇದ್ರೆ ಹೇಳು. ನಿಜ ಮಗಳು ನೋಡು, ನನ್ನ ಮಗಳನ್ನ ಯಾಕೆ ಲವ್ ಮಾಡ್ತಿದೆ ಅಂತ ಕೇಳು, ಅವಳನ್ನ ಯಾಕೆ ಗೋಳಿಕದಿದೆ ಅಂತ ಕೇಳು, ಅವಳು ತಂಟೆಗೆ ಹೋಗ್ಬಾರ್ದು ಅಂತ ಒಂದ್ ನಾಲ್ಕು ಕೇಟ್ ಹೊಡಿ, ಬೇಕಾದ್ರೆ ಕೈಯೋ ಕಾಲ ತೆಗಿ. ಅಪ್ಪ ಅವ್ರಿಗೆ ಏನು ಬೇಜಾರಾಗಲ್ಲ, ಈ ಸುಳ್ಕತೆ ಎಲ್ಲ ಕಟ್ಪಡವ, ನನಗೆ ಇಷ್ಟ ಆಗಲ್ಲ. ಹೇ, ನೀನೇನೋ ದೊಡ್ಡ ಸೀನಿಯರ್ ಪೊಲೀಸ್ ಆಫೀಸರು, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಳಶ ಇದ್ದಾಗೆ ಹಾಗೆ ಹೀಗೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರು, ಆದರೆ ನಿನ್ನ ನೋಡಿದ್ರೆ ನನಗಾಗ ಅನಿಸ್ತಾ ಇಲ್ಲ. ಇವನ್ ಬಂದಿರೋದು ಬೆಂಗಳೂರಿಗೆ ಒಂದು ಅದೃಷ್ಟ ಅಂತ ಪೇಪರ್ನವರೆಲ್ಲ ಬರೆದ್ರು. ಅವರು ನೀವು ಅನ್ಕೊಂಡಷ್ಟು ಇವನೊಳ್ಳೆಯವನಲ್ಲ, ಮೇಲ್ಗಡೆ ದೇವರು, ಒಳಗಡೆ ಒಸಾಮ ಬಿನ್ ಲಾಡನ್. ಕಮಿಷನರ್ ಕಮಿಷನರ್ ಏನ್ ಕಮಿಷನರ್, ಯಾ ಸಿಮೆ ಕಮಿಷನರ್? ಬೆಂಗಳೂರಿಗೆ ಜನ ಕಮಿಷನರ್ ಬರ್ತಾರೆ ಹೋಗ್ತಾರೆ, ಇಲ್ಲಿರೋ ನಾನು ಹೋಗ್ತೇನೆ. ಅಪ್ಪೋ ಲೋಕಲ್ ವಿರಣ್ಣ. ಸರ್ ನಮಸ್ಕಾರ ಸರ್. ನೀವೇನಿಲ್ಲಿ? ಸರ್ ಸಾಹೇಬ್ರು ಒಳಗಡೆ ಇದ್ದಾರೆ, ಅದಕ್ಕೆ ಇಲ್ಲಿ ನಿಂತಿದ್ದೆ. ಟಾಸ್ಕ್ ಫೋರ್ಸ್ ನವ್ರಿಗೆ ಮಗನ ಅರೆಸ್ಟ್ ಮಾಡ್ಕೊಂಡು ಬಂದ್ರಂತೆ? ಸರ್ ಅವ್ರು ಯಾರಿಗೋ ವರ್ಕ್ ಮಾಡ್ತಾ ಇದ್ದಾರೆ, ಯಾರು ಅಂತ ಗೊತ್ತಾಗ್ತಾ. ವರ್ಕ್ ಮಾಡ್ತಾ ಇದ್ದಾರೆ ಸರ್? ಸರ್ ಪ್ಲೀಸ್ ಸರ್. ಸರ್ ಏನ್ ಸುದರ್ಶನ್ ನೀವಿಲ್ಲಿ? ಸರ್ ಇವ್ರು ನಮ್ಮ ಹೆಡ್ ಕಾನ್ಸ್ಟೇಬಲ್ ವೆಂಕಟಸ್ವಾಮಿ ಅವ್ರ ಮಗ ಸರ್. ಏನೇ ವೆಂಕಟಸ್ವಾಮಿ, ಇವ್ ನಿನ್ ಮಗನ? ಹೌದು ಸರ್. ಮತ್ ಯಾವ್ದೋ ಡ್ರಗ್ ಕೇಸ್ ಅಂತ ಕರ್ಕೊಂಡು ಬಂದ್ರಲ್ಲ, ಬೈ ಮಿಸ್ಟೇಕ್ ಆಗಿರ್ಬೋದು ಸರ್. ಎಸ್, ಹೇ ಹುಡುಗನ್ ಬಿಚ್ಚಿ ಕಳಿಸ್ರ. ಓಕೆ ಸರ್. ಐ ಆಮ್ ಸಾರಿ ವೆಂಕಟಸ್ವಾಮಿ, ಬೇಜಾರು ಮಾಡ್ಕೋಬೇಡಿ, ನಂಗೆ ಗೊತ್ತಾಗ್ಲಿಲ್ಲ. ಅಪ್ಪ ಅವನ್ ಬರೀ ಡೌ ಮಾಡ್ತಿದ್ದಾನೆ, ನಾನು ಯಾರು ಅಂತ ಗೊತ್ತಿದ್ದೆ. ಹೊಡೆದ ಮಾತಾಡೋಣ ನೀನು ಬಿಚ್ಚಿ. ಸರ್ ಚಿಕ್ಕ ಹುಡುಗ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ, ದಯವಿಟ್ಟು ಕ್ಷಮಿಸಿಬಿಡಿ ಸರ್. ಹಾಗೆಲ್ಲ ಮಾತಾಡಬೇಡಿ. ಹೋದ್ನ ಕುಮಾರ ಸ್ಕೂಲ್ಗೆ, ಅದೇ ರಾಗಿ ಮುದ್ದೆ ಅವ್ರಿಗೆ ಕೆಲಸ ಮಾಡಿ. ಹಾಂ ಬೇಗ ಬರ್ಬೋದು. ಯೋ ನಿನ್ನ ಹೆಸರೇನು? ರಾಜು ತಾಳಿಕೊಟ್ಟಿ ರೀ. ನಂಬರ್ ಏನು? 401 ರೀ. ಹಾ ಅಪ್ಪು, ಅವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಿಬಿಡ್ತಾರೆ ಕಣೋ. ಹಲೋ, ನಾವೇನು ನಮ್ಮಂತಸ್ತೇನು, ಈ ಪ್ರೀತಿ ಪ್ರೇಮ ಎಲ್ಲ ಬಿಟ್ಟು ಚೆನ್ನಾಗಿ ಓದಿ ವಿದ್ಯಾವಂತನಾಗು, ಬುದ್ಧಿವಂತನಾಗು, ಅವ್ರ ತಂಟೆಗೆ ಹೋಗಬೇಡ, ಅವಳು ಮರೆತು ಬಿಡು. ನೋಡು, ನಾನು ವಿದ್ಯಾಭ್ಯಾಸ ಇಲ್ಲದೆ ಇಷ್ಟು ವರ್ಷ ಕಾಯಬೇಕಾಯಿತು ಹೆಡ್ ಕಾನ್ಸ್ಟೇಬಲ್ ಆಗೋಕ್ಕೆ, ನೀನು ಸಬ್ ಇನ್ಸ್ಪೆಕ್ಟರ್ ಆಗೋದನ್ನ ನೋಡಬೇಕು ಅಂತ ನಾನೆಷ್ಟೋ ಆಸೆ ಇಟ್ಕೊಂಡಿದ್ದೀನಿ ಕಣೋ. ನಿಮ್ಮಪ್ಪನ ಮೇಲೆ ಸ್ವಲ್ಪನಾದರೂ ಗೌರವ ಇದ್ರೆ ನನ್ನ ಆಸೆನ ಈಡೇರಿಸ್ತೀಯೇನೋ ಹೇಳೋ ಅಪ್ಪು, ಹೇಳಪ್ಪ. ಅಮ್ಮೋರೆ ಹಾಲು. ಅಮ್ಮೋರೆ, ಅವತ್ ನಿಮಗ್ ಲವ್ ಲೆಟರ್ ಕೊಟ್ನಲ್ಲ, ಅವನ್ನ ಯಜಮಾನ್ರು ಸ್ಟೇಷನ್ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದ್ರಂತೆ, ಇಂದ ಅವ್ನು ನಿಮ್ ತಂಟೆಗೆ ಬರಲ್ಲ ಬಿಡಿ. ಅವನಿನ್ನು ಸ್ಟೇಷನ್ ಅಲ್ಲೇ ಇದ್ದಾನಂತ? ಇಲ್ಲ ಅಮ್ಮೋರೆ, ಬಿಟ್ಬಿಟ್ರಂತೆ. ಸರಿ ಕುಡೀರಿ ಅಮ್ಮೋರೆ. ಬೇಡ, ಹೋಗು. ಅಲ್ಲಿ ನಾನು ವಾರಕ್ಕೆ 5 ದಿವಸ ನೈಟ್ ಡ್ಯೂಟಿ ಮಾಡಿದ್ರು, ನಮ್ಮ ಸಾಹೇಬ್ರು ಇನ್ನೂ 2 ದಿವಸ ಮಾಡ್ಲಿ, ಓಟಿ ಬರ್ತದೆ ಅಂತಂದು. ನಿಮ್ದು ಆ ಕತೆ ನಮ್ಮಲ್ಲಿ, ನಿಮ್ಮ ಪೊಲೀಸ್ ಡ್ಯೂಟಿನೇ ಬೇಡ ರೇ, ಸುಮ್ಮನೆ ಬಂದ್ಬಿಡಿ ಮನೆಗೆ. ನನಗೆ ಇದೆಲ್ಲ ಬೇಸಿಲ್ಲ ಕಣ, ಬೇಡ. ಏ ಕುಡಿದ ಕುಡಿಯಲೆ, ಹೊಡಿ ಆದ್ರೆ ಏನೋ ನಕರಗಳು ಮಾಡುತ್ತೆ ಹೇಳಲ್ಲ. ಏಯ್ ತಗೋ ಕುಡಿಯೋ. ಏ ಏನಿಲ್ಲ ದಿಶಾ, ಏನೋ ಬೇಜಾರಿ ಬಿಡಿ.
ಎಣ್ಣಿ ಹೊಡೆದ ಗಲಾಟೆ ಮಾಡ್ತೀರಾ ಇಷ್ಟ ಹೊತ್ತಿನಲ್ಲಿ? ಅದು ಬಾಟ್ ಹಿಡ್ಕೊಂಡು ಒಬ್ಬೊಬ್ರು ಒದ್ದು ಒಳಗ್ ಹಾಕ್ತೀನಿ ನೋಡ್ ಬತ್ತ. ಒಬ್ಬೊಬ್ರು ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಏನು ನಂಬರ್ ಏನು? ನಿನ್ ನಂಬರ್ ಏನು? ಏನು ನಂಬರ್ ಏನು? ಏನು ನಂಬರ್? ಕಿರ್ಚಿದ್ರೆ ಕತ್ ಕುಯ್ದು ಹಾಕ್ಬಿಡ್ತೀನಿ. ಒಂದ್ ಮಾತು ಆಚೆಗೆ ಬರಬಾರ್ದು. ಹ ಹೇಳ ಹೇಳ ಏನ ನಿಮ್ಮಪ್ಪನ ಹೇಳಿ ನಾನು ಹೊಡಿಸ್ತೀಯ? ನೀವು ಹೊಡಿಸ್ಬಿಟ್ರೆ ನಾ ಲವ್ ಮಾಡೋದ್ ಬಿಟ್ಬಿಡ್ತೀನ. ಅಲ್ಲ ಅಪ್ಪ ಅಂದ್ರೆ ಏನ್ ತಿಳ್ಕೊಂಡಿದ್ದೆ ನೀನು? ಹ ಅಪ್ಪು ನಿನ್ ಅಂದ ಚಂದ ನೋಡಿ ಲವ್ ಮಾಡ್ಲಿಲ್ವೇ? ನಿನ್ನ ನೋಡಕ್ ಮುಂಚೆನೆ ಲವ್ ಮಾಡ್ದ. ದಟ್ ಇಸ್ ಅಪ್ಪು. ಈಸ್ ಟೋಟ್ಲಿ ಡಿಫ್ರೆಂಟ್. ಅಪ್ಪುಗೆ ನಿನ್ ಮನೆ ಆಸ್ತಿ ಅಷ್ಟೇ ಯಾಕೆ? ನಿಮ್ಮ ಅಪ್ಪನು ನೋಡು, ನಾನ್ ನಿನ್ ಮನ್ಸ್ ಅರ್ಥ ಮಾಡ್ಕೊಂಡಂಗೆ ನೀನ್ ನನ್ನ ಅರ್ಥ ಮಾಡ್ಕೊ. ಜೀವನದಲ್ಲಿ ಸುಖವಾಗಿರ್ತೀಯ. ಅಪ್ಪುಗಿಂತ ಒಳ್ಳೆ ಗಂಡ ಸಿಗಲ್ಲ ಕಣೆ ನಿನ್ಗೆ. ನಿಮ್ಮ ಅಪ್ಪನ ಮೇಲೆ ನನ್ ಕೋಪ ಇಲ್ಲ ಕಣೆ. ಕೋಪ ಇದ್ದಿದ್ರೆ ಈಗ್ಲೇ ಪಕ್ಕದ ರೂಮ್ಗೆ ಹೋಗ್ಬಿಟ್ಟು ತಗೋ ತಿನ್ನು. ಹ್ಯಾಪಿ ಬರ್ತ್ಡೇ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ತಿನ್ನು ತಿನ್ನೋ. ಕೇಕ್ ಚೆನ್ನಾಗಿದ್ಯಾ? ಈಗ ಮರ್ಯಾದೆ ಆಗಿಲ್ಲಿಂದ ಆಚೆ ಹೋಗ್ತೀವೋ ಇಲ್ವೋ? ಏನ್ ಮಾಡ್ತೀಯ? ಕಿರ್ಚ್ಕೋತೀನಿ. ಕಿರ್ಚ ಬೇಡ, ಕಿರ್ಚ್ಕೋತೀನಿ. ಏಯ್ ಕಿರ್ಚಲ್ಲ, ನಿಜವಾಗ್ಲೂ ಕಿರ್ಚ್ಕೋತೀನಿ. ಡ್ಯಾಡಿ ಏನಾಯ್ತಮ್ಮ? ಏನಿಲ್ಲ ಡ್ಯಾಡಿ, ಒಂದ್ ಕೆಟ್ಟ ಕನ್ಸು. ಹಾವ್ ಎ ಗುಡ್ ಸ್ಲೀಪ್. ಗುಡ್ ನೈಟ್. ಗುಡ್ ನೈಟ್. ನನಗೆ ಗೊತ್ತು ಕಣೆ ನೀನು ಲವ್ ಮಾಡ್ತೀಯ ಅಂತ. ಪುನಃ ಬಂದ್ಯಾ ನೀನು? ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ಮೇಲೆ ನಾನು ಕೊಟ್ಟಿದ್ ಕೇಕ್ ಯಾಕೆ ತಿಂದೆ? ನಿಮ್ಮಪ್ಪ ಬಂದಾಗ ಯಾಕೆ ಹೇಳಲಿಲ್ಲ? ಬೇಡ ನೋಡು, ನಮ್ಮ ಅಪ್ಪನ ಕರಿತೀನಿ. ಕರಿ ಡ್ಯಾಡಿ. ಕನಸಿರ್ಬೇಕು. ನಿಮ್ಮಪ್ಪ ಈಗ ಬರ್ಲಿ, ಇಲ್ಲ ಫಿನಿಶ್ ಮಾಡ್ಬಿಡ್ತೀನಿ. ಈಗ ಮಲ್ಕ, ನಾಳೆ ಬೆಳಗ್ಗೆ ಇಬ್ರು ಸರ್ ಒಂದ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರೋಣ. ಮಲ್ಕ ಮಲ್ಕ ಲೈ ತಿರ್ಗಾಕಡ. ಓಕೆ ಬಾಯ್, ಗುಡ್ ನೈಟ್. ಸುಚಿ. ಹಾಯ್ ಸುಚಿ. ರಾತ್ರಿ ಎದ್ರ್ಕೊಂಬಿಟ್ಟ? ನಿನ್ನ ನೋಡಿದ್ರೆ ರಾತ್ರಿ ಎಲ್ಲ ಸರಿ ನಿದ್ದೆ ಮಾಡಲಿಲ್ಲ ಅನ್ಸುತ್ತೆ. ನನಗೂ ಅಷ್ಟೇ, ನಿದ್ದೆನೇ ಬರಲಿಲ್ಲ. ಹೇ ಸುಚಿ, ಅವತ್ತು ನೀನು ನನಗೆ ರಕ್ತ ಕೊಟ್ಟಲ್ಲ, ಆ ನನ್ನ ಬಾಡಿ ಫುಲ್ ಜರ್ರನ್ ತಿರುಗಿ ನನ್ನ ಹಾರ್ಟ್ ಹತ್ರ ಬಂದು ಪ್ರೆಷರ್ ಜಾಸ್ತಿ ಆಗ್ಬಿಟ್ಟಿದೆ. ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಅವತ್ತು ನಿಂಗೆ ಹಾಸ್ಪಿಟ್ಲಿಗೆ ಸೇರಿಸಿ ಕಾಪಾಡಿದ್ದೆ ತಪ್ಪಾಗೋಯ್ತು. ಕಾಪಾಡ್ಕೊಂಬಿಟ್ಟಲ್ಲ. ನೀ ತುಂಬ ಬುದ್ಧಿವಂತ ಕಣೆ, ಯಾಕಂದ್ರೆ ನನ್ನಂಥ ಒಳ್ಳೆ ಗಂಡ ಸಿಗಲ್ಲ ನೋಡು, ಅದಕ್ಕೆ. ಯು ಆರ್ ವೆರಿ ಕ್ಲೇವರ್. ಆಮೇಲೆ ಮದುವೆ ಆಗಿಟ್ಕೊಳ್ಳೋಣ. ಹೇ ಸುಚಿ, ಹೇಯ್, ನಿನ್ನೇ ಕರೀತಾ ಇರೋದು. ಏನ್ ರಾಮ, ಯಾವತ್ತಾದ್ರೆ ಈ ಕಾಲೇಜಲ್ಲಿ ನಿಮಗೆ ಲೈನ್ ನೋಡಿದು ಯಾರಿಗಾದ್ರೂ ಐ ಲವ್ ಯು ಅಂತ ಹೇಳಿದಿನ? ಹೇಳಿ ಅವಳಿಗೆಲ್ಲ. ಹೇ ಮೋನಿಕಾ, ನೀ ನನ್ನಿಂದ ಐ ಲವ್ ಯು ಐ ಲವ್ ಯು ಅಂತ ಎಸ್ ಅಲ್ಲಿ ಸುತ್ತಾ ಇದ್ದೆ, ಯಾವತ್ತಾರ ಎಸ್ ಅಂತ ಹೇಳಿದಿನ? ಅಬ್ಬಾ, ಈಗ ಯಾಕದೆಲ್ಲ? ಸುಚಿ, ನನಗೂ 4-5 ಅಪ್ಲಿಕೇಶನ್ ಬಂದಿತ್ತು, ಆದ್ರೆ ನಾನು ಯಾವ್ದಕ್ಕೂ ಎಸ್ ಅನ್ಲಿಲ್ಲ. ಯಾಕಂದ್ರೆ ಐ ಲವ್ ಯು. ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ? ಎಸ್, ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಈ ಬಿಲ್ಡಿಂಗ್ ಇಂದ ಕೆಳಗ್ ದುಮ್ಕು. ಜೋಕ್ ಮಾಡ್ಬೇಡ ಸುಚಿ, ಐ ಆಮ್ ಸೀರಿಯಸ್. ನೋ ಪ್ರಾಬ್ಲಮ್. ಯಾಕೆ ಭಯನಾ? ಅಲ್ಲಿಂದ ಬಿದ್ರೆ ಏನಾದ್ರೂ ಪ್ರಾಬ್ಲಮ್ಮಾ?
ನನ್ ಡಾರ್ಲಿಂಗ್ ಮೇರಿ ದಿಲ್ ಕಿ ಧಡ್ಕನ್ ಇಲ್ಲಿಂದ ಕೆಳಗ್ ಬೀಳು ಅಂತ ಹೇಳ್ತಾ ಇದ್ದಾರೆ ಅಪ್ಪು ಅವ್ರೀಗ ಕೆಳಗ್ ಬೀಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕ್ಲಾಪ್ಸ್ ಮಾಡಿ ಹೇಯ್ ಬೇಡ ಅನ್ನಕ್ ನೀವ್ ಯಾರು ಇದು ನನ್ ಡಾರ್ಲಿಂಗ್ ಆಸೆ ಬಾಯ್ ಡಾರ್ಲಿಂಗ್ ಅದು ನಾನು ಕೆಳಗೆ ಬೀಳ್ತಿರುವಾಗ ನನಗೊಂದು ಚಿಕ್ಕ ಡೌಟ್ ಬಂತು ಅಲ್ಲ ನಾ ಸತ್ತೋದ್ರೆ ನಿನ್ನ ಜೊತೆಯಾಗಿ ಯಾರು ಇರ್ತಾರೆ ನಿನ್ನ ಯಾರು ನೋಡ್ಕೋತಾರೆ Thank you.
ಬೇಲೂರಿನ ಆ ಗೊಂಬೆಗೂ ಮಳೆ ಸುರಿಸುವ ಆ ಗೊಂಬೆಗೂ ನಡುವಲ್ಲಿದೆ ಈ ಪ್ರೇಮವು ಪ್ರತಿ ನಿಮಿಷವೂ ಹಸರಾಗವು ಈ ಸಂಗಮ ಈ ಸಂಭ್ರಮ ಹೇಗಾಯ್ತೋ ಏನೋ ಕಾಣನ ಐ ಲವ್ ಯು ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತೆನ ಐ ಲವ್ ಯು ಯಾರು ನೀನು ವೆಂಕಟಸ್ವಾಮಿ ಮಗ ಸರ್ ಯಾವ ವೆಂಕಟಸ್ವಾಮಿ ನಿಮ್ ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ ಸರ್ ಅಲ್ಲಯ್ಯ ನೀನು ಮಂಕಿ ಕ್ಯಾಪ್ ಹಾಕೊಂಡು ಬಂದು ನನಗೆ ತೋರಿಸು ಅಂತ ಹೇಳಿದೆ ನೀನ್ ತೋರ್ಸ ಸರ್ ನಾ ಬರೋಣ ಅನ್ಕೊಂಡೆ ನೀವು ಬಿಸಿ ಆಗಿದ್ರಲ್ಲ ಆದಷ್ಟು ಬೇಗ ಬಂದು ನನ್ನ ಆಯ್ತು ಸರ್ ಏಯ್ ನಮಸ್ಕಾರ ಸರ್ ನಮಸ್ಕಾರ ಏಯ್ ಇಲ್ಲೇನ್ ಮಾಡ್ತಾ ಇದೀಯಾ ಬಸ್ ಕಾಯ್ತದೆ ಸರ್ ಬಸ್ ಸ್ಟಾಪ್ ಅಲ್ಲಿದೆ ಅಲ್ಲೋಗು ಸರ್ ಮಂಕಿ ಕ್ಯಾಪ್ ಹಾಕೊಂಡು ಬಂದು ಪೊಲೀಸ್ ಸ್ಟೇಷನ್ ತೋರಿಸ್ಲ ಅಲ್ಲ ಮನೇಲಿ ತೋರಿಸ್ಲ ಸರ್ ಎಲ್ಲಾರು ಒಂದ್ ಕಡೆ ತೋರ್ಸಯ್ಯ ಅಯ್ಯೋ ನಿಮ್ ಮಾವ ಕಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಒಸಮ ಬಿನ್ ಲಾಡನ್ ಹಲೋ ಕಮಿಷನರ್ ಮಾತಾಡೋದು ಸರ್ ಒಂದ್ ನಿಮಿಷ ಅಣ್ಣ ಕಮಿಷನರ್ ಸರ್ ನಮಸ್ಕಾರ ಸರ್ ನೀವು ನಿನ್ನಿಂದ ಒಂದು ಸಹಾಯ ಆಗ್ಬೇಕು ಏನು ಹೇಳಿ ಸರ್ ಅವನ ಹೆಸರು ಅಪ್ಪು ಅಪ್ಪು ಯೋಗಿ ಎಕ್ಸಾಮ್ ಬೇರೆ ಹತ್ರ ಬಂತಲ್ಲ ಅಮ್ಮನ ಸ್ಟಡಿ ಮಾಡ್ಕೊಂಡು ಹೋದ ಅಂದ್ರೆ ಇವನ್ ಬೇರೆ ಓದಕ್ಕೆ ಬರ್ತಾರೆ This is Venkatesh. Hi. ಆ ತರಲೆ ಗೊತ್ತಲ್ಲ ನಿಂಗೆ? ಹಾ ಗೊತ್ತು. Hi. ಶ್ರೀಕಾಂತ್. Hi. ಗಣೇಶ್. Hi. ನಿತಿನ್. Hi. ಯೋಗಿ. Hi. ಇದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ರೌಡಿಗಳು ಅನ್ಕೊಂಡಿದ್ದೆ. ಇಷ್ಟು ಒಳ್ಳೆಯವ್ರ ಅಂತ ಗೊತ್ತಿರ್ಲಿಲ್ಲ. ಅಪ್ಪು ಬಾರೋ ಬಿಸಿ ಬಿಸಿ ಕಾಫಿ ಕುಡ್ಕೊಂಬರೋಣ. ಕಾಫಿನಾ? ನಂಗೆ ಬೇಡಪ್ಪ. ಅವನ ಪಕ್ಕದಲ್ಲಿ ಹೀಟರ್ ಇದೆಯೋ, ನಮಗೆ ತಾನೇ ಚಳಿ. ಪರಿಚಯ ಮಾಡಿಸಿದಾಯ್ತು ತಾನೇ. ಈಗ ಅಪ್ಪ ರೊಮ್ಯಾಂಟಿಕ್ ಮೂಡಿದಾರೆ, ಎಲ್ಲ ರೈಟ್ ಹೇಳಿ. ನಡಿ ನಡಿ ನಡಿ. ಏನೇ ನಾನು ಹೋಗಿ ಬರ್ತೀನಿ, ಡ್ಯೂಟಿ ಮುಗಿದ್ರೆ ಬೇಗ ಬಂದ್ಬಿಡ್ತೀನಿ. ಏನಮ್ಮ? ಸಲಾಂ ವಾಲೇಕುಂ. ಸಲಾಂ ಅಲೇಕುಂ. ಸಲಾಂ ಅಲೇಕುಂ. ಯಾರು ಇವರು? ನನ್ನ ಫ್ರೆಂಡ್ ಅಪ್ಪ. ಹಾ, ಒಳಗೆ ಕರ್ಕೊಂಡು ಹೋಗು. ಸಲಾಂ ಅಲೇಕುಂ. ಸಲಾಂ ಅಲೇಕುಂ. ಅಮ್ಮ ಅಮ್ಮ ಇರು ಇರು ಬಂದೆ. ತುಂಬಾ ಚೆನ್ನಾಗಿದೀಯ. ಪದ್ದು ಇರ್ಲಿ ಇರ್ಲಿ, ನನಗೆಲ್ಲ ಗೊತ್ತು. ಹೊರಗಡೆ ತಗೊಂಡೋಗಮ್ಮ, ಹೋಗು. ನೋಡಮ್ಮ, ಈ ಬುರ್ಕ ತೆಗೆದ್ಬಿಡು.
ತೆಗೆದ್ಬಿಡು. ನನ್ ಮಗನಿಗೆ ಹೆಂಡತಿಯಾಗಿ ಬರೋಳು ಹೇಗಿರ್ಬೇಕಂತ ಅನ್ಕೊಂಡಿದ್ನೋ ಹಾಗೇ ಇದೀಯ. ನನ್ ಮಗನ್ ಸೆಲೆಕ್ಷನೇ ಸೆಲೆಕ್ಷನ್. ಅಂದಂಗೆ ನಿನಗೆ ಅಡಿಗೆ ಬರುತ್ತಾ? ಬರದೇ ಇದ್ರೇನು ನಾನ್ ಹೇಳ್ಕೊಡ್ತೀನಿ ಬಿಡು. ಇನ್ನೇನು ಅಲ್ಲ, ನನ್ ಮಗ ಚೆನ್ನಾಗಿ ತಿಂದು ಬೆಳೆದವನು, ಸ್ವಲ್ಪ ಒರಟ ಆದ್ರೆ ಅಷ್ಟೇ ಒಳ್ಳೆಯವನು. ನಮ್ಮಮ್ಮನು ಅಷ್ಟೇ ಅತ್ತಿಗೆ, ಎಲ್ಲಾರ ಅತ್ತೆ ತರ ಅಲ್ಲ, ಯಾವಾಗ್ಲೂ ತಾಯಿ ತರ ನೋಡ್ಕೊಳ್ತಾರೆ. ಒಟ್ನಲ್ಲಿ ನಿನ್ಗೊಳ್ಳೆ ಅತ್ತೆ ಸಿಕ್ಕಿದ್ರು. ನೀನ್ ನನಗ್ ಬಹಳ ಹಿಡಿಸಿದ್ಯ. ನಿಮ್ ಮದ್ವೆಗೆ ನನ್ ಯಾವ ಅಭ್ಯಂತರನೂ ಇಲ್ಲ. ಹೌದು, ನೀವು ಓದ್ ಮುಗಿಸಿ ಕೆಲ್ಸ ಸಿಕ್ಕಿದ ತಕ್ಷಣ ಮದ್ವೆ ಆಗ್ತೀರಾ, ಇಲ್ಲ ಓದ್ ಮುಗಿತಾ ಇದ್ದಂಗ್ಲೇ ಮದ್ವೆ ಆಗ್ತೀರಾ, ಅಥವಾ ಮದ್ವೆ ಆದ್ಮೇಲೆ ಓದ್ತೀರಾ? ನೀನ್ ಈ ರೀತಿ ಪ್ರಪೋಸಲ್ ಕೊಟ್ರೆ ನಾವು ಮದ್ವೆ ಮಾಡ್ಕೊಂಡೇ ಓದ್ತೀವಿ ಅಂತಾರಷ್ಟೇ. ಅಮ್ಮ, ಬೇರೆ ಯಾರಾದ್ರೂ ಕೇಳೋ ಹಾಗಿದ್ರೆ ಕೇಳು. ಕೇಳೋಕಿನ್ನೇನಿದೆಪ್ಪ, ನಿಮ್ಮಿಬ್ಬರು ಈಡು ಜೋಡಿ ಬಹಳ ಚೆನ್ನಾಗಿದೆ. ಆ ರಾಧಾಕೃಷ್ಣ ಸೀತಾರಾಮ ಇವನ್ ಬಿಟ್ರೆ ನೀವೇ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ. ಕಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸಿಕೆ. ಬಾರೋ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ. ಬಾರೆ ಬಾ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ. ಹೇ ಕಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸೆಗೆ. ಐ ವಿಲ್ ಮ್ಯಾನೇಜ್ ಇಟ್ ಸರ್.
ಹಲೋ ಸರ್. ಹಲೋ ಅಪ್ಪು. ಇಲ್ಲೇನ್ ಮಾಡ್ತಾ ಇದೀಯಾ? ನೋಡ್ಬೇಕು, ಹೋಗ ಆಚೆ ನಿಂತ್ಕೋ. ಸರ್ ಏನೋ ಬರ ಕೇಳಿದ್ರಂತೆ. ಬಾ ಕೂತ್ಕೋ, ಟೀ ಕುಡಿತೀಯಾ? ಬೇಡ ಸರ್. ಹೇಗ್ ನಡೀತಾ ಇದೆ ಓದು? ಚೆನ್ನಾಗ್ ನಡೀತಾ ಇದೆ ಸರ್. ಲವ್? ಲವ್ ಅದು ಚೆನ್ನಾಗ್ ನಡೀತಾ ಇದೆ ಸರ್. ಒಂದು ವಿಷಯ ಹೇಳ್ತೀನಿ, ಸೀರಿಯಸ್ ಆಗಿ ಕೇಳು. ಕಮಿಷನರ್ ಮಗಳ ಜೊತೆ ನೀನು ಓಡಾಡ್ತಾ ಇರೋದು ಅವ್ರಿಗೆ ಗೊತ್ತಾದ್ರೆ ಸಿಗ್ದು ಹಾಕ್ಬಿಡ್ತಾರೆ. ಪಬ್ಲಿಕ್ ಪ್ಲೇಸಲ್ಲಿ ಒಟ್ಟಿಗೆ ಓಡಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಅಪ್ಪನಿಗಿರೋ ಮೆಂಟಲ್ ಟೆನ್ಷನ್ನು, ನೀನೊಬ್ಬನೇ ಒಳ್ಳೆ ಹುಡುಗ, ಯಾಕೆ ಚೆನ್ನಾಗಿ ಓದ್ಬಾರ್ದು? ನಿಮ್ಮ ಅಪ್ಪ ನಿನಗೆ ಖರ್ಚಿಗೆ ದುಡ್ಡು ಕೊಡ್ತಾರಾ? ಇಲ್ಲ ಸರ್, ಅದೇ ಪ್ರಾಬ್ಲಮ್. ಬರೋ ಸಂಬಳದಲ್ಲಿ ಸಂಸಾರ ನಿಭಾಯಿಸೋದೇ ಕಷ್ಟ, ಇನ್ ನಿನಗೆ ಹಾಕಿ ಕೊಡ್ತಾರೆ? ಹೌದು, ನೀನ್ಯಾಕೆ ಪಾರ್ಟ್ ಟೈಮ್ ಜಾಬ್ ಮಾಡಬಾರ್ದು? ಪೊಲೀಸ್ ಇನ್ಫಾರ್ಮರ್ ಆಗಿ ಕೆಲಸ ಮಾಡು, ನಾನು ನಿನಗೆ ದುಡ್ಡು ಕೊಡ್ತೀನಿ. ಎಲ್ಲಿ ಏನೇ ನಡೆದ್ರು ನಾನು ತಿಳಿಸ್ಬೇಕು. ಓಕೆ? ಓಕೆ ಸರ್. ತಗೋ ಇದನ್ನಿಟ್ಕೋ, ಇವತ್ತಿಂದ ನೀನು ಪೊಲೀಸ್, ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಯಾಕ್ರಿ ಕ್ರಿಬಲ್ ರೈಡಿಂಗ್ ಹೋಗ್ಬಾರ್ದು ಅಂತ ಗೊತ್ತಿಲ್ಲ? ಅದನ್ನ ಕೇಳಕ್ ನೀನ್ ಯಾರು? ಬಿಟ್ಟ ಅಂದ್ರೆ ನೋಡು, ಅದು ಪೊಲೀಸ್ ಸ್ಟೇಷನ್ ಮುಂದೆ ಹೋಗ್ತೀಯಾ? ಒಳಗೆ ಚರ್ಚಿಸ್ಬಿಡ್ತೀನಿ. ಇಳೆಗಡೆ ಇಳೆಗಡೆ ಹೋಗ್ರಿ, ರೂಲ್ಸ್ ಫಾಲೋ ಮಾಡು ಮಗನ. ಫಸ್ಟ್ ಹೋಗು ಹೋಗು. ಏಯ್ ನಿಂದೇನಿಲ್ಲ, ಹೋಗ ಬಾಗಡೆ. ಏಯ್ ನಾನು ಹೇಳಿದ್ದೇನು ಮಾಡಿದೆ? ಆರಾಮ್ ಓಡಾಡ್ಕೊಂಡಿದ್ದಾನೆ ಸರ್. ನಮ್ಮ ಹುಡುಗ ಮೂರ್ನಾಲ್ಕು ಸಲ ಹುಡ್ಕೊಂಡೋಗಿದ್ರು, ಅವ್ನು ಸಿಕ್ಕಿಲ್ವಂತೆ. ಏಯ್ ನಾಯ್ಗೆ ಹೇಳಿದ್ರೆ ನಾಯ್ ತನ್ನ ಬಾಳ ಕೇಳ್ತಂತೆ. ಹೇಳಿದ ಕೆಲಸ ಮಾಡಿ ಮುಗಿಸಯ್ಯ. ಇಲ್ಲ ಸರ್, ಈ ಸಲ ಹುಡುಕ್ಬಿಟ್ಟು ನಿಮ್ಗೆ ಒಪ್ಪಿಸ್ತೀನಿ ಸರ್. ಇಡಿಯಟ್. मुझे रंग दे, मुझे रंग दे, मुझे रंग दे, रंग दे, मुझे रंग दे, मुझे रंग दे, मुझे रंग दे, मुझे रंग दे, रंग दे, मुझे रंग दे, मुझे रंग दे, मुझे रंग दे, मुझे रंग दे, रंग दे, मुझे रंग दे. मधु साक निल्सो, इवाग नी वाड़ी. तेरी सूरत, तेरी सूरत, तेरी सूरत, तेरी सूरत, तेरी सूरत, तेरी सूरत. अय्या निन्ना ಎಷ್ಟ ಸೂರತ್ ಸೂರತ್ ಮುಂದಕ್ಕೆ ಹಾಡ? ಅವ್ರ ಮಾತ್ರ ರಂಗದೆ ರಂಗದೆ ಅಂತ ಇದ್ರು, ಅದಕ್ಕೆ ನಾನು ಸೂರತ್ ಸೂರತ್ ಅಂತ ಹೇಳಿದೆ. ಯಾಕಂದ್ರೆ ಮುಂದಕ್ಕೆ ನಂಗೆ ಆಡಕ್ ಬರ್ಲಕ್ಕಣ. ಪ್ಲೀಸ್ ಲೆಚ್ಚರ ಬಂದ್ರು ಕಣ್ರು. ಅಂಡ್ ಆಲ್ಕೋಹಾಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಮೋನೋಹೈಡ್ರಿಕ್, ಡೈಹೈಡ್ರಿಕ್ and trihydric according to the number of OH groups present in their molecule. The monohydric alcohol are further classified by secondary. ನಿನ್ಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ, ಅದಕ್ಕೆ ನಾನು ಕಡೆ ನೋಡ್ತಾ ಇಲ್ಲ. ಅಕಾರ್ಡಿಂಗ್ ಆಸ್ ನಿನ್ನ ಮೇಲೆ ಪ್ರೀತಿ ಕಮ್ಮಿ ಆಗೋಯ್ತು ಅಂತಾನ? ಅಪ್ಪು ಏನಾಯ್ತಪ್ಪ? ಅಲ್ಲ ಸರ್, ನಾನು ಅವಳು ಪ್ರೀತಿಸ್ತಿರೋದು ನಿಮ್ಗೆ ಎಲ್ಲರಿಗೂ ಗೊತ್ತು ತಾನೆ. ಅದಕ್ಕೆ ಅಂತ ನಾನು ಅವಳ ಮುಖನ 24 ಗಂಟೆ ನೋಡ್ತಾ ಇರಕ್ಕಾಗಿತ್ತ? ಅಲ್ಲ, ನೀವು ಅಷ್ಟೊಂದು ಗಂಟು ಹರ್ಕೊಂಡು ಪಾಠ ಮಾಡ್ತಿರೋದು ನಾವೆಲ್ಲ ಕೇಳಿ ಅಂತ ತಾನೆ? ಇಲ್ಲ ಸುಮ್ಮನೆ ಕಿರ್ಚಾಡಕ್ಕೆ ನಿಮ್ಗೇನು ಹುಚ್ಚನ ಕಡ್ದಿದ್ಯಾ? ಅಥವಾ ನಿಮಗೆ ಮಾಡಕ್ಕೆ ಬೇರೆ ಕೆಲಸನೇ ಅಲ್ವಾ? ಸೈಲೆನ್ಸ್, ಸೈಲೆನ್ಸ್. ನೀವೇ ಹೇಳಿದ್ರಲ್ಲ ಇಂಥ ವಿಷಯ ಎಲ್ಲ ಹೊರಗಡೆ ಇಟ್ಕೋಬೇಕು ಅಂತ. ಪಾಪ ಅವ್ರ ಲವ್ ಸ್ಪಾಟೆ ಜುವಾಲಜಿ ಲ್ಯಾಬಿಂದ ಸ್ಯಾಂಕೆಟ್ ಆಗಿ ಶಿಫ್ಟ್ ಆಗಿದೆ. ಹೇ ಸುಚಿ ನಿಂತ್ಕೊಳ್ಳ ಸುಚಿ. ಕೋಪ ಬರ್ತಿದ್ಯಾ? ಯಾಕೆ ಕಲ್ತಾ ಇದೀಯಾ ಮಾತಾಡ? ನಿನ್ನೆ ಕೇಳ್ತಾ ಇರೋದು. ಹೇ ಕೋಪನ ಹೊಡಿತೀಯಾ? ಹೊಡಿ 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 ಹೊಡಿ. ಇಷ್ಟಿಕ್ ವಿಷಯ ಅಷ್ಟು ದೊಡ್ಡ ಮಾಡಿದೆ ಅಲ್ಲ. ಸಾರಿ, ಐ ಲವ್ ಯು. ಹಲೋ ಡ್ಯಾಡಿ. ಹಲೋ. ಹಲೋ ಸರ್, ನಾನು ಯಾರೋ ಮಾತಾಡ್ತಿರೋದು. ಅಪ್ಪು ನಮ್ಮ ಹುಡುಗರಿಗೆ ಪಾರ್ಕ್ ಅಂತ ಸಿಕ್ಕಿದ್ದಾನೆ, ಅವನ ಸಾಯಿಸೋದು ಬೇಡವಾ? ಬೇಡ.
ಕೈಯೋ ಕಾಲ ತೆಗೀರಿ, ಭಿಕ್ಷೆ ಬಡ್ಕೊಂಡು ಬದುಕಲಿ. ಏನಾಯ್ತು ಸರ್? ರೋಡಲ್ಲಿ ಓಡ್ ಬರ್ತಿರುವಾಗ ಆಕ್ಸಿಡೆಂಟ್ ಆಯ್ತಂತೆ. How is her condition? Now she is okay. Kaal swalpa fracture agide. She needs 2 months rest. I will take care of her. Nanage yako bhayavagtide doctor. Don't worry. Yenu thondre illa tane. No. Appu, ninna hospital la karkon bartidaga nin nodak Suchitra odu bartidlu. Avalge accident agi ide hospital alli serisidare. ಕಮಲಾ, ನನ್ನ ಡ್ಯೂಟಿ ಆಯ್ತು, ನಾ ಹೊರಡ್ತೀನಿ. ಸರಿ, ಬಾಯ್ ಬಾಯ್. ಸಿಸ್ಟರ್. ಎಸ್. ಇಲ್ಲಿ ಬನ್ನಿ. ಈ ಜೇಬಲ್ ಏನೋ ಇದೆ, ಸ್ವಲ್ಪ ತೆಕ್ಕೊಡ್ತೀರಾ? ಇಲ್ಲ. ಹೌದು, ಏನಿದು? ಇಲ್ಲಿ ಕೊಡಿ. ಸೆಕೆಂಡ್ ಫ್ಲೋರು, ರೂಮ್ ನಂಬರ್ 23ಗೆ ಕರ್ಕೊಂಡು ಹೋಗಿ. ಹಾಗೆಲ್ಲ ಕರ್ಕೊಂಡು ಹೋಗಕ್ಕಾಗೋದಿಲ್ಲ, ಅದಕ್ಕೆಲ್ಲ ರೂಲ್ಸ್ ಒಪ್ಪೋದಿಲ್ಲ. ಅದಕ್ಕೋಸ್ಕರನೇ ಚಾಕು ತೆಗೆದಿದ್ದು. ಕರ್ಕೊಂಡು ಹೋಗ್ದಾದ್ರೆ ಚೂಟ್ ಸಾಯಿಸ್ಬಿಡ್ತೀಯ. ಏನ ಈ ಪೇಷಂಟ್ಗೆ ಉಸಿರಾಟದ ತೊಂದರೆ ಇದೆ, ECG ಮಾಡಬೇಕು, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಸುಚಿ, ಸುಚಿ ನೋಡಿ, ಅವ್ರು ಮಲಗಿದ್ದಾರೆ, ಡಿಸ್ಟರ್ಬ್ ಮಾಡಬೇಡಿ. ಏಯ್, ಏನ್ ನಿಂದು? ಉಸಿರು ಬಿಟ್ರೆ ಚುಟ್ ಸಾಯಿಸ್ಬಿಡ್ತೀನಿ. ಹೋಗೋ ಹೋಗೋ, ಹಿಂದಕ್ಕೆ ಹೋಗೋ, ಜಾಸ್ತಿ ಮಾತಾಡಬೇಡ, ಅಲ್ಲೇ ನಿಂತ್ಕೋ. ಸುಚಿ, ಸುಚಿ, ಹೇ ಸುಚಿ. ಅಪ್ಪು, ಹೇಗಿದ್ದೀಯಾ? ಸೂಪರ್ ಆಗಿದ್ದೀನಿ. ಅಲ್ಲ, ನಿಮ್ಮಪ್ಪ ನಾನು ಹೊಡಿಸ್ತಾ ಸರಿ, ನನ್ನ ನೋಡಬೇಕು ಅನ್ಸಿದ್ರೆ ಯಾವ್ದಾರು ಆಟೋಲ್ಲೋ ಕಾರಲ್ಲೋ ಬರುತ್ತಾನೆ. ಅದೇ ನಿನ್ನೂ ಹಳೆ ಸ್ಟೈಲು, ರಸ್ತೆಯಲ್ಲಿ ಹೊಡ್ಬರಲ್ವ. ನಿನ್ಗೋಸ್ಕರ ನಿನ್ಗೇನಾಯ್ತು ಅನ್ನೋ ಭಯಕ್ಕೆ ಓಡ್ ಬಂದೆ.
ಎಲ್ಲರೂ ನಿಮಿಷ ಆಚೆ ಹೋಗಿ. ಎಸ್ ಸರ್. ಸುಚಿ, ಏನಮ್ಮ ಇದೆಲ್ಲ? ನೀನೇ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟೆ, ಈಗ ಅವನಿಂದನೇ ಆಕ್ಸಿಡೆಂಟ್ ಆಯ್ತು, ಪುನಃ ಅವನೇ ಪ್ರೀತಿಸ್ತಾ ಇದೀಯಾ? ಏನಾಯ್ತು ನಿಂಗೆ? ಅಪ್ಪ ತುಂಬಾ ಒಳ್ಳೆ ಉಂಡಾದಿ, ನಾನೇ ಅವನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಅವನಿಗೆ ನಾನಂದ್ರೆ ತುಂಬಾ ಇಷ್ಟ ಡ್ಯಾಡಿ. ನಿನಗೆ ನಿನ್ ಬಿಟ್ಟರೆ ನಂಗೆ ಬೇರೆ ಯಾರಿದಾರಮ್ಮ? ನೀನ್ ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದ್ಬೇಕು. ನೋಡು, ನೀನು ಈ ಪ್ರೀತಿ ಪ್ರೇಮನೆಲ್ಲ ಬಿಟ್ಬಿಡು, ನಾನು ಒಳ್ಳೆ ಹುಡುಗ ನೋಡಿ ನಿಂಗೆ ಮದುವೆ ಮಾಡ್ತೀನಿ. ಹಾ, ನನ್ನನ್ನ ಅಪ್ಪುಗೆ ಕೊಟ್ಟು ಮದುವೆ ಮಾಡಿ ಡ್ಯಾಡಿ. ಅವನೊಬ್ಬ ಇಡಿಯಟ್ ಅಮ್ಮ. ಅವನು ನನ್ಗೆ ಇಡಿಯಟೆ ಇಷ್ಟ ಡ್ಯಾಡಿ. ಡಾಕ್ಟರ್! ಎಸ್ ಸರ್. ಇವಳನ್ನು ಡಿಸ್ಚಾರ್ಜ್ ಮಾಡಿ ಸರ್. ಆಕೆ ಕಂಡೀಷನ್ನು, ಅವಳು ನನ್ನ ಮಗಳು. ಜಸ್ಟ್ ಡಿಸ್ಚಾರ್ಜ್ ಹರ್, ಡೂ ಇಟ್. ಅಪ್ಪ 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 ಅಪ್ಪ, ಸುಚಿತ್ರನ ಅವರಪ್ಪ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇವರ ಹಾಡಿದು ನಮ್ಮಂತೆ ಎಂದು ಇರದು, ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆವುದು. ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು, ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆವುದು. ಸುಖದಲ್ಲೂ ನೂರು ನೋವುಂಟು ಇಲ್ಲಿ, ಈ ಕಾಲದ ಕೈಯಲ್ಲಿರೋ ಗಡಿಯಾರವೇ ನಾನು ನೀನು, ನಡೆಸೋನದೆ ಕೊನೆಯ ಮಾತು. ಆ ದೇವರ ಹಾಡಿದು ಅದು ಎಂದೋ ಬರೆದಾಗಿ ಹೋದು, ಉಸಿರಿನಲೇ ಹೃದಯಗಳು ಉಯ್ಯಾಲೆಯಾಗಿರುವುದು. ಕ್ಷಣಕೊಮ್ಮೆ ಸನಿಹ ಕ್ಷಣಕೊಮ್ಮೆ ವಿರಹ, ಹಣೆ ಮೇಲೆ ಕುಳಿತ ಆ ವಿಧಿಯ ಬರಹ. ಈ ಭೂಮಿಯೇ ಸುರವೀಣೆಯು ಸ್ವರತಂತಿಯೇ ನಾನು ನೀನು, ನುಡಿಸೋನದೆ ಕೊನೆಯ ಹಾಡು. ಆ
ದೇವರ ಹಾಡಿದು ಅದು ಎಂದೂ ಬದಲಾಗದು ಭರವಸೆಯೇ ಹೊಸ ಬೆಳಕು ನಿಜ ಪ್ರೀತಿ ನಿಯಮ ಇದು ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆವುದು ಅವನಂತೆಯೇ ನಡೆವುದು ಅವನಂತೆಯೇ ನಡೆವುದು ಯಾರು ನೀವು ಸುಚಿತ್ರನ್ ಫ್ರೆಂಡ್ ಪದ್ಮ ಅಪ್ಪು ಹೇಗಿದ್ದಾನೆ ಅವನು ನಿನ್ನ ಹಾಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾನೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ಎಕ್ಸಾಮ್ ಕೂಡ ಸರಿಯಾಗಿ ಮಾಡಿಲ್ವಂತೆ ಅಮ್ಮ ಸಹ ಸರಿಯಾಗಿ ಊಟ ಮಾಡ್ತಿಲ್ಲ ಅಣ್ಣನ ಕಷ್ಟ ನೋಡೋಕ್ಕಾಗದೆ ನಿನ್ನ ನೋಡ್ಕೊಂಡ್ ಬಾ ಅಂತ ಅಮ್ಮನೇ ನನ್ನ ಕಳ್ಸಿದ್ರು ಸುಚಿತ್ರ ದಯವಿಟ್ಟು ನಮ್ಮಣ್ಣನ ಒಂದ್ಸಲ ಮೀಟ್ ಮಾಡ್ತೀಯ ಇನ್ ಮುಂದಾದ್ರೂ ನಿನ್ ಮಗನಿಗೆ ಹುಷಾರಾಗಿರ ಕೇಳು ಆಯ್ತು ಸರ್ ಏನೇ ಅವರಿಬ್ಬರು ಮಧ್ಯೆ ರಾಯಭಾರ ಮಾಡಿಕೊಟ್ಟಿದ್ಯಾ ಮತ್ತೆ ಅವರಿಬ್ಬರು ಒಂದಾಗಿ ಈ ವಿಷಯ ಕಮಿಷನ್ ಸಾಹೇಬರು ಗೊತ್ತಾದ್ರೆ ನಮ್ಮನ್ನು ಸುಮ್ಮನೆ ಬಿಡ್ತಾರೇನೆ ಸರ್ವನಾಶ ಆಗ್ಬಿಡ್ತೇವೆ ಕಣೆ ಸರ್ವನಾಶ ಆಗ್ಬಿಡ್ತೀವಿ ಅವ್ರ ಅಣ್ಣನ ಪರಿಸ್ಥಿತಿ ನೋಡಕ್ಕಾಗದೆ ಅಲ್ಲಿ ಹೋಗಿದ್ಲು ಅವನ್ ಎಷ್ಟು ಸಂಕಟ ಪಡ್ತಿದ್ದಾನೆ ಗೊತ್ತಾ ಅವರಿಬ್ಬರನ್ನು ಬೇರ್ಪಡಿಸೋದು ಪಾಪದ ಕೆಲಸ ರೀ ನಾವು ಬದುಕಿದ್ರಲ್ವೇನೆ ನಮಗೆ ಪಾಪ ಸತ್ಕೊಳ್ಳಕ್ಕೆ ಅವರು ದೊಡ್ಡವರು ಕಣೆ ನಮ್ಮನ್ನ ಸಾಯಿಸ್ಬಿಡ್ತಾರೆ ಸಾಯಿಸ್ಬಿಡ್ತಾರೆ ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀನಿ ಏನು ಪಾಪ ಮಾಡಿದ್ದೀನಿ ಅಂತ ಆ ದೇವ್ರು ನನಗೆ ಈ ಶಿಕ್ಷೆ ಕೊಡ್ತಾ ಇದ್ದಾನೆ ಅಯ್ಯೋ ಈ ನನ್ನ ಸಂಚಾರ ಯಾರ ಕಮಾನ್ ಕಮಾನ್ ಗುಡ್ ಗುಡ್ ಹಾಗೆ ಮೆತ್ತಿಗೆ ಹಾ ಮೆತ್ತಿಗೆ ಬಮ್ಮ ಗುಡ್ ಆ ವೆರಿ ಗುಡ್ ಕೂತ್ಕೋ ಫೈನ್ ದಟ್ಸ್ ಲೈಕ್ ಎ ಗುಡ್ ಗರ್ಲ್ ನೋಡಿ ಸ್ವಲ್ಪ ಸ್ವಲ್ಪನೇ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ವಿತ್ ಇನ್ ಎ ವೀಕ್ ಶಿ ವಿಲ್ ಬಿ ಆಲ್ ರೈಟ್ ಅವಳಿಗೆ ಸ್ವಲ್ಪನಾದರೂ ಅಟ್ಮಾಸ್ಫಿಯರ್ ಚೇಂಜ್ ಆಗಬೇಕು ಅದಕ್ಕೆ ಅವಳನ್ನ ಹೊರಗಡೆ ಸುತ್ತಾಡ್ಸ್ಕೊಂಡು ಬನ್ನಿ ಸರಿ ಡಾಕ್ಟರ್ ಗಣೇಶನ್ ಮುಳುಗಿಸಿ ಮುಳುಗಿಸಿ ಕೆರೆನೇ ಮುಚ್ಚಿ ಹೋಗ್ತದೆ ಅಲ್ವಾ ಎಲ್ಲ ಇವನ ಪೊಲೀಸ್ನವ್ರು ಲಾಡಿನ ಕಿತ್ಕೊಂಡು ಹೋಗ್ಬಿಟ್ನಲ್ಲಪ್ಪ ಸದ್ಯ ನನ್ನ ಟೋಪಿ ಕಿತ್ಕೊಂಡು ಹೋಗ್ಲಿಲ್ಲ ಲಾಟ್ರಿ ಕಿಟ್ಕೊ ಹೋದ್ರೆ ನಮ್ಮನ್ನೇ ರೆಡಿ ಆಗ್ಬಿಡ್ತೀಯ ಎಷ್ಟು ಧೈರ್ಯ ನಿಂಗೆ ನಿಂತ್ಕೋ ತಗೋ ಕಳ್ಸ್ಕೋ ರೈಟ್ ಹೇಳೋ
ಎಲ್ರೋ ನನ್ನ ಮಗಳು ಗೊತ್ತಿಲ್ಲ ಸರ್ ಇಷ್ಟೊತ್ತರೆಗೂ ಹುಡುಕಿದ್ವಿ ಸರ್ ವೆಂಕಟ ಸ್ವಾಮಿಯಲ್ಲಿ ಇದೇನ್ ಸರ್ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರಿ ಇದೇನಾ ನಿಮ್ಮ ಮನೆ ಹೌದು ಸರ್ ಬನ್ನಿ ಬನ್ನಿ ಸರ್ ಬನ್ನಿ 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 ಮಂಕಿ ಕ್ಯಾಪ್ ಐಡಿಯಾ ನಿಮ್ಗೆ ಯಾರು ಕೊಟ್ಟಿದ್ದು ಪಿಸಿಗಳ ಗೋಳಾಟ ನೋಡ್ಬೇಕಿತ್ತು ಸಾಹೇಬ್ರೇ ನಿಮ್ಮಗಳು ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಇವ್ರನ್ನ ಯಾಕೋ ಇಲ್ಲ ಕರ್ಕೊಂಡ್ ಬಂದೆ ವೆಂಕಟ ಸ್ವಾಮಿ ಮಗುನ್ ಚೂಟಿ ತೊಟ್ಲು ತಗೋ ನಾಟಕ ನನ್ನ ಹತ್ರ ಬೇಡ ನನ್ನ ಮಗಳಿಲ್ಲಿ ಬೇಕಾಣ ನೀನ ನಂಗೆ ಚೆನ್ನಾಗಿ ಗೊತ್ತು ಸರ್ ನಾನಂತವನಲ್ಲ ಸರ್ ನೀ ಹುಚ್ಚು ಬಾಯಿ ರಾಸ್ಕಲ್ ನೀನೇನು ನಿನ್ನ ಅಂತಸ್ತೇನು ನನ್ನ ಶೂ ಸೌಂಡ್ ಕೇಳಿದ್ರೆ ಸೊಲಿಟೂರಿ ಕಾನ್ಸ್ಟೇಬಲ್ ನೀನು ನೀನು ನನ್ನ ಜೊತೆ ಸಂಬಂಧ ಬೆಳೆಸ್ತೀಯಾ ಕಮಿಷನರ್ ಜೊತೆ ಸರ್ ಏಯ್ ನಮ್ಮಪ್ಪ ನಿನ್ ಮೇಲೆ ಇಟ್ಟಿರೋ ಗೌರವಕ್ಕೋಸ್ಕರ ನೀನು ಸುಮ್ಮನೆ ಬಿಡ್ತಾ ಇದ್ದೀನಿ ಇಲ್ದೇ ನಿನ್ನ ಕೈನ ಕತ್ತರಿಸಾಕ್ ಬಿಡ್ತಿದ್ದೆ ಏಯ್ ನಾನು ಮನಸ್ಸು ಮಾಡಿದ್ರೆ ನೂರು ಜನ ಕಾನ್ಸ್ಟೇಬಲ್ಸ್ ಕರ್ಕೊಂಡು ಬಂದು ನಡು ಬೀದಿಲಿ ಹುಚ್ಚಿನ ಹೊಡೆದು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತೀನಿ ನೀ ನೂರು ಹೊಡೆದ್ರೆ ನಾನು ನಿನ್ನ ಒಂದಾದ್ರೂ ಹೊಡಿತೀನಿ ನಾನು ಹೊಡೆದ್ರೆ ನಾಳೆ ಪೇಪರಲ್ಲಿ ಅದೇ ಹೆಡ್ಲೈನ್ಸ್ ನಿನ್ ಮರ್ಯಾದನೆಲ್ಲ ಬೀದಿ ಪಾಲ್ ಮಾಡ್ತೀನಿ ಲೇಯ್ ಅಯೋಗ್ಯ ನನ್ನ ಮಗನೇ ನಮ್ಮ ಸಾಹೇಬರ ಮೇಲೆ ಕೈ ಮಾಡ್ತೀಯನೋ ಅಯೋಗ್ಯ ನನ್ನ ಮಗನೇ ಸಾಹೇಬರ ಮೇಲೆ ಕೈ ಮಾಡ್ತೀಯ ಸಾಹೇಬರ ಮೇಲೆ ನೀನು ಸರ್ ಸರ್ ನಾನು ಬಡವ ಸರ್ ನೀ ಎತ್ತಿಂದ ಬದುಕ್ತಾ ಇರೋನು ಅವನ್ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಅವನ ಪರವಾಗಿ ನಾನು ಕ್ಷಮೆ ಕೇಳ್ಕೊತೀನಿ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಕ್ಷಮಿಸ್ಬಿಡಿ ಸರ್ ಕಾಲಕ್ಕೆ ಬಿಡ್ತೀರಾ ಲೇಯ್ ಸುಚಿತ್ರ ಬಾ ಹೋಗೋಣ ಅವಳು ಬರಲ್ಲ ನಿಮ್ಮಪ್ಪ ನಾನು ಹೇಳ್ತಾ ಇದ್ದೀನಿ ಬಾ ಹೋಗೋಣ ಅಪ್ಪನ ಬಾಯಿಗೆ ಬರೋದು ಮಕ್ಕಳು ಪ್ರೇಮಿಗಳಲ್ಲ ಅವಳು ನಾನೇ ಕರ್ಕೊಂಡ್ ಬಂದಿದ್ದು ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಬರ್ತೀಯೋ ಬರಲ್ವೋ ಬರಲ್ಲ ನೋಡು ನಾನು ಹೇಳ್ತಾ ಇದ್ದೀನಿ ನಿಮ್ಮಪ್ಪ ಅನ್ನೋ ಗೌರವ ನಿನಗೆ ನನ್ನ ಮೇಲೆ ಇದ್ರೆ ಅವ್ರನ್ನ ಕಳಿಸ್ಕೊಡು ಹಾ ಹೋಗು ನೋಡು ನನ್ಗೆ ಇವನ್ ಇಷ್ಟ ಇಲ್ಲ ನಿನಗಿಷ್ಟ ಆದ್ರೂ ಅಷ್ಟೇ ಆಗದಿದ್ರೂ ಅಷ್ಟೇ ನಾನು ಒಪ್ಪಿದ್ದೀನಿ ಇವನು ಕಾನ್ಸ್ಟೇಬಲ್ ಮಗ ಅಲ್ಲ ಐ ಪಿ ಎಸ್ ಆಫೀಸರ್ ಇವನ್ ಜೊತೆ ನಿನ್ನ ಮದುವೆ ಪುರೋಹಿತ್ರೆ ಒಳ್ಳೆ ಮುಹೂರ್ತ ನೋಡಿ ಆಯ್ತು ಹತ್ತು ರೂಪಾಯಿಗಳು ತಗೋ ಎತ್ತ ಮಾಮೂಲಿ ಅಣ್ಣ ಇವತ್ತು ವ್ಯಾಪಾರನೇ ಆಗಲಿಲ್ಲ ಕಣ ತಗದು ಬಿಟ್ಟ ಅಂದ್ರೆ ಎತ್ತ ಕಾಸು ತಗೊಳ್ಳೋಣ ಇವ್ರಿಗೆ ಯಾಕೆ ದುಡ್ಡು ಕೊಡ್ತೀಯಾ ಕಷ್ಟಪಟ್ಟು ಬೇವರ್ಸಿದ್ರು ಸಂಪಾದನೆ ಮಾಡಿ ದುಡ್ಡನ್ನ ಬೇವರ್ಸಿ ಕೊಡೋ ಬದಲು ಮನೆಗೆ ತಗೊಂಡು ಹೆಂಡತಿ ಮಕ್ಕಳು ಕೊಡೋ ಇವ್ರಿಗೇನಾದ್ರೂ ಕೊಟ್ರೆ ಚಟ್ನಿ ಮಾಡಕ್ ಬಿಡ್ತೀನಿ ಮಗನ ಏನು ಭಾರಿ ಆಗಾಡ್ತಿದ್ಯಾ ನೀ ಹಿಡಿದಿರೋದು
ಅಪ್ಪು ಕಾಲರ್ ಅಲ್ವೋ ಹೈ ವೋಲ್ಟೇಜ್ ಪವರ್. ಯಾರು ಅಪ್ಪು? ನಾನೇ ಕಣ, ನಾನೇ ಅಪ್ಪು. ಏನೀಗ ನಿನ್ಗೊಂದ್ ವಿಷಯ ಕೇಳ್ತೀನಿ, ನಿನ್ಗೊಬ್ನ ಅಪ್ಪನ ಅಲ್ಲ ಇಬ್ರ. ಪರವಾಗಿಲ್ಲ, ಒಬ್ನ ಅಪ್ಪ ನಿನಗೂ ಅದೇ ಗ್ಯಾರಂಟಿ ಇದ್ರೆ ಇದನ್ ಹೀಗೆ ಹೇಳ್ಕೋ, ಅಟ್ಲೀಸ್ಟ್ ಟ್ರೈ ಮಾಡೋ. ಬಾ ಬಾ ಬಾ, ಗಟ್ಟಿ ಹಿಡ್ಕೋ, ಒಬ್ನ ಅಪ್ಪ ತಾನೆ, ಗಟ್ಟಿ ಹಿಡ್ಕೋ. ಬಾಲೆ ಬಾ, ಹಿಡ್ಕೋ ಹಿಡ್ಕೋ, ಗಟ್ಟಿ ಹಿಡ್ಕೊಳ. ಇಲ್ಲಿ ನೋಡಿ ಇಲ್ಲಿ ನೋಡಿ, ಹೊಡಿ ಬಾ, ಬಿಡ್ಬೇಡ ಬಿಡ್ಬೇಡ, ಗಟ್ಟಿ ಹಿಡ್ಕೋ ಬಿಡ್ಬೇಡ. ಹಿಡ್ಕೋ ಬಾಯ್ಲೆ ಬಾಯ್ಲೆ, ಇಲ್ಲಿ ನೋಡಿ ನೋಡಿ ನೋಡಿ, ಹಿಡ್ಕೋ ಹಿಡ್ಕೋ, ಗಟ್ಟಿ ಹಿಡ್ಕೋ ಹಿಡ್ಕೋ ಹಿಡ್ಕೋ, ಬಿಡ್ಬೇಡ 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 ಬಿಡ್ಬೇಡ, ಏಯ್ ಬಿಡ್ಬೇಡ, ಇಲ್ಲಿ ನೋಡ ನೋಡ, ಗಟ್ಟಿ ಹಿಡ್ಕೋ ಗಟ್ಟಿ ಹಿಡ್ಕೋ ಬಿಡ್ಬೇಡ. ಅಪ್ಪು ಮೈ ಮುಟ್ಬೇಡಿ ಅಂದ್ರೆ ಕೇಳಲ್ಲ, ಲೈನ್ ಆಫ್ ಕಂಟ್ರೋಲ್ ದಾಟ್ತೀರಾ, ವದೆ ತಿಂತೀರಾ. ಎದಾ ಕಥೆ ನನ್ ಮಗನ ನೋಡ್ತೀರಾ? ಯಾರಪ್ಪು ಇವರಲ್ಲ ಸರ್? ಹಸ್ತ ವಸೂಲಿ ಮಾಡ್ತಿದ್ರು, ಒದ್ ಹೇಳ್ಕೊಂಡ್ ಬಂದಿದ್ದೀನಿ. ಏನು ಇದು ರಕ್ತ? ರಕ್ತ ಸುರಿಸ್ದೆ ಏನು ಸಾಧನೆ ಮಾಡಕ್ಕಾಗಲ್ಲ ಅಂತ ಹೇಳಿ ಸರ್ ಅವ್ರಿಗೆ. ಅಲ್ಲಯ್ಯ ವೆಂಕಟಸ್ವಾಮಿ, ನೀನು ಡಿಪಾರ್ಟ್ಮೆಂಟ್ ಸೇರಿ ಇಷ್ಟು ವರ್ಷ ಆಯಿತು, ಯಾವತ್ತಾದರೂ ಹೀಗೆ ಡೈನಾಮಿಕ್ ಆಗಿ ಒಂದಷ್ಟು ಜನ ಹುಡುಗಿಗಳ ತನ್ನ ಒಳಗೆ ಹಾಕಿದ್ಯಾ? ನಿನ್ನ ಮಗ ನಿಜವಾಗ್ಲೂ ಹೀರೋ ಕಣಯ್ಯ. ಸಾರಿ, ಅವನಿಗೇನು ಸರ್ ಹೆಂಡತಿನ ಮಕ್ಕಳ? ನನಗೆ ಹೆಂಡತಿ ಇದ್ದಾಳೆ, ಮಗ ಇದ್ದಾನೆ, ಮಗಳಿದ್ದಾಳೆ. ರಿಸ್ಕ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ ಸರ್ ನಾನು. ನಮಸ್ಕಾರ ಅಪ್ಪು. ನಮಸ್ಕಾರ ಸರ್. ಅಪ್ಪು ಅಪ್ಪು, ಕಮಿಷನರ್ ಸುಚಿತ್ರ ಮದುವೆ ಮಾಡೋಕೆ ಏರ್ಪಾಡು ಮಾಡಿದ್ದಾರೆ, ಮುಹೂರ್ತನ ಫಿಕ್ಸ್ ಮಾಡಿದ್ದಾರೆ. ತುಂಬಾ ಜೋರಾಗಿರ್ಬೇಕಲ್ಲ. ಇಷ್ಟು ಹೇಳಿದ್ರು ನಿನಗೆ ಟೆನ್ಷನ್ ಆಗಲ್ಲ ಅಪ್ಪು? ಯಾವಪ್ಪ ಆದರೂ ಅದನ್ನೇ ಮಾಡೋದು, ಅದಕ್ಕೆ ಯಾಕೆ ಟೆನ್ಷನ್ನು? ಅವಳೊಬ್ಬೇಕಲ್ಲ. ನೋಡಿ, ನಿಮ್ಮಿಬ್ಬರಿಗೆ ಇನ್ನೂ ಲವ್ ಬಗ್ಗೆ ಗೊತ್ತಿಲ್ಲ. ಪ್ರೀತಿ ಸಾವನ್ನೇ ಎದುರಿಸುತ್ತೆ, ಇನ್ನು ಅವ್ರ ಅಪ್ಪನ ಎದುರಿಸೋಕ್ಕಾಗಲ್ವಾ? ನಿಶ್ಚಿತಾರ್ಥ ಎಲ್ಲ ಮುಗೀತು, ಅವ್ರನ್ನ ನೋಡ್ಬೇಕಂತೆ ಬಾ. ಯಾರಿಗೆ ಡ್ಯಾಡಿ ನಿಶ್ಚಿತಾರ್ಥ? ತಾಯಿಲಿ ತಬ್ಬಲಿಯಿಂದ ಪ್ರೀತಿನ ಸಾಕದ ನೋಡು, ಅದಕ್ಕೆ ಹೆಚ್ಚಿಕೊಂಡಿದ್ಯಾ? ತಂದೆ ಸ್ವಲ್ಪ ಗೌರವ ಬೇಡ ನಿಂಗೆ? ಮಗಳನ ಅಭಿಮಾನ ನಿಮ್ಗಿದ್ರೆ ತಾನೇ ನನ್ಗಿರೋದು. ಅದಿರೋದಕ್ಕೆ ನಿಂಗೆ ಮದುವೆ ಮಾಡ್ತಾ ಇರೋದು? ಅಷ್ಟೊಂದು ಆಸೆ ಇದ್ರೆ ನನ್ ಮದ್ವೆ ಅಪ್ಪು ಜೊತೆ ಮಾಡಿ, ಅಪ್ಪ ಅನ್ನೋ ಸ್ಥಾನಕ್ಕೆ ಗೌರವ ತಂದ್ಕೊಳ್ಳಿ. ಅವ್ನ ಯಾಕೆ ಇಷ್ಟಪಡ್ತೀಯಾ? ಅವನೊಬ್ಬ ಇಡಿಯಟ್, ಲೋಫ. ಅದಕ್ಕೆ ನಿಂಗೆ ಹಾಗೆ ಧೈರ್ಯ ಬಂತು? ಅದಕ್ಕೂ ಅಪ್ಪನೇ ಕಾರಣ. ಇನ್ನೊಂದ್ಸರಿ ಅಪ್ಪು ಅಂತ ಹೇಳಿದ್ರೆ ಅವನ್ನ ಸಾಯಿಸ್ಬಿಡ್ತೀನಿ. ಅವ್ನು ಜೀವಂತವಾಗಿದ್ದಿರ್ತಾನೆ, ನೀನು ಹೆಸರು ಹೇಳೋದು. ಡ್ಯಾಡಿ, ಅಪ್ಪನ್ ಸಾಯಿಸಿದ್ರೆ ನಾನು ಸಾಯ್ತೀನಿ. ಅವನ್ಗೋಸ್ಕರ ಸಾಯ್ತೇನೆ? ಹೆದರಿಸ್ತಾ ಇದೀಯಾ? Suchi, come on! Suchi, open the door! Come on, Suchi! Open the door! ನೋಡೋ ನೋಡೋ, ಅವಳನ್ನ ನಿನಗೋಸ್ಕರ ಸಾಯ್ತಾಳಂತೆ. ಎಲ್ಲ ನನ್ನ ಕರ್ಮ. ಮಾತಾಡು 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 ಅವಳ ಹತ್ರ.
ಸಾಯ್ಬೇಕು ಅನ್ಕೊಂಡ? ಸಾಯಕ್ ಯಾರ ನಿನ್ ಪರ್ಮಿಷನ್ ಕೊಟ್ಟಿದ್ದು? ಸಾಯಕ್ ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಮಾಡೋ ನಿಮ್ ಸಾಹೇಬ್ರ ಮಗಳು ನೋಡ್ತೀಯನಪ್ಪ ಅವಳು ಸಾಯ್ತಾಳಂತಪ್ಪ ಅವಳು ಸಾಯ್ತಾಳಂತಲ್ಲ ಮಗನೇ ಅಪ್ಪ ಅಪ್ಪ ಅವಳ ಜೊತೆ ನಾ ಜೀವಿತವಾಗಿರ್ತೀನಪ್ಪ ನಾ ಸತ್ತ ಹೋಗ್ತೀನಪ್ಪ ಅದನ್ನ ಹೋಗಿ ಹೇಳಪ್ಪ ಅವಳಿಗೆ ಹೇಳಪ್ಪ ಅವಳಿಗೆ ಈಗಲೂ ಹೋಗಿ ಹೇಳಪ್ಪ ಅವಳಿಗೆ ನಾ ಜೀವಿತವಾಗಿರಲ್ಲ ಹೇಳ್ಕೊಂಡು ಬಣ ಬಿಡು ಬಣ ಬಿಡು ನಿನ್ನ ಪ್ರಾಣವ ಪಡೆದುಕೋ ಪಡೆದುಕೋ ನಿನ್ನ ಪ್ರೇಮವ ಈ ಜಗತ್ತೇ ನಿನ್ನಂತೆ ನನ್ನಿ ಭೇದಿಸಲು ಬಾ ಮಿಂಚಾಗಿ ಬಾ ಆ ಕೋಟೆ ನನ್ನಿ ಮುರಿಯೋಕೆ ಬಾ ಸಿಡಿಲಾಗಿ ಬಾ ತಂತ್ರ ಷಡ್ಯಂತ್ರ ಸೀಳಿ ಸಾಧಿಸೋ ಸೋಲದ ಆತ್ಮದ ಆಯುಧ ನೀನು ಕೀರ್ತಿಯ ಮೂರುತಿ ಆಗುವೆ ಬಣವಿಡು ಬಣವಿಡು ನಿನ್ನ ಪ್ರಾಣವ ಪಡೆದುಕೋ ಪಡೆದುಕೋ ನಿನ್ನ ಪ್ರೇಮವ ಬೆಳಕನ್ನೆ ನೀ ತರುವಾಗ ಈ ಇರುಳೇನು ಬಾ ಆ ಒಲವನ್ನೆ ನೀ ತರುವಾಗ ಈ ವಿಷವೇನು ಬಾಣ ನಮ್ಮದಲ್ಲ ಪ್ರೀತಿ ನಮ್ಮದು ಪ್ರೀತಿಗೂ ದ್ವೇಷಕ್ಕೂ ಆಗದು ಸ್ನೇಹ ಶೋಧನೆ ಸಾಧನೆ ಪೊಲೀಸ್ನವರಿಗೆ ಪುಕ್ಕಟ್ಟೆ ಟೀ ಕೊಡ್ಬೇಕಲ್ಲ ಅಂತ ಕೆಟ್ಟ ಟೀ ಕೊಡ್ತಾನಪ್ಪ ನಮಗೆ ಹ್ಞೂ ಸರ್ ವಿಚಾರಿಸ್ಕೊಬೇಕು ಸ್ವಲ್ಪ ಅಪ್ಪು ಎಲ್ಲೋಗಿದ್ದೆ ಅಪ್ಪು ನಿಮ್ಮ ತಂದೆ ಟೆನ್ಷನ್ ತಗೊಂಡು ನಿನ್ನ ಹುಡುಕ್ತಾ ಇದ್ದಾರೆ ಅಪ್ಪು ನಮಸ್ಕಾರ ಕಣಪ್ಪ ಹೋಗಿ ಹೋಗಿ ಕಮಿಷನರ್ ಮನೆಗೆ ನುಗ್ಗಿ ಅವ್ರ ಮಗಳಿಗೆ ಹೊಡೆದು ಬಂದಿದೆಯಲ್ಲ ಎಷ್ಟಪ್ಪ ದೇರ ನಿನಗೆ ಮೆಚ್ಚಿದೆ ಕಣಯ್ಯ ಗಂಡಸು ಅಂದ್ರೆ ಹಿಂಗಿರ್ಬೇಕು ನೋಡಯ್ಯ ಕಮಿಷನರ್ ಮಗಳನ್ನ ನೀನ್ ಮೆಚ್ಕೊಂಡಿದ್ಯಾ ನಿನ್ನ ಕಮಿಷನರ್ ಮಗಳು ಮೆಚ್ಕೊಂಡಿದ್ದಾಳೆ ಇದ್ರ ಮಧ್ಯೆ ನಾನು ಕಮಿಷನರ್ ಏನೇ ಮಾಡೋಕ್ಕಾಗತ್ತೆ ಅಪ್ಪು ಒಂದು ಕೆಲಸ ಮಾಡೋ ಆ ಕಮಿಷನರ್ ಮಗಳನ್ನ ಎಲ್ಲರೂ ದೂರ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ಬಿಡು ನಾನು ಯಾಕೆ ಸರ್ ಹೋಗ್ಲೆ ನಾನೇ ಯಾಕೆ ಹೋಗ್ಲಿ ಬೇಕಾದ್ರೆ ಅವನು ಹೋಗ್ಲಿ ನಂದು ನಮ್ದು ಬೆಂಗಳೂರು ಲೋಕಲ್ ನನಗೊಂದು ಸಹಾಯ ಮಾಡ್ತೀರಾ ನೋಡಯ್ಯ ನಾವಂತೂ ಲವ್ ಮಾಡಲಿಲ್ಲ ಲವರ್ಸ್ ನಾವ್ಯಾಕೆ ತೊಂದರೆ ಕೊಡಬೇಕು ಅದೇನು ಸಹಾಯ ಬೇಕು ಹೇಳಯ್ಯ ನಿಮ್ಮ ವೈರ್ಲೆಸ್ ಕೊಡಿಸಿ ಕೊಡಯ್ಯ ಸರ್ ಕೊಡಯ್ಯ ರೋಜಾ ಒನ್ ಟು ತ್ರೀ ಹಲೋ ನಾನು ಕಮಿಷನರ್ ಮಾತಾಡ್ತಾ ಇರೋದು ಮನೆ ಹತ್ರ ಯಾರಿದ್ದೀರಾ ನಾನು ರಂಗಸ್ವಾಮಿ ಸರ್ ರಂಗಸ್ವಾಮಿ ಮೇಲ್ಗಡೆ ವೈರ್ಲೆಸ್ ತಗೊಂಡೋಗಿ ನನ್ನ ಮಗಳ ಹತ್ರ ಕೊಡು ಓಕೆ ಸರ್ ಕೊಡ್ತೀನಿ ಮೇಡಮ್ ಸಾಹೇಬ್ರು ಹಲೋ ಸುಚಿ
ಸುಚಿ, ನಾನು ಅಪ್ಪು ಮಾತಾಡ್ತಿದ್ದೀನಿ. ಅಪ್ಪು, ಎಲ್ಲಿದ್ಯಾ, ಹೇಗಿದ್ಯಾ ಅಪ್ಪು? ಅದೆಲ್ಲ ಮಾತಾಡ ನನಗೆ ಟೈಮ್ ಇಲ್ಲ. ನಾಳೆ ನಮ್ಮಿಬ್ಬರಿಗೂ ಮದುವೆ. ನಾಳೆ ಎಲ್ಲಿ? ಎಲ್ಲಿ, ಯಾವಾಗ, ಏನು ಅಂತ ನನಗೂ ಗೊತ್ತಿಲ್ಲ. ಮೆಂಟಲಿ ನೀನು ಪ್ರಿಪೇರ್ ಆಗಿ ರೆಡಿ ಆಗಿರೋ, ನಾನು ಬರ್ತೀನಿ ಅಷ್ಟೇ. ಅಪ್ಪು, ಮಿಸ್ಟರ್ ಲ್ಯಾಡನ್, ನಾಳೆ ನಿನ್ ಮುಂದೆ ನಿನ್ ಮಗಳಿಗೆ ನಾನು ತಾಳಿ ಕಟ್ತೀನಿ. ಅದ್ ಏನ್ ಮಾಡ್ಕೋತೀಯೋ ಮಾಡ್ಕೋ. ನಾಳೆ ನನ್ನ ಕೆಲಸ ಬಿಟ್ಟು ಹೋಗ್ಬಿಡುತ್ತೆ. ಅವನ್ ಯಾರೋ ಸಟ್ಕೊಟ್ಟಿದ್ದು. ಯಾದವ್, ಈಗಾಗಲೇ ವಿಷಯ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗಿದೆ. ನನ್ನ ಪವರ್ ಯೂಸ್ ಮಾಡ್ಕೊಂಡು ಏನಾದರೂ ಮಾರಣ ಅಂದರೆ ನನ್ನ ಕೆರಿಯರ್ಗೆ ತೊಂದರೆ ಆಗುತ್ತೆ. ಅವನು ತುಂಬ ಹೆಚ್ಚಿಕೊಂಡಿದ್ದಾನೆ. ಅವನಿರೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ನನ್ನ ಮಗಳು ಸುಖವಾಗಿರಬೇಕು ಅಂದರೆ ಅಪ್ಪು ಜೀವಂತವಾಗಿರಬಾರ್ದು. ಹಂಗೊಬ್ಬಳು ತಂಗಿ ಇದ್ದಾಳೆ. ನಿಮ್ಮ ಕಡೆ ಅವಳಿಗೇನಾದರೂ ಮಾಡಿದ್ರೆ ಅಪ್ಪು ಕೋಪ ಬರುತ್ತೆ. ಆ ಕೋಪದಲ್ಲಿ ಅವನು ಸಾಯಬೇಕು. ಹಾಂ, ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು. ಅಂಡರ್ಸ್ಟ್ಯಾಂಡ್? ಆಯಿತು ಸರ್. ಎಸ್. ನಾನು ಕಮಿಷನರ್ ಮಗಳನ್ನು ಪ್ರೇಮಿಸುತ್ತಿದ್ದೇನೆ. ಅವಳಿಗೆ ಅವರಪ್ಪ ಬೇರೆ ಮದುವೆ ಮಾಡಲು ನೋಡುತ್ತಿದ್ದಾನೆ. ದಯವಿಟ್ಟು ಈ ಮದುವೆ ನಿಲ್ಲಿಸಿ. ಅವಳಿಗೆ ಈ ಮದುವೆ ಇಷ್ಟವಿಲ್ಲ. ಪ್ರೀತಿಗೆ ಜೈನವರೆಲ್ಲರೂ ಬಂದು ನಮಗೆ ಸಹಾಯ ಮಾಡಿ. ಸ್ಥಳ ಕಮಿಷನರ್ ಮನೆ ಮುಂದೆ ಇಂದು ಬೆಳಿಗ್ಗೆ 8 ಗಂಟೆಗೆ. ನಿಮ್ಮವ ಅಪ್ಪು. ಯಾವನಯ್ಯ ಈ ಮಹಾನುಭಾವ, ಕಮಿಷನರ್ ಮಗಳನ್ನೇ ಲವ್ ಮಾಡ್ತಾರೋನು? ಅದೇನಾಗುತ್ತೋ ಇವತ್ತು ನೋಡಲೇಬೇಕು. ಮ್ಯಾಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕಮಿಷನರ್ ಬಗ್ಗೆ ಈ ಥರ ಬರೆದಿದ್ದಾನೆ ಅಂದರೆ ಇದು ಯಾವುದೋ ಒಂದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಕಾಣುತ್ತೆ. ಕ್ಯಾಮ್ರಾ ತಗೊಂಡೋಗಿ ಕವರೇಜ್ ಮಾಡಿಕೊಂಡು ಅವ್ರಿಗೂ ಮೀಟ್ ಮಾಡ್ಕೊಂಡು ಬನ್ನಿ. ಓಕೆ, ತಗೊಳ್ಳಿ, ಬರ್ತೀವಿ ಸರ್. ಪದ್ಮ, ಹೂವು, ಹಣ್ಣು, ಕಾಯಿ, ಕುಂಕುಮ, ಆಮೇಲೆ ಮದುವೆಗೆ ಏನೇನು ಬೇಕು ಎಲ್ಲ ತಗೋ. ಏ ಬನ್ನಿರಲ್ಲಿ, ನೀ ಹುಡುಗರನ್ನೆಲ್ಲ ಕರ್ಕೊಂಡು ಕಮಿಷನರ್ ಮನೆ ಹತ್ರ ಬಂದ್ಬಿಡಿ. ನಾನು ಪದ್ಮನ್ ಕರ್ಕೊಂಡು ಬರ್ತೀನಿ. ಹೌದು, ನಾನು ಸಿಟಿ ಕೇಬಲ್ಯಿಂದ ಬಂದಿದ್ದೀವಿ. ನೀವು ಹೋಗಿ ಹೋಗಿ. ಬರಲ್ಲ, ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ ಪಾಂಪ್ಲೆಟ್ಸ್ ಇಟ್ಟಿದ್ದೀವಿ. ಹೌದು, ನಾನೇನೆ. ನೀವು ಪೊಲೀಸ್ ಕಮಿಷನರ್ ಮಗಳನ್ನ ಲವ್ ಮಾಡ್ತಿದ್ದೀರಾ? ಅದಕ್ಕೆ ತಾನೇ ಗಲಾಟೆ ಅಲ್ಲ ಸರ್. ಇದು ಲೈವ್ ಕವರೇಜ್, ನಿಜಾಂಶ ಏನು ಅಂತ ಕರೆಕ್ಟಾಗಿ ಹೇಳಿ. ಯಾವ ಕವರೇಜ್ ಅದನ್ನು ಅಷ್ಟೇನೆ, ನಾ ಇರೋದನ್ನೇ ಹೇಳೋದು. ನಿಮ್ ಪ್ರೀತಿಗೆ ನಿಮ್ ಮನೇಲಿ ಯಾರ್ದು ವಿರೋಧ ಇಲ್ವಾ? ನಮ್ ಪ್ರೀತಿ ಯಾರೇ ಅಡ್ಡ ಬಂದ್ರು, ಐ ಡೋಂಟ್ ಕೇರ್. ಅಂದ್ರೆ ಏನೇ ತೊಂದ್ರೆ ಬಂದ್ರೆ ಎದುರಿಸ್ತೀರಾ? ಖಂಡಿತ. ನಿಮ್ ಲವ್ ವಿಷಯನ ಇಷ್ಟು ದೊಡ್ಡದು ಮಾಡಿದ್ರೆ ನ್ಯೂಸಲ್ಸ್ ಕ್ರಿಯೇಟ್ ಆಗಲ್ವಾ? ಏನ್ ಕ್ರಿಯೇಟ್ ಆದ್ರೂ ನನ್ ಪ್ರಾಬ್ಲಮ್ ಅಲ್ಲ. ನನ್ ಮೇನ್ ಇಂಟೆನ್ಷನ್ ಕಮಿಷನರ್ ಮಗಳ ಮದುವೆ ಆಗ್ಬೇಕು ಅಷ್ಟೇ. ಏನಮ್ಮ ಇಷ್ಟೊತ್ತು ಮಾಡ್ತೀಯಾ, ಬೇಗ ಕೊಡು. ಪೊಲೀಸ್ ಕಮಿಷನರ್ ಅಂದ್ರೆ ನಿಮಗ್ ಭಯನೇ ಇಲ್ವಾ? ಭಯನ? ಹಾಗಂದ್ರೆ ಏನ್ ಚಿನ್ನ? ಓ 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
ಸರ್ ಏನಂತೆ ನಿಮ್ಮ ಹತ್ರ ಮಾತಾಡ್ಬೇಕಂತ ಸರ್ ಒಳಗೆ ಬಿಡು ಏಯ್ ಬಿಡಿ ಅವ್ರನ್ನ ಒಳಗೆ ಬಿಡಿ ಇಲ್ಲ 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 ಇಂದ್ಕೊಳ್ಳಿ ಇಲ್ಲ ಇಂದ್ಕೊಳ್ಳಿ ಸ್ಟಾಪ್ ಇಂದ್ಕೊಳ್ಳಿ ಇಲ್ಲ ನಿಜ ಏನ್ರಿ ಇದು ನಿಮ್ಮ ಮಗಳಿಗೆ ಇಷ್ಟ ಇಲ್ಲದೆ ಇದ್ರು ಬೇರೆ ಹುಡುಗನ ಜೊತೆ ಮದುವೆ ಮಾಡ್ತಿದ್ರಂತೆ ನೋನು ಇದು ಶುದ್ಧ ಸುಳ್ಳು ಇಲ್ಲಿ ಯಾವ ಮದುವೆ ನಡೀತಾ ಇಲ್ಲ ನಿಮ್ದು ಲವ್ ಮ್ಯಾರೇಜಾ ಏಯ್ ಚಚ್ಚೆ ನನಗೆ ಲವ್ ಮ್ಯಾರೇಜಾ ಬುದ್ಧಿ ಇದೆ ನಿಮಗೆ ಯಾಕ್ರಿ ಚೇಚೆ ಅಂತಿದ್ದೀರಾ ಪ್ರೀತಿ ಪ್ರೇಮ ಅಂದ್ರೆ ನಿಮಗೆ ಇಷ್ಟ ಇಲ್ವಾ ಏಯ್ ಬೇರೆ ವಿಷಯ ತಗೊಂಡು ತರಲೆ ಮಾಡ ಇಲ್ಲಿ ಇದೆಲ್ಲ ಒಪ್ಪು ಕಿತ್ತಿ ಹಾಗಾದ್ರೆ ಅಪ್ಪು ನಿಮ್ಗೆ ಗೊತ್ತಿದೆ ಅಂತ ಆಯ್ತು ಏಯ್ ಅಪ್ಪನಿಗೆ ಗೊತ್ತೋ ಅಪ್ಪನಿಗೆ ಗೊತ್ತೋ ಏನೀಗ ಒಂದ್ಸರಿ ನಿಮ್ಮ ಮಗಳು ನಾಚ ಕರೀತೀರಾ ಯಾಕೆ ಬೇಕೇ ಬೇಕು ಕರೀರಿ ಕರೀರಿ ನೀವು ನೋಡಿ ಇವಳೇ ಇವಳೇ ನನ್ನ ಮಗಳು ಇಲ್ಲಿ ಯಾವ ಮದುವೆ ನಡೀತಾ ಇಲ್ಲ ದಯವಿಟ್ಟು ಜಾಗ ಖಾಲಿ ಮಾಡಿ ಇಲ್ಲ ಅಂದ್ರೆ ಅವಳು ಟೇಕ್ ಸೀರಿಯಸ್ ಆಕ್ಷನ್ ಐ ಆಮ್ ವಾರ್ನಿಂಗ್ ಯು ಗೋ ಸುಚಿ ಬಾ ಬೇಗ Control room. ಕೇಳಪ್ಪ ಎಲ್ಲಾದ್ರೂ ದೂರ ಹೊರಡೋಗಿ ಮದುವೆ ಆಗಿ ಹಾಯಾಗಿರಿ ಅಪ್ಪ ಬೇಗ ಹೋಗಿ ಆಸ್ಪತ್ರೆ ತೋರಿಸಪ್ಪ ಹೋಗಪ್ಪ ಬನ್ನಿ ಅಪ್ಪ ಅಪ್ಪ ರೋಜರ್ ಹೊಂಟದ್ರಿ ರೋಜರ್ ಹೊಂಟದ್ರಿ ಎಲ್ಲ ಏನ್ ಮಾಡ್ತಾ ಇದ್ದೀರಾ ಹಲೋ ಸರ್ ಹೇಳಿ ಸರ್ ಏನ್ರಿ ಹೇಳೋದು ಅವ್ರ ಹಿಂದ್ರ ಹಾ ಅವ್ರ ಹಿಂದನೇ ಇದೀನಿ ಸರ್ ಬಿಡ್ಬೇಡಿ ಫಾಲೋ ಮಾಡಿ ಚೇಸಿಂಗ್ ಸರ್ ಸರ್ ಫಾಲೋ ಮಾಡ್ತಾ ಇದೀನಿ ಸರ್ ಹ್ಞೂ ಚೇಸಿಂಗ್ ಸರ್
chasing. Panavidu, panavidu, ninna pranava. ಪಡೆದುಕೋ ನಿನ್ನ ಪ್ರೇಮವ ಈ ಜಗತ್ತೇ ನಿನ್ನಂತೆ ಬರುತ್ತೆ ಹೋಗು ನೀಯತ್ತೆ ನಿನ್ನಂತ ಕಾಯುತ್ತೆ I want DGP here! ದಯವಿಟ್ಟು ನಮ್ಮ ಅಣ್ಣಂಗೆ ಏನು ಮಾಡಬೇಡಿ. ಐ ವಾಂಟ್ ಡಿಜಿಪಿ ಹಿಯರ್. ನಾ ಡಿಜಿಪಿ ಹತ್ರ ಮಾತಾಡಬೇಕು. ಐ ವಾಂಟ್ ಡಿಜಿಪಿ ಹಿಯರ್. ಜಗಬಿಡಿ ಜಗಬಿಡಿ ಸಾಹೇಬರು ಬಂದ್ರು. ಅಪ್ಪು ಅಪ್ಪ ಹತ್ರ ಬರಬೇಡ, ಹತ್ರ ಬಂದ್ರೆ ಶೂಟ್ ಮಾಡ್ಕೋತೀನಿ. ಏನಾಯ್ತು ನಿನಗೆ, ಯಾಕೆ ಹೆಂಗ ಆಡ್ತಾ ಇದೀಯಾ? ಜಸ್ಟಿಸ್, ನನಗೆ ನ್ಯಾಯ ಬೇಕು ಸರ್. ಒಬ್ಬ ಕಾನ್ಸ್ಟೇಬಲ್ ಮಗ ಕಮಿಷನರ್ ಮಗನ ಲವ್ ಮಾಡಬಾರ್ದ ಹೇಳಿ ಸರ್? ಲವ್ ಮಾಡೋ ತಪ್ಪ. ಜನರನ್ನ ಕಾಪಾಡೋ ಪೊಲೀಸ್ನವರೇ ಕೊಲೆಗಾರರಾದ್ರೆ ಇನ್ ಪೊಲೀಸ್ನವ್ರು ಯಾಕೆ ಬೇಕು ಸರ್? ಒಬ್ಬ ಸಿಟಿ ಕಮಿಷನರು ರೌಡಿಗಳ ಜೊತೆ ಸೇರ್ಕೊಂಡು ಇಂಥ ಹಲ್ಕ ಕೆಲಸ ಮಾಡಿದ್ರೆ ಜನರಿಗೆ ಹೇಗೆ ನ್ಯಾಯ ಸಿಗುತ್ತೆ? ಅವ್ರು ಹೇಗೆ ನೆಮ್ಮದಿಯಾಗಿರ್ತಾರೆ ನೋಡಿ ಸರ್, ನೋಡಿ. ಪ್ರೀತಿ ತಪ್ಪಿಗೆ ನನ್ನನ್ನೇ ಸಾಯಿಸಕ್ ಬಂದ್ರು, ಅದಕ್ಕೆ ನಿಮ್ಮನ್ನೇ ನ್ಯಾಯ ಕೇಳೋಣ ಅಂತ ಬಂದೆ. ನೀವೆಲ್ಲ ಪೊಲೀಸ್ನವರ ಇಲ್ಲ ರೌಡಿಗಳ? ಉನ್ನತ ಸ್ಥಾನದಲ್ಲಿರೋ ನೀವೇ ಪಬ್ಲಿಕ್ ಸರ್ವೆಂಟ್ಸ್ ಅನ್ನೋದು ಮರೆತ್ರೆ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಸರ್? ಯಂಗ್ ಮ್ಯಾನ್, ನನ್ನ ಮಾತು ಕೇಳು. ಮೊದಲು ನೀನು ಹಾಸ್ಪಿಟಲ್ ನಡಿ, ಮಿಕ್ಕಿನ ನಾನು ನೋಡ್ಕೋತೀನಿ. ಅದೆಲ್ಲ ಆಗಲ್ಲ, ನನಗೆ ಕಮಿಷನರ್ ಇಲ್ಲಿ ಬರಬೇಕು. ನಾನು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕು, ನನಗೆ ನ್ಯಾಯ ದೊರಕಬೇಕು. ಏಯ್, ನನ್ನ ಮಗನ ಬಿಟ್ಬಿಡು. ಅವಳು ಚೂಟಿ ರಾಜಶೇಖರ್, ಸ್ಟಾಪ್ ಇಟ್ ಸರ್. ಇವ್ನು ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊ ಬಂದಿದ್ದಾನೆ. ಏನೋ, ನಿನ್ನ ಮಗಳನ್ನ ನಾನು ಕಿಡ್ನಾಪ್ ಮಾಡ್ಕೊ ಬಂದ? ನಿನಗೆ ನಿನ್ನ ಮಗಳ ತಾನೇ ಬೇಕು. ಸುಚಿ, ಹೋಗಿ, ನಿಮ್ಮ ಅಪ್ಪ ಕರಿತಾ ಇದ್ದಾನೆ. ಹೋಗೋ, ಹೋಗಿ, ನಿಮ್ಮ ಅಪ್ಪ ಕರಿತಾ ಇದ್ದಾನೆ, ಹೋಗೋ. ನೋಡಿದ್ರೆ ಸರ್, ಜನ್ಮ ಕೊಟ್ಟ ಅಪ್ಪನ ಹತ್ರ ಹೋಗಿದೆ, ನನ್ನ ಹತ್ರ ಬಂದಿದ್ದಾಳೆ. ಈಗ ಗೊತ್ತಾಯ್ತು ಸರ್ ತಪ್ಪ್ಯಾರ್ದು ಅಂತ? ಮಾಡೋ ಕೆಲ್ಸಕ್ಕೂ ಮನುಷ್ಯ ತುಕ್ಕು ದ್ರೋಹ ಬಗ್ದು ನನ್ನನ್ನೇ ಕೊಲೆ ಮಾಡಕ್ ನೋಡ್ದ. ನಾನು ನಿನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ಟ? ಏಯ್, ಏನ್ ಹೇಳ್ತಾ ಇದೀಯ? ನೋ ಸರ್, ನಂಬಿಡಿ. ಅಪ್ಪ ಸಾಕಪ್ಪ ಸಾಕು, ದಯವಿಟ್ಟು ನಮ್ಮ ನೆಮ್ಮದಿಯಾಗಿ ಬದುಕಬಿಡಿ. ನಾವು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀವಿ. ಪ್ಲೀಸ್ ಅಪ್ಪ, ನಾನು ನಿಮ್ಮ ಮಗಳೇ ಅಲ್ಲ ಅನ್ಕೋತೀನಿ. ಪ್ಲೀಸ್ ಅಪ್ಪ, ನಿಮ್ ಕೈ ಮುಗಿತೀನಿ ಅಪ್ಪ, ಪ್ಲೀಸ್. ಮಿಸ್ಟರ್ ರಾಜಶೇಖರ್, ಇದಕ್ಕೇನಂತೀರಿ ಸರ್? ಇವನ್ ಮಾತು ನಂಬೇಡಿ, ನನ್ನ ಮಗಳು ಅಂತವಳಲ್ಲ. ಇವನೇನು ಮೋಡಿ ಮಾಡಿದಾನೆ. ಎಸ್, ಸ್ಟಾಪ್ ಇಟ್. ಈ ಮಾತು ನಾನು ನಂಬೇಕಾ? ಏಯ್, ಕರ್ಕೊಂಬನ್ರಿ ಅವ್ರನ್ನ. ಏಯ್ ನಡೀರ. ಈಗೇನಂತೀರಿ ಮಿಸ್ಟರ್ ಕಮಿಷನರ್? ರೌಡಿಗಳನ್ನ ಬಿಟ್ಟು ಈ ಹುಡುಗನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ನಾನು ಟಿ ವಿಲಿ ನೋಡಿದ್ದೀನಿ. ಈ ಮಾತನ್ನು ಅವ್ರ ಬಾಯಲ್ಲಿ ಹೇಳಿಸ್ಲತ್ತ ನೀವೇ ಹೇಳ್ತಿರೋ? ಸ್ಪೀಕ್ ಔಟ್ ಐ ಸೇ. ಸಾರಿ ಸರ್. ಶೇಮ್ ಆನ್ ಯು ಮಿಸ್ಟರ್ ರಾಜಶೇಖರ್. ನೀವು ಸಿಟಿಗೆ ಒಳ್ಳೆ ಕಮಿಷನರ್ ಅಂತ ಹೆಸರು ಮಾಡಿರ್ಬೋದು, ಒಬ್ಬ ಒಳ್ಳೆ ಐ ಪಿ ಎಸ್ ಆಗಿರ್ಬೋದು, ಬಟ್ ನಿಮ್ಮ ಮಗಳಿಗೆ ಒಳ್ಳೆ ತಂದೆ ಆಗಲಿಲ್ಲ. ಏನ್ರಿ, ಡ್ಯೂಟಿಲಿ ಇದ್ಕೊಂಡು ಒಬ್ಬ ಹುಡುಗನ ಕೊಲ್ಲೋ ಪ್ರಯತ್ನ ಮಾಡ್ತೀರಾ? ಆರ್ ಯು ನಾಟ್ ಅಶೇಮ್ಡ್ ಸರ್? ಯು ಆರ್ ಕೆಪ್ಟ್ ಅಂಡರ್ ಸಸ್ಪೆನ್ಷನ್ ಸರ್. ನೋ ಮೋರ್ ಕ್ವೆಶನ್ಸ್, ಯು ಮೇ ಗೋ. ಅಪ್ಪು, ನಾನು ನಿಂತು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀರಿ, ಮೊದಲು ಹಾಸ್ಪಿಟಲ್ ನಡಿ. ಬೇಡ ಸರ್, ಬೇಡ. ನನಗೆ ನಿಮ್ಮ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಯಾವತ್ತೋ ಹೊರಟೋಯ್ತು. ನಾನು ಆಸ್ಪತ್ರೆಗೆ ಹೋದರೆ ಎಲ್ಲ ಬದಲಾಗುತ್ತೆ, ನಮ್ಮಿಬ್ಬರು ಪ್ರೀತಿ ಸಾಯುತ್ತೆ. ನಾನು ಯಾರನ್ನು ನಂಬಲ್ಲ, ನಾನು ಸಾಯ್ತೀನೋ ಬದುಕ್ತೀನೋ ಅದು ಸೆಕೆಂಡ್ರಿ. ಆದರೆ ನಾನು ಇವಳನ್ನ ಮದುವೆಯಾಗಬೇಕು ಅಷ್ಟೇ. ಒಬ್ಬ ಕಾನ್ಸ್ಟೇಬಲ್ ಮಗ ಒಬ್ಬ ಕಮಿಷನರ್ ಮಗಳಿಗೆ ನಡು ಬೀದಿಲಿ ತಾಳಿ ಕಟ್ಟೋದು ಎಲ್ಲರಿಗೂ ಗೊತ್ತಾಗಬೇಕು. ನಾನಿಲ್ಲೇ ಈ ಕಮಿಷನರ್ ಎದುರುಗಡೆ ಆ ಕಾನ್ಸ್ಟೇಬಲ್ ಮುಂದೆ ಇವಳು ಕುದಕೆಗೆ ತಾಳಿ ಕಟ್ಟಬೇಕು ಅಷ್ಟೇ. ಅಪ್ಪು ಬೇಗ ಕಟ್ಟಪ್ಪು, ಹಾಸ್ಪಿಟಲ್ ಹೋಗ್ಬೇಕು. ಅಪ್ಪು ತಾಳಿ ಕಟ್ಟು ಸರ್. ಕಟ್ಟು.
ಅಪ್ಪು ನೀನು ಐ ಪಿ ಎಸ್ ಪಾಸ್ ಆಗಿದ್ಯಾ ಅಪ್ಪು? ಅಂಕಲ್ ಅಪ್ಪು ಐ ಪಿ ಎಸ್ ಪಾಸ್ ಆಗಿದ್ದಾನೆ ಸರ್. ಅಪ್ಪು ಐ ಪಿ ಎಸ್ ಪಾಸ್ ಆಗಿದ್ದಾನೆ ನೋಡಿ ಪೇಪರ್ ಅಲ್ಲಿ ಬಂದಿದೆ. ಏನೆಲ್ಲರೂ ಸುಮ್ಮನೆ ಇದ್ದೀರಾ? ಟ್ಯೂಬ್ ಲೈಟ್ ಗೊತ್ತಿರೋದ ಎಲ್ರಿಗೂ. ಹೌದಾ ರೀ? ನಾನು ಅವತ್ತೇ ಹೇಳಲಿಲ್ಲ ನಮ್ಮ ಅಪ್ಪು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ತಾನೆ ಅಂತ, ಈಗ ನೋಡಿದ್ರಾ? ಹಲೇ ಮಗನೆ ಅಂತ ಗೆದ್ದು ಬಿಟ್ಟೆ. ಅಮ್ಮ ನಿನ್ ಗಂಡನ್ ಹೇಳು ಯಾವತ್ತು ಯಾರ ಬಗ್ಗೆ ಕೀಳಾಗಿ ಮಾತಾಡಬಾರ್ದು ಅಂತ. ಸ್ವಲ್ಪ ಈ ಕಾನ್ಸ್ಟೇಬಲ್ ಲೆವೆಲ್ ಎಲ್ಲ ಬಿಟ್ಟು ಒಂಚೂರು ಹೈ ಲೆವೆಲ್ ಅಲ್ಲಿ ಯೋಚನೆ ಮಾಡಕ್ಕೆ. ಕರೆಕ್ಟ್ ಮೈ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಈ ಏಟ್ ಎಲ್ಲೋ ತಿಂದಂಗಿದೆಯಲ್ಲ. ನನ್ನ ಫಸ್ಟ್ ಕೇಸ್. ನಿಮ್ ರಿಂಗ್ ಸಿಕ್ಕಿದೆ. ಎನಿವೇ ಕೀಪ್ ಇಟ್ ಅಪ್ ಸರ್. ಹಾಂ ನಮ್ಮ ಮಾವ ಪೋಸ್ಟ್ಗೆ ತಿರ್ಗಿ ಯಾವಾಗ ಜಾಯ್ನ್ ಆಗ್ತಿದ್ದಾರೆ? ನೆಕ್ಸ್ಟ್ ವೀಕು. ಅವ್ರು ಬರಲಿಲ್ಲ ಅಂದರೆ ಹೇಳಿ, ನಾನೇ ಜಾಯ್ನ್ ಆಗಿಬಿಡ್ತೀನಿ. ವೆಂಕಟಸ್ವಾಮಿ. ಎಸ್ ಸರ್. ಸಾಹೇಬ್ರು ಒಂದು ವಾಕ್ ಹೋಗಿ ಬರ್ತಾರೆ, ಮನೇಲಿ ಏನಾದರೂ ಕೆಲಸ ಇದ್ರೆ ನೀವು ನೋಡ್ಕೊಳ್ಳಿ. ಹಾಂ ಎಲ್ಲ ತರಲೆ ನನ್ನ ಮಗನೇ. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತೆನ. ಐ ಲವ್ ಯು ಐ ಲವ್ ಯು. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತಿನ. ಐ ಲವ್ ಯು ಐ ಲವ್ ಯು. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ comment subscribe to our channel.